ಸತ್ವ ಗುಣದಲ್ಲಿ ಪ್ರಾತಃ ಕಾಲದಲ್ಲಿ ಬೇಗ ಹೇಳ್ತಾರೆ, ಇಲ್ಲಾಂದ್ರೆ ತಮ್ಮ ಗುಣದಲ್ಲಿ ಇರೋರು ಬೆಳಿಗ್ಗೆ ಕೂಡ ಮಲ್ಕೊಂತಾರೆ, ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾರೆ ತಮ್ಮ ಗುಣದವರು. ಸತ್ವ ಗುಣದಲ್ಲಿ ಇರೋರು ಬೆಳಿಗ್ಗೆ 4 ಗಂಟೆ ಹಂಗೆ ಎದ್ದು ಬಿಡ್ತಾರೆ. ದೇಹ ಮತ್ತು ಮನಸ್ಸನ್ನು ಮನಸ್ಸಿನಿಂದ ಉದ್ಭವಿಸುವ ಕ್ಲೇಶಕ್ಕೆ ಹೀಗೆನ್ನುತ್ತಾರೆ. ಆಕ್ಚುಲಿ ಟೈ ಆಗಿದೆ, ಅಧಿಭೌತಿಕ, ಆಧ್ಯಾತ್ಮಿಕ, ಅಧಿದೈವಿಕ. ಆಕ್ಚುಲಿ ಇದು ಅಧಿ ಆಧ್ಯಾತ್ಮಿಕ ಕ್ಲೇಶ. ಆತ್ಮ ಅಂದ್ರೆ ದೇಹ, ದೇಹಕ್ಕೂ ಆತ್ಮ ಅಂತಾರೆ, ಮನಸ್ಸಿಗೂ ಆತ್ಮ ಅಂತಾರೆ, ಆತ್ಮಕ್ಕೂ ಆತ್ಮ ಅಂತ ಕರೀತಾರೆ. ಆಕ್ಚುಲಿ ಆಧ್ಯಾತ್ಮಿಕ ಅಂದ್ರೆ ಮನಸ್ಸು ಮತ್ತೆ ದೇಹದಲ್ಲಿ ಉಂಟಾಗುವಂತಹ ಕಷ್ಟಗಳಿಗೆ ಆಧ್ಯಾತ್ಮಿಕ ಅಂತ ಕರೀತಾರೆ. ರಜೋಗುಣದಲ್ಲಿರುವವರು ಎಲ್ಲಿ ನೆಲೆಸುತ್ತಾರೆ? ಭೂಲೋಕ. ಸುಮಾರು ಜನ ಸರಿ ಉತ್ತರ ಕೊಟ್ಟಿದ್ದೀರಾ. ಊರ್ಧ್ವಂ ಗಚ್ಚಂತಿ ಸತ್ವಸ, ಸತ್ವಗುಣದಲ್ಲಿ ಅವರು ಮೇಲೆ ಹೋಗ್ತಾರೆ. ಅಧೋ ಗಚ್ಚಂತಿ ತಾಮಸ, ತಮ್ಮ ಗುಣದಲ್ಲಿ ಇದ್ದವರು ಕೆಳ ಹೋಗ್ತಾರೆ. ಮಧ್ಯೆ ತಿಷ್ಟಂತಿ ರಾಜಸ. ಸೊ ರಜಗುಣದಲ್ಲಿರುವವರು ಭೂಲೋಕದಲ್ಲಿ ಇರ್ತಾರೆ. ನೈಸರ್ಗಿಕ ವಿಕೋಪಕ್ಕೆ ಯಾವ ಕ್ಲೇಶವೆನ್ನುತ್ತಾರೆ? ಆಕ್ಚುಲಿ ಆನ್ಸರ್ ಇಸ್ ಸಿ. ಸೊ ಎ ಮತ್ತೆ ಸಿ ಮಧ್ಯೆ ಸ್ವಲ್ಪ ಟೈ ಇದೆ. ಆಕ್ಚುಲಿ ಆನ್ಸರ್ ಇಸ್ ಸಿ, ಅಧಿದೈವ. ದೈವ ಅಂದ್ರೆ ನಿಸರ್ಗ ಅಥವಾ ದೇವತೆಗಳಿಂದ ಉಂಟಾಗುವಂತಹ ವಿಕೋಪಗಳು, ಅದಕ್ಕೆ ಅಧಿದೈವ ಅಂತ ಕರೀತಾರೆ. ಇನ್ನೊಂದು ಜೀವಿಯಿಂದ ಉಂಟಾಗುವ ತೊಂದರೆಗೆ ಹೀಗೆನ್ನುತ್ತಾರೆ, ಅಧಿಭೌತಿಕ. ಸುಮಾರು 73% ಸರಿ ಆನ್ಸರ್. ಓ, ಲಾಸ್ಟ್ ಕ್ವಶನ್ ಇಸ್ ಅಮೇಝಿಂಗ್. ತ್ರೀ ಗುಣಗಳನ್ನು ಹೇಗೆ ಗೆಲ್ಲಬಹುದು? ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದರಿಂದ. ಕರೆಕ್ಟ್, 100% ರೈಟ್. ಸೊ ಅಟ್ ಲೀಸ್ಟ್ ಲಾಸ್ಟ್ ಆನ್ಸರ್ ಸರಿ ತಿಳ್ಕೊಂಡಿದ್ದೀರಾ. ಅದೇ ಸಾರ ಈ ಎಲ್ಲ ಸೆಷನ್ ಇನ್ನ ಸಾರ. ಅದು ಥ್ಯಾಂಕ್ ಯು, ತುಂಬಾ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಇವತ್ತಿನ ವಿಚಾರದ ಬಗ್ಗೆ ನೀವು ವಿವರಣೆ ಕೊಟ್ಟರೆ ಮುಂದುವರಿಸಬಹುದು ನಿಮ್ಮ ಪ್ರೆಸೆಂಟೇಶನ್. ಹರೇ ಕೃಷ್ಣ. ಸೊ ಎಲ್ಲರಿಗೂ ಮತ್ತೆ ಸ್ವಾಗತ. ಇವತ್ತು 6ನೇ ದಿನ ಭಗವದ್ಗೀತಾ ಸಿಂಪ್ಲಿಫೈಡ್ ಕೋರ್ಸ್ನ 6ನೇ ದಿನ. ತಾವೆಲ್ಲರೂ ಕಂಟಿನ್ಯೂಸ್ 6 ದಿನ ಬರ್ತಾ ಇದ್ದಾರೆ, ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದ. ಸೊ ಇವತ್ತು ಅಂತಿಮ ದಿನ. ಸೊ ಇವತ್ತು ಕೆಲವೊಂದು ಮುಖ್ಯ ವಿಷಯಗಳನ್ನ ಚರ್ಚೆ ಮಾಡೋಣ. ಇವತ್ತಿನ ವಿಷಯ ಸಮಯ, ಟೈಮ್, ಈಶ್ವರ, ಜೀವ, ಪ್ರಕೃತಿ, ಕರ್ಮ. ಈ 4 ವಿಷಯದ ಬಗ್ಗೆ ಚರ್ಚೆ ಆಯ್ತು. ಒಂದು ಉಳಿದಿದೆ, ಅದು ವಿಷಯ ಏನು? ಸಮಯ, ಟೈಮ್. ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಓಂ ಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಮುಖಂ ಕರುತಿ ವಾಚಾಲಂ ತಂದುಂ ಲಂಘಯತೆ ಗಿರಿಂ ಯತ್ರ ವಾತಮಹಂ ವಂದೇ ಶ್ರೀ ಗುರು ದೀನ ತಾರಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯಮೀಶ್ವರಂ. ಹರೇ ಕೃಷ್ಣ. ಸೊ ಇವತ್ತಿನ ವಿಷಯ ಕಾಲ. ನಿನ್ನೆ ತ್ರಿಗುಣಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸತ್ತಂ ರಜಸ್ತಮೈತಿ ಪ್ರಕೃತಿಯ ಗುಣಾಸ್ತೆ. ಪ್ರಕೃತಿಯಲ್ಲಿ 3 ಗುಣಗಳಿದೆ, ಸತ್ವಗುಣ, ರಜಗುಣ, ತಮಗುಣ. ಯಾವ ಗುಣದ ಸಂಪರ್ಕದಲ್ಲಿ ಬರ್ತೀವೋ ಆ ರೀತಿ ನಮ್ಮ ಸ್ವಭಾವವನ್ನು ಬೆಳೆಸ್ಕೊಂತೀವಿ ನಾವು. ಸೊ ಆಧ್ಯಾತ್ಮಿಕ ಒಂದು ಪ್ರಗತಿಗೋಸ್ಕರ ನಾವು ಸತ್ವಗುಣದಲ್ಲಿ ಇದ್ರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ತಮೋ ಗುಣ ಮತ್ತೆ ರಜೋಗುಣದಲ್ಲಿ ಭಕ್ತಿ ಮಾಡುವುದು ತುಂಬಾ ಕಷ್ಟ. ಮಾಡಬಹುದಾದ್ರೆ ಅದು ಕಷ್ಟ ಆಗುತ್ತೆ. ಅದಕ್ಕೆ ಸತ್ವಗುಣದಲ್ಲಿ ಬರಬೇಕು ಅಂತ ಹೇಳ್ತಾರೆ. ಸೊ ಭಾಗವತದಲ್ಲಿ ಒಂದು ಉದಾಹರಣೆ ಬರುತ್ತೆ. ಸಪೋಸ್ ವುಡ್, ಸ್ಮೋಕ್ ಅಂಡ್ ಫೈರ್. ಸೊ ಒಂದು ಸೌದೆ, ಆ ಸೌದೆ ಬೆಂಕಿ ಹಚ್ಚಿದಾಗ ಹೊಗೆ ಬರುತ್ತೆ ಮತ್ತೆ ಬೆಂಕಿ ಕೂಡ ಬರುತ್ತೆ.
ಈ ಮೂರರಲ್ಲಿ ಯಾವುದು ಉಪಯೋಗಕಾರಿ? ಬೆಂಕಿ. ಯಾಕಂದ್ರೆ ಬೆಂಕಿಯಿಂದ, ಆ ಬೆಂಕಿಯ ಶಾಖೆಯಿಂದ ನಾವು ತಾಪದಿಂದ ನಾವು ಅಡಿಗೆ ಮಾಡಬಹುದು. ಆದರೆ ಹೊಗೆಯಿಂದ ಅಡಿಗೆ ಮಾಡೋಕ್ಕಾಗಲ್ಲ, ಸೌದೆಯಿಂದ ಅಡಿಗೆ ಮಾಡೋಕ್ಕಾಗೋದಿಲ್ಲ. ಸೊ ಅದು ಬೆಂಕಿ ತುಂಬಾ ಮುಖ್ಯ. ಅದೇ ರೀತಿ ಸತ್ವಗುಣದಲ್ಲಿ ನಾವು ಭಕ್ತಿಯನ್ನು ಮಾಡೋಕೆ ಸಾಧ್ಯ. ತಮಗುಣ ಅಂದ್ರೆ ಆ ಒಂದು ಸೌದೆ ಇದ್ದಂಗೆ ವುಡ್. ಮತ್ತೆ ರಜಗುಣ ಅಂದ್ರೆ ಹೊಗೆ. ಹೊಗೆ ಕಣ್ಣಿಗೆ ಉರಿಯುತ್ತೆ, ಸೊ ಕಷ್ಟ ಆಗುತ್ತೆ ಕಣ್ಣಿಗೆ, ಕಣ್ಣು ಉರಿಯುತ್ತೆ, ಕಣ್ಣು ನೋವಾಗುತ್ತೆ. ಅಂದ್ರೆ ಬೆಂಕಿಯಿಂದ ನಾವು ಅಡಿಗೆ ಮಾಡಬಹುದು, ಅಥವಾ ಹೀಟ್ ನೀರು ಕುದಿಸ್ಬಹುದು, ಏನಾದ್ರೂ ಅನ್ಯ ಉಪಯೋಗಕಾರಿ ಕೆಲಸವನ್ನು ಮಾಡಬಹುದು. ಆದರೆ ಹೊಗೆಯಿಂದ ಬರೀ ಕಣ್ಣು ಉರಿಯುತ್ತೆ. ಸೊ ರಜಗುಣದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸ್ತಾರೆ, ತಮಗುಣದಲ್ಲಿ ನಿಷ್ಕ್ರಿಯರಾಗ್ತಾರೆ, ಹೆಲ್ಪ್ಲೆಸ್ ಆಗ್ತಾರೆ. ಆದರೆ ಸತ್ವಗುಣದಲ್ಲಿ ಅವರು ಸಕ್ರಿಯವಾಗಿ ಭಕ್ತಿಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಸತ್ವಗುಣ ಒಂದು ಲಾಂಚ್ ಪ್ಯಾಡ್ ಇದ್ದಂಗೆ. ಹೀಗೆ ನಾವು ವಿದೇಶಕ್ಕೆ ಹೋಗ್ಬೇಕಾದ್ರೆ ಅಥವಾ ಇನ್ನೊಂದು ನಗರಕ್ಕೆ ಹೋಗ್ಬೇಕಾದ್ರೆ ನಾವು ಏರೋಪ್ಲೇನ್ ಹೋಗ್ತೀವಿ. ಯಾರದ ಏರೋಪ್ಲೇನ್ ಹೋಗೋದಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ನಾವು ಏರ್ಪೋರ್ಟ್ಗೆ ಹೋಗ್ಬೇಕು. ಏರ್ಪೋರ್ಟ್ಗೆ ಹೋದ್ಮೇಲೆ ನಾವು ಅಲ್ಲಿಂದ ಟೇಕ್ ಆಫ್ ಮಾಡೋಕೆ ಸಾಧ್ಯ ಆಗುತ್ತೆ. ಡೈರೆಕ್ಟ್ ಆಗಿ ನಾವು ಇಲ್ಲಿ ಮೇಲೆ ನಮ್ಮ ತಲೆ ಮೇಲೆ ಏರೋಪ್ಲೇನ್ ಹೋಗ್ತಿದ್ರೆ ಹಗ್ಗ ಹಾಕಿ ನಾವು ಏರಕ್ಕಾಗೋದಿಲ್ಲ. ಬಸ್ ಏರ್ತಾರಲ್ಲ ಕೆಲವೊಮ್ಮೆ, ಓಡ್ದು ಓಡಿ 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 ಬಸ್ ಹಿಡಿತಾರೆ, ಆ ರೀತಿ ಏರೋಪ್ಲೇನ್ ಹಿಡಿಯಕ್ಕಾಗಲ್ಲ. ಸೆಕೆಂದ್ರದ ಮೇಲೆ ಇದೆ ಏರೋಪ್ಲೇನ್. ಏರ್ಬೇಕಂದ್ರೆ ನಾವು ಏರ್ಪೋರ್ಟ್ಗೆ ಹೋಗ್ಬೇಕು, ಅಲ್ಲಿಂದ ವಿಮಾನ ಹತ್ತಬೇಕು, ನಂತರ ವಿಮಾನದಲ್ಲಿ ನಾವು ಹಾರಬಹುದು. ಏರ್ಪೋರ್ಟ್ಗೆ ಹೋಗೋದಕ್ಕೆ ನಾವು ಆಟೋ ರಿಕ್ಷಾ ಅಥವಾ ಕ್ಯಾಬು ಏನಾದರೂ ಬಳಸ್ಬೋದು. ಸೊ ನಾವು ಸತ್ವಗುಣ ಮತ್ತೆ ಸಾರಿ ರಜಗುಣ ತಮೋಗುಣ ಮತ್ತೆ ರಜಗುಣವನ್ನು ದಾಟಿ ನಾವು ಏರ್ಪೋರ್ಟ್ಗೆ ಹೋದಾಗ ಮಾತ್ರ ಅಲ್ಲಿಂದ ಹಾರಕ್ಕೆ ಸಾಧ್ಯ. ಅದೇ ರೀತಿ ಅಲ್ಲಿ ಟೇಕ್ ಆಫ್ ಮಾಡೋದಕ್ಕೆ ಭಕ್ತಿ ಮಾಡೋದು ಅಂತಂದರೆ, ಸೊ ಭಕ್ತಿಯನ್ನ ಸರಿಯಾಗಿ ಮಾಡಬೇಕಾದ್ರೆ ನಾವು ತಮೋಗುಣವನ್ನ ಮತ್ತೆ ರಜಗುಣವನ್ನು ಮೀರಿ ನಾವು ಸತ್ವಗುಣಕ್ಕೆ ಬರಬೇಕಾಗುತ್ತೆ. ಆಗ ನಾವು ಸ್ಪಿರಿಚುವಲ್ ವರ್ಲ್ಡ್ಗೆ, ಆಧ್ಯಾತ್ಮಿಕ ಜಗತ್ತಿಗೆ ಟೇಕ್ ಆಫ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಡೈರೆಕ್ಟ್ ಆಗಿ ಹೋಗೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಸತ್ವಗುಣ ತುಂಬಾ ಮುಖ್ಯ, ಎಸ್ಪೆಷಲಿ ಭಕ್ತರಿಗೆ. ಸೊ ಈ ಪ್ರಕೃತಿಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ಮೂರು ಗುಣಗಳಲ್ಲಿ, ಗುಣತ್ರಯ ವಿಭಾಗ ಯೋಗ 17ನೇ ಅಧ್ಯಾಯ ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗ ಅಂತ ಹೇಳಿದ್ದಾರೆ. ಸೊ ಮೂರು ಗುಣಗಳ ವಿಭಾಗವನ್ನು ಈ ಜಗತ್ತನ್ನು ನೋಡಬಹುದು. ಮನುಷ್ಯರು ಮೂರು ಗುಣದಲ್ಲಿದ್ದಾರೆ, ಪ್ರಾಣಿಗಳು ಮೂರು ಗುಣದಲ್ಲಿದ್ದಾರೆ, ಮತ್ತೆ ಸ್ಥಳಗಳು ಮೂರು ಗುಣದಲ್ಲಿದೆ, ಗಿಡಗಳು ಮೂರು ಗುಣದಲ್ಲಿದ್ದಾರೆ, ಲೋಕಗಳು ಮೂರು ಗುಣದಲ್ಲಿವೆ, ಆಹಾರ ಪದಾರ್ಥಗಳು ಮೂರು ಗುಣದಲ್ಲಿದೆ, ಸಮಯ ಕೂಡ ಮೂರು ಗುಣದಲ್ಲಿ ವಿಭಜನೆ ಮಾಡಬಹುದು. ಸೊ ಅದಕ್ಕೆ ನಾವು ಈ ಮೂರು ಗುಣಗಳ ಬಗ್ಗೆ ತಿಳ್ಕೊಂಡ್ರೆ ನಾವು ಸತ್ವಗುಣದಲ್ಲಿ ಇರುವ ಒಂದು ಆಯ್ಕೆಯನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಬೆಳಿಗ್ಗೆ ಬೇಗ ಹೇಳೋದು ಅದು ಸತ್ವಗುಣದಲ್ಲಿದೆ. ಅಥವಾ ಶುದ್ಧ ಶಾಖಾಹಾರಿ ಆಹಾರವನ್ನು ತಿನ್ನೋದು ಅದು ಸತ್ವಗುಣದಲ್ಲಿದೆ. ಮಾಂಸ ತಿನ್ನುವುದು ತಮಗುಣ, ತಾಮಸಿಕ ಆಹಾರ. ಅತಿ ಖಾರ ಅತಿ ಉಷ್ಣವಾದದ್ದು ತಿನ್ನುವುದು ಅದು ರಜಗುಣ. ಕಟು ಆಮ್ಲ ಲವಣತಿ ಉಷ್ಣ ತೀಕ್ಷ್ಣ ವೃಕ್ಷ ವಿದಾಹಿನ ಆಹಾರ ರಾಜಸಶ್ರೇಷ್ಠ ದುಃಖ ಶೋಕಾಮಯ ಪ್ರದ. ರಜಗುಣದ ಆಹಾರ ಏನಿರುತ್ತೆ? ಅತಿ ಕಟು, ಅತಿ ಆಮ್ಲ, ಮತ್ತೆ ಲವಣ ಅತಿ ಉಷ್ಣ, ಅತಿ ಉಪ್ಪು, ಮತ್ತೆ ಅತಿ ಖಾರ, ಮತ್ತೆ ಅತಿ ಬಿಸಿ. ಚಹಾ ಕುಡಿತಾರಲ್ಲ, ಊದಿ ಊದಿ ಕುಡಿತಾರೆ ಗಾಳಿ ಊದಿ, ಯಾಕಂದ್ರೆ ಬಿಸಿ, ಅದು ರಜಗುಣದಲ್ಲಿ ಆಗತ್ತೆ. ಸೊ ಕಟು ಆಮ್ಲ ಲವಣತಿ ಉಷ್ಣ ತೀಕ್ಷ್ಣ ವೃಕ್ಷ ವಿದಾಹಿನ. ವೃಕ್ಷ ಅಂದ್ರೆ ಡ್ರೈ ಆಗಿರೋದು, ವಿದಾಹಿನ ಅಂದ್ರೆ ಟೇಸ್ಟ್ ಇಲ್ಲದೆ ಇರುವುದು, ಅಥವಾ ಅದು ಏನಂತಾರೆ ಎದೆ ಉರಿಯುತ್ತೆ ವಿದಾಹಿನ. ಆಹಾರ ರಾಜಸಶ್ರೇಷ್ಠ ದುಃಖ ಶೋಕ ಆಮಯ ಪ್ರದ, ಅಂತ ಆಹಾರ ರಜಗುಣದಲ್ಲಿದೆ. ದುಃಖ ಶೋಕ ಆಮಯ ಪ್ರದ, ತಿನ್ಬೇಕಾದ್ರೆ ದುಃಖ ಆಗುತ್ತೆ, ಯಾಕಂದ್ರೆ ಬಾಯಿ ಉರಿಯುತ್ತೆ. ತಿಂದ ಮೇಲೆ ಯಾಕಪ್ಪ ತಿಂದೆ ಅನ್ಸುತ್ತೆ, ಶೋಕ ಆಗುತ್ತೆ. ನಂತರ ಆಮಯಪ್ರದ ರೋಗಗಳು ಉಂಟಾಗುತ್ತೆ ಶರೀರದಲ್ಲಿ. ಸೊ ದುಃಖ ಶೋಕ ಆಮಯಪ್ರದ ಅಂತ ಕರೀತಾರೆ. ಸೊ ಅದು ರಜಗುಣದ ಆಹಾರ. ತಮಗುಣದ ಆಹಾರ ಅಂದ್ರೆ ಯಾತಯಾಮಂ ಗತರಸಂ ಪೂತಿ ಪರಿಯೂಷಿತಂ ಚಯತ್ ಉಚ್ಚಿಷ್ಟಂ ಅಪಿ ಚಾಮಿಧ್ಯಂ ಭೋಜನ ತಾಮಸ ಪ್ರಿಯಂ. ಯಾತಯಾಮಂ ಹಳಿಸಿರುವಂತಹ ಆಹಾರ, ಬೆಳಿಗ್ಗೆ ಮಾಡಿ ರಾತ್ರಿ ತಿನ್ನುವಂತಹ ಆಹಾರ. ಸೊ ಮೂರು ಗಂಟೆ ನಂತರ ಅಡಿಗೆ ಮಾಡಿದ ಮೂರು ಗಂಟೆ ನಂತರ ಅದು ಯಾತಯಾಮಂ ಅದರ ಒಂದು ಸತ್ವ ಕಳ್ಕೊಳ್ತಂತೆ. ಸೊ ಮೂರು ಗಂಟೆ ಒಳಗೆ ತಿನ್ಬೇಕಂತೆ. ಯಾತಯಾಮಂ ಗತರಸಂ, ಟೇಸ್ಟ್ ಇಲ್ಲದೆ ಇರೋದು ಆಹಾರವನ್ನು ತಿನ್ನೋದು. ಮತ್ತೆ ಯಾತಯಾಮಂ ಗತರಸಂ ಪೂತಿ ಪರಿಯೂಷಿತಂ, ಹಳಸಿರೋದು ಅಥವಾ ಫರ್ಮೆಂಟ್ ಆಗ್ತಾ ಇರೋದು. ಉಚ್ಚಿಷ್ಟಂ, ಬೇರೆಯವರು ಎಂಜಲನ್ನು ತಿನ್ನೋದು. ಅಮೇಧ್ಯಂ,
ಮಾಂಸವನ್ನು ತಿನ್ನುವುದು ಭೋಜನ ತಾಮಸ ಪ್ರಿಯಂ ಇದು ತಾಮಸಿಕ ಆಹಾರ ಮತ್ತೆ ಸತ್ವಗುಣದಲ್ಲಿ ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಸತ್ವಗುಣದಲ್ಲಿ ಕೂಡ ಆಹಾರ ಇದೆ ಅಂತೆ ಅದು ಎಂತ ಆಹಾರ ರಸ್ಯ ಅಂದ್ರೆ ಹಣ್ಣುಗಳು ಹಣ್ಣುಗಳಲ್ಲಿ ರಸ ಇರುತ್ತೆ ರಸ್ಯ ಸ್ನಿಗ್ಧ ಶುದ್ಧವಾದ ತುಪ್ಪ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಇದರಿಂದ ಏನಾಗುತ್ತೆ ಸ್ಥಿರ ಸ್ಥಿರ ಅಂದ್ರೆ ಒಂದು ಹೋಲ್ಸಮ್ ಫುಡ್ ಹೃದಯಕ್ಕೆ ತಟ್ಟುವಂತಹ ಆಹಾರ ಈ ರೀತಿ ಭೋಜನವನ್ನು ತಿನ್ನೋದ್ರಿಂದ ಆಯು ಹೆಚ್ಚಾಗುತ್ತೆ ನಾವು ಹೆಚ್ಚು ಕಾಲ ಬಾಳಬಹುದು ಸತ್ವಗುಣ ಹೆಚ್ಚಾಗುತ್ತೆ ಬಲ ಹೆಚ್ಚಾಗುತ್ತೆ ಸೊ ಬಲ ಅಂದ್ರೆ ಆನೆ ಕೂಡ ಶಾಖಾಹಾರಿ ಆನೆ ಇಸ್ ಸ್ಟ್ರಾಂಗೆಸ್ಟ್ ರೈಟ್ ಆಯು ಸತ್ವ ಬಲ ಆರೋಗ್ಯ ನಮ್ಮ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ ಸುಖ ಪ್ರೀತಿ ನಮ್ಮ ಜೀವನದಲ್ಲಿ ಸಂತೋಷ ಪ್ರೀತಿ ಹೆಚ್ಚುತ್ತೆ ಸೊ ಸುಖ ಪ್ರೀತಿ ವಿವರ್ಧನ ಆಹಾರ ರಾಜಸ ಆಹಾರ ಸಾತ್ವಿಕ ಪ್ರಿಯ ಸೊ ಇದು ಸತ್ವಗುಣದ ಜನರಿಗೆ ಪ್ರಿಯವಾಗಿರುವಂತಹ ಆಹಾರ ಸೊ ಇದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಭಗವದ್ಗೀತೆಯಲ್ಲಿ ಇದು 17ನೇ ಅಧ್ಯಾಯದಲ್ಲಿ ಬರುತ್ತೆ ಸೊ 17ನೇ ಪ್ರಥಮ ಭಾಗದಲ್ಲಿ ಈ ಶ್ಲೋಕಗಳೆಲ್ಲ ಬರುತ್ತೆ ಸೊ ಈ ರೀತಿ ಆಹಾರ ಮೂರು ಗುಣದಲ್ಲಿದೆ ಜನರು ಮೂರು ಗುಣದಲ್ಲಿದ್ದಾರೆ ಸೊ ನಾವು ನಮ್ಮ ಪ್ರಕೃತಿಯಲ್ಲಿ ನಾವು ಸತ್ವಗುಣವನ್ನು ಆಯ್ಕೆ ಮಾಡಬಹುದು ಎಷ್ಟು ಸತ್ವಗುಣದಲ್ಲಿ ಆಯ್ಕೆಯನ್ನು ಮಾಡ್ತೀನೋ ಅಷ್ಟು ಸತ್ವಗುಣದಲ್ಲಿ ನಾವು ಬರ್ತೀವಿ ಸೊ ಅದಕ್ಕೆ ಅದು ನಿನ್ನೆದ ಟಾಪಿಕ್ ತುಂಬಾ ಮುಖ್ಯವಾಗಿತ್ತು ಸೊ ಇವತ್ತು ನಾವು ಸಮಯದ ಬಗ್ಗೆ ಚರ್ಚೆ ಮಾಡೋಣ ಸೊ ಸಮಯವೇ ಕಾಲ ಇದು ಗುಣಗಳನ್ನ ಸಕ್ರಿಯಗೊಳಿಸುತ್ತೆ ಕಾಲದ ಪ್ರಭಾವದಿಂದ ಈ ಗುಣಗಳು ಪರಿವರ್ತನೆ ಆಗುತ್ತೆ ಸೊ ಗುಣಗಳು ಚಲಿಸ್ತವೆ ಸೊ ಕಾಲ ಈಸ್ ನಥಿಂಗ್ ಬಟ್ ಲಾರ್ಡ್ಸ್ ಗ್ಲಾನ್ಸ್ ಭಗವಂತ ಕರುಣದಕ್ಷ ವಿಷ್ಣು ತಮ್ಮ ದೃಷ್ಟಿಯನ್ನ ಈ ಭೌತಿಕ ಜಗತ್ತಿನಲ್ಲಿ ಹಾಕಿದಾಗ ಅದಕ್ಕೆ ಕಾಲಶಕ್ತಿ ಅಂತ ಕರೀತಾರೆ ಅಥವಾ ಸಹ ಐಕ್ಷತ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಸಹ ಐಕ್ಷತ ಭಗವಂತ ನೋಡಿದ ನೋಡಿದಾಗ ಕಾಲಶಕ್ತಿ ಸ್ವಭಾವ ಶಕ್ತಿ ಕರ್ಮಶಕ್ತಿಯನ್ನ ಅವರು ತಮ್ಮ ದೃಷ್ಟಿ ಮುಖಾಂತರ ಪ್ರಕೃತಿಯಲ್ಲಿ ಬಿಡ್ತಾರೆ ಪ್ರಕೃತಿಯ ಮೂರು ಗುಣಗಳು ಸಕ್ರಿಯವಾಗ್ತವೆ ಸೊ ಅದು ಕಾಲದ ಶಕ್ತಿ ಕಾಲ ಚೇಂಜಸ್ ಎವ್ರಿಥಿಂಗ್ ಕಾಲ ಎಲ್ಲದನ್ನ ಬದಲಾಯಿಸುತ್ತೆ ಅದು ಅದು ಕಾಲ ವೇಗವಾಗಿ ಚಲಿಸ್ತಾ ಹೋದಾಗ ಎಲ್ಲವೂ ಬದಲಾಗ್ತಾ ಹೋಗುತ್ತೆ ಸೊ ಪ್ರಕೃತಿಯಲ್ಲಿ ಬದಲಾವಣೆಯನ್ನು ನಾವು ಕಾಲದ ಪ್ರಭಾವದಿಂದ ನೋಡಬಹುದು ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಕಾಲೋಸ್ಮಿ ನಾನು ಕಾಲ ಕಾಲ ಯಾರು ಕೃಷ್ಣ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ನಾನು ಎಲ್ಲವನ್ನ ನಾಶ ಮಾಡ್ತಾ ಇದ್ದೀನಿ ಸೊ ಅದು ನಾನು ಕಾಲ ಸಮಯವೇ ನಾನು ಸೊ ಕೃಷ್ಣ ಈಸ್ ಟೈಮ್ ಟೈಮ್ ಈಸ್ ಕೃಷ್ಣ ಸೊ ಇಫ್ ಯು ಆರ್ ಕಾನ್ಶಿಯಸ್ ಆಫ್ ಟೈಮ್ ವಿ ಆರ್ ಕಾನ್ಶಿಯಸ್ ಆಫ್ ಕೃಷ್ಣ ಸೊ ಕೃಷ್ಣನೇ ಕಾಲ ಕಾಲನೇ ಕೃಷ್ಣ ಸೊ ನಾವು ಕಾಲದ ಮಹತ್ವವನ್ನು ಅರ್ತುಕೊಂಡ್ರೆ ಅದು ಕೃಷ್ಣ ಕಾನ್ಶಿಯಸ್ನೆಸ್ ಕೃಷ್ಣ ಭಾವನೆ ಅಂದ್ರೆ ನಾವು ಸಮಯದ ಒಂದು ವಿ ಶುಡ್ ಬಿ ಕಾನ್ಶಿಯಸ್ ಆಫ್ ಟೈಮ್ ಸಮಯದ ಬಗ್ಗೆ ಪ್ರಜ್ಞೆ ಇರಬೇಕು ನಮಗೆ ಸೊ ನಾವು ಸಮಯವನ್ನು ವ್ಯರ್ಥ ಮಾಡಬಹುದು ಯಾಕಂದ್ರೆ ಆಯುಷ್ಯ ಕ್ಷಣ ಏಕೋಪಿ ನ ಲಭ್ಯತೆ ಸ್ವರ್ಣ ಕೋಟಿ ಬಿಹಿ ಒಂದು ಕ್ಷಣ ಕಳೆದೋದ್ರು ಅದನ್ನ ಆ ಒಂದು ಕ್ಷಣವನ್ನ ಕೋಟಿ ಕೋಟಿ ಸುವರ್ಣ ಚಿನ್ನ ಇದು ನಾಣ್ಯಗಳನ್ನ ಕೊಟ್ಟರು ಕೂಡ ಮತ್ತೆ ವಾಪಸ್ ಬರೋದಿಲ್ಲ ಸೊ ಆಯುಷ್ಯ ಕ್ಷಣ ಏಕೋಪಿ ನ ಲಭ್ಯತೆ ಸ್ವರ್ಣ ಕೋಟಿ ಬಿಹಿ ಚಾಣಕ್ಯ ಪಂಡಿತ ಹೇಳ್ತಾರೆ ಸೊ ಅದಕ್ಕೆ ಪ್ರತಿಯೊಂದು ಕ್ಷಣವನ್ನ ನಾವು ಅತಿ ಚೆನ್ನಾಗಿ ಉಪಯೋಗಿಸ್ಬೇಕು ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾರೆ ಕಾಲವು ಬಹಳ ಅಮೂಲ್ಯವಾಗಿದೆ ವಾದದ್ದು ನಿಗದಿತ ಕಾಲಾವಧಿಯಲ್ಲಿ ನಾವು ನಮ್ಮ ಜೀವನವನ್ನು ಪರಿಪೂರ್ಣಗೊಳಿಸಿಕೊಳ್ಳಬೇಕು ನಮ್ಮ ಜೀವಾವಧಿ ಎಷ್ಟಿದೆ ತುಂಬಾ ಕಡಿಮೆ ಇದೆ ಆ ನಿಗದಿತ ಸಮಯದಲ್ಲಿ ನಾವು ನಮ್ಮ ಜೀವಾವಧಿಯನ್ನ ಚೆನ್ನಾಗಿ ಬಳಸ್ಕೋಬೇಕು ಒಮ್ಮೆ ಕಳೆದುಕೊಂಡ ಕಾಲವನ್ನು ಮರಳಿ ಪಡೆಯಲಾಗುವುದಿಲ್ಲ ಟೈಮ್ ಒನ್ಸ್ ಲಾಸ್ಟ್ ಇಸ್ ಲಾಸ್ಟ್ ಫಾರ್ ಎವರ್ ಈಗ ನಾವು ನಮ್ಮ ಬುದ್ಧಿ ಹಾಗೂ ಸಮಯವನ್ನು ಜಾಣ್ಮೆಯಿಂದ ಉಪಯೋಗಿಸೋಣ ಲೆಟ್ಸ್ ಯೂಸ್ ಅವರ್ ಟೈಮ್ ವೆರಿ ಕಾಶಿಯಸ್ಲಿ ಸೊ ಶ್ರೀಮದ್ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂಚಯನ್ನಸೌ ತಸ್ಯರತೆ ಯತ್ ಕ್ಷಣೋ ನೀತ ಉತ್ತಮ ಶ್ಲೋಕ ವಾರ್ತೆಯ ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತನ್ ಸೂರ್ಯ ಉದಯ ಸೂರ್ಯ ಅಸ್ತ ಉದ್ಯನ್ನಸ್ತನ್ ಚಯನ್ನಸೌ ಸೊ ಜನರ ಆಯುವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಹರ್ಕೊಂತ ಹೋಗುತ್ತೆ
ಯಾವುದು? ಸಮಯ. ಸೂರ್ಯಾಸ್ತ, ಸೂರ್ಯೋದಯ, ಸೂರ್ಯಾಸ್ತ ಒಂದು ದಿನ ಕಳೆದಾಗ ಒಂದು ಕ್ಯಾಲೆಂಡರ್ ಇರ್ತಿತ್ತಲ್ಲ ಮೊದಲು, 365 ಪೇಜಸ್ ಇರ್ತಿತ್ತು, ಒಂದೊಂದು ದಿನ ಒಂದೊಂದೊಂದೊಂದು ಹರಿತಾ ಇದ್ರು. ಅದೇ ರೀತಿ ಒಂದು ಸೂರ್ಯಾಸ್ತ ಆದ್ಮೇಲೆ ಒಂದು ನಮ್ಮ ಜೀವನದ ಒಂದು ದಿನ ಹರಿದು, ಒಂದು ಪೇಜ್ ಇಸ್ ಲಾಸ್ಟ್. ಈ ರೀತಿ ಒಂದು ಪೇಜ್ ಆದ್ಮೇಲೆ ಇನ್ನೊಂದು ಪೇಜ್ ಹೋಗ್ತಾ ಇರುತ್ತೆ. ಸೊ ಮತ್ತೆ ಅದನ್ನ ಅಂಟಿಸಕ್ಕಾಗೋದಿಲ್ಲ, ಅದು ಹರಿದ್ ಬಿಟ್ರೆ ಹರಿದಂಗೆ ಅಷ್ಟೇ. ಸೊ ಆಯುರ್ ಹರತಿ ವೈಪುಂಸ ಮುದ್ಯನಸ್ತಂಚ ಎನ್ನಸು ತಸ್ಯ ರೀತೆ, ತಸ್ಯ ರೀತೆ ಹೊರತಾಗಿ, ಯಾರನ್ನ ಹೊರತಾಗಿ, ಯತ್ ಕ್ಷಣೋನೀತ ಉತ್ತಮ ಶ್ಲೋಕ ವಾರ್ತೆಯ, ಯಾರು ಕೃಷ್ಣ ಕಥಾವನ್ನು ಕೇಳ್ತಾ ಇದ್ದಾರೋ ಅವರ ಹೊರತಾಗಿ ಎಲ್ಲರ ಮೇಲೆ ಕಾಲದ ಪ್ರಭಾವ ಇರುತ್ತೆ ಅಂತ ಶ್ರೀಮದ್ ಭಾಗವತದಲ್ಲಿ ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾರೆ. ಯಾಕಂದ್ರೆ ಕೃಷ್ಣನೇ ಕಾಲ. ಸೊ ಯಾರು ಕೃಷ್ಣ ಕಥೆಯನ್ನು ಕೇಳ್ತಾ ಇದ್ದಾರೋ ಅವರಿಗೆ ಕಾಲದ ಪ್ರಭಾವ ಎಂದೂ ಆಗೋದಿಲ್ಲ. ಕಾಲದ ಪ್ರಭಾವ ಅಂದ್ರೆ ಏನು? ಅಲ್ಟಿಮೇಟ್ಲಿ ಕಾಲ ಅಂದ್ರೆ ಮೃತ್ಯು. ಸೊ ಮೃತ್ಯು ಬಂದಾಗ ಆ ಜನರಿಗೆ ಮತ್ತೆ ಪುನರ್ಜನ್ಮ ಸಿಗುತ್ತೆ. ಆದ್ರೆ ಯಾರು ಕೃಷ್ಣ ಕಥೆಯನ್ನು ಕೇಳ್ತಾ ಇದ್ದಾರೋ ಅವರು ಮೃತ್ಯುವನ್ನ ಗೆದ್ದಿದ್ದಾರೆ. ಮೃತ್ಯುವನ್ನ ಗೆದ್ದಿದ್ದಾರೆ ಅಂದ್ರೆ ಏನರ್ಥ? ಅವರು ಸಾಯೋದಿಲ್ಲ ಅಂತಲ್ಲ, ಅವ್ರ ದೇಹ ನಷ್ಟವಾಗುತ್ತೆ, ಆದ್ರೆ ಅವರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಕಾಲದ ಪ್ರಭಾವ ಇಲ್ಲ. ಹೀ ಗೆಟ್ಸ್ ಎಟರ್ನಲ್ ಟೈಮ್, ಶಾಶ್ವತವಾದಂತ ಒಂದು ಲೋಕಕ್ಕೆ ಅವರು ಹೋಗ್ತಾರೆ. ಭಕ್ತರು ಶಾಶ್ವತವಾದ ಲೋಕಕ್ಕೆ ಹೋಗ್ತಾರೆ. ಅದಕ್ಕೆ ತಸ್ಯ ರೀತಿ ಯದ್ ಕ್ಷಣವನ್ನ ಉತ್ತಮ ಶ್ಲೋಕ ಭಾರತೀಯ ಸಿಗ. ತಾವೆಲ್ಲರೂ ಭಗವದ್ಗೀತೆ ಕೇಳ್ತಾ ಇದ್ದಾರೆ, ಕೃಷ್ಣ ಕಥೆ. ಭಗವದ್ಗೀತೆ ನಥಿಂಗ್ ಬಟ್ ಕೃಷ್ಣ ಕಥೆ, ಕೃಷ್ಣ ಹೇಳಿರುವಂತಹ ಒಂದು ಸಂದೇಶ, ಕೃಷ್ಣ ಹೇಳಿದಂತ ಕಥೆ. ಸೊ ಕೃಷ್ಣ ಕಥೆ ಕೇಳ್ತಿರ್ಬೇಕಾದ್ರೆ ಆಕ್ಚುಲಿ ಇನ್ನೊಂದು ಶ್ಲೋಕ ಇದೆ ಭಾಗವತದಲ್ಲಿ, ಹೇಳ್ತಾರೆ ಕೃಷ್ಣ ಕಥೆ ಆಗ್ಬೇಕಾದ್ರೆ ಯಮರಾಜರು ಬರ್ತಾರೆ. ಯಮರಾಜರು ಕೂಡ ಮಹಾವೈಷ್ಣವರು, ಮಹಾಭಾಗವತರು, ಅವರು ಕೂಡ ಬಂದು ಕೃಷ್ಣ ಕಥೆ ಕೇಳ್ತಾರೆ. ಸೊ ಕೃಷ್ಣ ಕಥೆ ಕೇಳೋರ ಮೇಲೆ ಆ ಮೃತ್ಯುವಿನ ಪ್ರಭಾವ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಪ್ರತಿನಿತ್ಯ ಆದಷ್ಟು ಪ್ರತಿ ಡೈಲಿ, ಈಗ 7 ದಿನದ ಕ್ಲಾಸ್ ಆಯ್ತು, 6 ದಿನ ಕ್ಲಾಸ್ ಇವತ್ತು ನಡೀತಾ ಇದೆ. ಸೊ ಈ ಕ್ಲಾಸ್ ಮುಗಿದ ನಂತರ ನಾಳೆ ಏನು? ನಾಳೆದೇನು? ಕೃಷ್ಣ ಕಥೆ ಕೇಳ್ಬಾರ್ದಾ? ಪ್ರತಿನಿತ್ಯ ನಿತ್ಯಂ ಭಾಗವತ ಸೇವೆಯ, ಪ್ರತಿನಿತ್ಯ ಈ ಕೃಷ್ಣನ ಕಥೆಯನ್ನು ಭಗವದ್ಗೀತಾ ಆಗ್ಲಿ ಅಥವಾ ಶ್ರೀಮದ್ ಭಾಗವತ ಆಗಿರ್ಲಿ ಕೇಳ್ತಾ ಇದ್ರೆ ನಾವು ಈ ಮೃತ್ಯುವಿನ ಸಂಕಟದಿಂದ ಪಾರಾಗ್ತೀವಿ. ನಾವು ಈ ದೇಹ ಬಿಟ್ಟ ಮೇಲೆ ನಾವು ಡೈರೆಕ್ಟ್ ಆಗಿ ಕೃಷ್ಣ ಲೋಕ ಹೋಗ್ತೀವಿ. ಅಲ್ಲಿ ಯಾವ ರೀತಿಯ ಮೃತ್ಯುವಿನ ಪ್ರಭಾವ ಅಥವಾ ಜನ್ಮ ಮೃತ್ಯು ಜ್ವರ ವ್ಯಾಧಿ ಅಲ್ಲಿ ಇಲ್ಲ. ಓಕೆ, ಅದಕ್ಕೆ ನಾವು ಸಮಯದ ಸದುಪಯೋಗವನ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ನೋಡೋಣ. ಅಫ್ಕೋರ್ಸ್ ಇದು ನಾವೇ ಮಾಡಿರುವಂತ ವಿಡಿಯೋ, ಇದು ಸಮಯದ ಬಗ್ಗೆನೇ ಇದೆ. ಸೊ ಇಲ್ಲಿ ಸೂಕ್ತವಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಜಸ್ಟ್ 5 ಮಿನಿಟ್ಸ್ ವಿಡಿಯೋ ಇದೆ ಫೋಟೋಸ್ ಜೊತೆ. ಇದು ಪ್ರಹ್ಲಾದ್ ಮಹಾರಾಜರ ಸಮಯದ ಬಗ್ಗೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಇದೆ. ತಾವೆಲ್ಲರೂ ರೆಡಿ ಇದ್ದೀರಾ? ವಿಡಿಯೋ ಶೇರ್ ಮಾಡ್ತೀನಿ, ತಾವೆಲ್ಲರೂ ಗಮನ ಕೊಟ್ಟು ಕೇಳಿ. ಜಸ್ಟ್ 5 ಮಿನಿಟ್ಸ್, ಸಾಕಷ್ಟು ಫೋಟೋಸ್ ಮತ್ತೆ ಕೆಲವೊಂದು PPTs ಬರುತ್ತೆ ಆ ವಿಡಿಯೋದಲ್ಲಿ. ಸೊ ನಾನು ಅದನ್ನ ಮತ್ತೆ ರಿಪೀಟ್ ಮಾಡೋದ್ ಬದಲು ನೀವೇ ನೋಡಿ ಅಂತ ನನ್ನ ಅನಿಸಿಕೆ. ಓಕೆ, ಇಂದು ಒಂದು ಮುಖ್ಯವಾದ ವಿಷಯವನ್ನ ಚರ್ಚೆ ಮಾಡೋಣ. ಸಮಯ ತುಂಬಾ ಅಮೂಲ್ಯವಾದದ್ದು. ಚಾಣಕ್ಯ ಪಂಡಿತರು ಹೇಳ್ತಾರೆ, ಆಯುಷ್ಯ ಕ್ಷಣ ಏಕೋಪಿ ನ ಲಭ್ಯತೆ ಸ್ವರ್ಣ ಕೋಟಿವಿ. ಅಂದರೆ ಒಂದು ಕ್ಷಣ ವ್ಯರ್ಥವಾದರೆ ಅದನ್ನ ಕೋಟಿ ಕೋಟಿ ಚಿನ್ನದ ನಾಣ್ಯಗಳನ್ನು ಕೊಟ್ಟರೂ ಕೂಡ ಮತ್ತೆ ಅದನ್ನು ಖರೀದಿಸುವುದಕ್ಕೆ ಸಾಧ್ಯವಿಲ್ಲ ಅಂತ. ಸಮಯ ಅಷ್ಟು ಅಮೂಲ್ಯವಾದದ್ದು. ಅದಕ್ಕೆ ನಾವು ಈ ಸಮಯವನ್ನು ತುಂಬ ಎಚ್ಚರಿಕೆಯಿಂದ ಬಳಸಬೇಕು. ಹೀಗೆ ಒಬ್ಬ ವ್ಯಾಪಾರಿ ಹೆಚ್ಚು ಲಾಭವನ್ನು ಪಡೆಯುವುದಕ್ಕೆ ತನ್ನ ದುಡ್ಡನ್ನು ಸೂಕ್ತವಾದ ಸ್ಥಳದಲ್ಲಿ ಹೂಡಿಸುತ್ತಾನೋ, ಅದೇ ರೀತಿ ಬುದ್ಧಿವಂತ ಮನುಷ್ಯನು ಕೂಡ ತನ್ನ ಸಮಯವನ್ನು ಸೂಕ್ತ ಕಾರ್ಯಗಳಲ್ಲಿ ತೊಡಗಿಸಬೇಕು. ಸಾಮಾನ್ಯವಾಗಿ ಜನರು ತಮ್ಮ ಸಮಯವನ್ನು ತಮ್ಮ ಇಂದ್ರಿಯಗಳನ್ನು ಸಂತೃಪ್ತಿಗೊಳಿಸುವುದರಲ್ಲಿ ತೊಡಗಿಸ್ತಾರೆ. ಊಟ, ತಿಂಡಿ, ನಿದ್ರೆ, ಆಟ ಆಡುವುದು, ಧನ ಸಂಪಾದನೆ ಮತ್ತು ಇತರ ಕಾರ್ಯಗಳಲ್ಲಿ ಸಮಯ ವ್ಯರ್ಥ ಮಾಡುತ್ತಾರೆ. ಇಂದ್ರತೃಪ್ತಿಯಿಂದ ನಮ್ಮ ಆತ್ಮಕ್ಕೆ ಸಂತೋಷ ಸಿಗುವುದಿಲ್ಲ, ನಮ್ಮ ಮನಸ್ಸು ಸಂತೃಪ್ತವಾಗುವುದಿಲ್ಲ. ಆತ್ಮಕ್ಕೆ ಆನಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಮಾತ್ರ ಸಿಗುತ್ತೆ. ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ನಮ್ಮ ಹತ್ತಿರ ಸಮಯ ತುಂಬ ಕಡಿಮೆ ಇದೆ.
ಭಕ್ತ ಪ್ರಹ್ಲಾದ ಶ್ರೀಮದ್ ಭಾಗವತದಲ್ಲಿ ಸಾಮಾನ್ಯ ಮನುಷ್ಯನ ಜೀವನದ ವಿಶ್ಲೇಷಣೆಯನ್ನು ಈ ರೀತಿ ಮಾಡ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯನ ಇಂದ್ರಿಯ ನಿಗ್ರಹದಲ್ಲಿ ಇರುವುದಿಲ್ಲ, ಅದಕ್ಕೆ ಅವನಿಗೆ ಅಜಿತಾತ್ಮ ಅಂತ ಕರೀತಾರೆ. ಪುಂಸೋ ವರ್ಷ ಶತಾಮಿಯ ಆಯು, ಒಬ್ಬ ಮನುಷ್ಯನ ಜೀವಾವಧಿ 100 ವರ್ಷ ಇದ್ದರೆ ಅವನ ಅಜಿತಾತ್ಮನಾಗಿರುವುದರಿಂದ ಅದರಲ್ಲಿ 50 ವರ್ಷ ನಿದ್ರೆಯಲ್ಲಿ ಕಳೀತಾನಂತೆ. ಸೊ 100 ವರ್ಷದಲ್ಲಿ 50 ವರ್ಷ ಹಾಳಾಯಿತು. ಮತ್ತು ಜೀವನದ ಪ್ರಾರಂಭದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಅಜ್ಞಾನದಿಂದ 10 ವರ್ಷಗಳು ವ್ಯರ್ಥವಾಯಿತು. ಮತ್ತು ಇನ್ನೂ 10 ವರ್ಷ ಆ ಯುವಕ ಆಟ ಆಡುವುದರಲ್ಲಿ ಮತ್ತು ಬೇರೆ ಆಸಕ್ತಿಗಳಲ್ಲಿ ಅವನು ವ್ಯರ್ಥ ಮಾಡ್ತಾನೆ. ಸೊ 100 ವರ್ಷದಲ್ಲಿ 70 ವರ್ಷ ಹಾಳಾಯಿತು. ಮತ್ತು ವೃದ್ಧಾವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಚಿಂತೆಯಿಂದ ಕೊರಗುತ್ತಾ ರೋಗಗಳಿಂದ ಬಳಲುತ್ತಾ ಕಾಲವನ್ನು ಕಳೀತಾನೆ. ಸೊ ಅಂತಿಮ 20 ವರ್ಷಗಳು ಕೂಡ ವ್ಯರ್ಥವಾಯಿತು. ಸೊ 100 ವರ್ಷಗಳಲ್ಲಿ 90 ವರ್ಷ ಹೀಗೆ ವ್ಯರ್ಥವಾಯಿತು, ಉಳಿದಷ್ಟು 10 ವರ್ಷ ಮಾತ್ರ. ಆದರೆ ಈ 10 ವರ್ಷಗಳಲ್ಲಿ ಕೂಡ ಮನುಷ್ಯನಿಗೆ ತುಂಬ ಆಸೆಗಳಿರುತ್ತೆ. ಸೊ ಈ ಆಸೆಗಳನ್ನು ಪೂರ್ತಿ ಮಾಡೋದಕ್ಕೆ ಅವನು ಕೆಲಸ ಮಾಡಿ ಆಸೆಗಳನ್ನು ಪೂರ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆಸೆಗಳು ಪೂರ್ತಿ ಆಗೋದಿಲ್ಲ. ಸೊ ಅದರಲ್ಲಿ ಈ 10 ವರ್ಷಗಳು ಕೂಡ ನಷ್ಟ ಆಗುತ್ತೆ. ಸೊ ನಮ್ಮ ಹತ್ರ ಅಷ್ಟು ಸಮಯ ಇಲ್ಲ ಭಕ್ತಿ ಮಾಡೋದಕ್ಕೆ. ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಕೌಮಾರಂ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಕುಮಾರ ಅವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಭಾಗವತ ಧರ್ಮವನ್ನು ಆಚರಿಸಬೇಕು, ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಕೌಮಾರ ವಯಸ್ಸು ಅಂದರೆ 5 ವರ್ಷದ ವಯಸ್ಸು. 5 ವರ್ಷದಲ್ಲಿ ಅವನು ಭಕ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕಂತೆ. ಯಾಕೆಂದರೆ ಮನುಷ್ಯ ಜೀವನ ತುಂಬ ದುರ್ಲಭವಾದದ್ದು, ತುಂಬ ಅಮೂಲ್ಯವಾದದ್ದು. ಆದರೆ ಇದು ಅಧ್ರುವ. ಅಧ್ರುವ ಅಂದರೆ ಅದು ಯಾವಾಗಾದರೂ ನಷ್ಟವಾಗ್ಬೋದು. ಮೃತ್ಯು ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಆ ಮೃತ್ಯುವಿಗೆ ಪ್ರಿಪೇರ್ ಆಗಬೇಕು, ನಾವು ತಯಾರಾಗಿರಬೇಕು. ಅದಕ್ಕೆ ನಾವು ಆದಷ್ಟು ಬೇಗ ಈ ಕ್ಷಣದಿಂದಲೇ ಈ ಭಾಗವತ ಧರ್ಮವನ್ನು ಆಚರಿಸೋದಕ್ಕೆ ಪ್ರಾರಂಭ ಮಾಡಬೇಕು. ಭಗವದ್ಗೀತೆಯನ್ನು ಓದಬೇಕು, ನಾವು ದೇವರ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಆಗ ನಮ್ಮ ಆತ್ಮಕ್ಕೆ ಸಂತೃಪ್ತಿ ಸಿಗುತ್ತೆ, ಅಷ್ಟೇ ಅಲ್ಲ ಈ ಲೋಕದಲ್ಲಿ ಸಿದ್ಧಿ ಸಿಗುತ್ತೆ, ಮತ್ತು ಪರಲೋಕದ ಪ್ರಾಪ್ತಿಯಾಗುತ್ತೆ. ಇದು ಮನುಷ್ಯ ಕುಲಕ್ಕೆ ಒಂದು ಮುಖ್ಯವಾದ ಸಂದೇಶ ಪ್ರಹ್ಲಾದ್ ಮಹಾರಾಜರು ನಮಗೆ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ತಮ್ಗೆಲ್ಲರೂ ಚೆನ್ನಾಗಿ ಕೇಳ್ತಾ ಇದು ಪ್ರಹ್ಲಾದ್ ಮಹಾರಾಜರು ಹೇಳಿರುವಂತಹ, ಭಕ್ತ ಪ್ರಹ್ಲಾದ್ ಹೇಳಿರುವಂತಹ ಒಂದು ಸಂದೇಶ. ಯಾಕಂದ್ರೆ ನಾ ಸಮಯ ತುಂಬಾ ಕಡಿಮೆ ಇದೆ. ಸೊ ಬೇಕಿದ್ರೆ ಈ ವಿಡಿಯೋನ ಶೇರ್ ಮಾಡೋಣ ವಾಟ್ಸಪ್ ಗ್ರೂಪ್ ಅಲ್ಲಿ, ನೀವು ಮತ್ತೆ ಇದನ್ನ ನೋಡ್ಬೋದು. ಯಾಕಂದ್ರೆ ತುಂಬಾ ವೈಟಲ್ ಪಾಯಿಂಟ್ಸ್ ಪ್ರಹ್ಲಾದ್ ಮಹಾರಾಜರಲ್ಲಿ ಹೇಳ್ತಾ ಇದಾರೆ. 100 ವರ್ಷ ಇದೆ ನಮ್ದು, 100 ವರ್ಷ ಈಗಿಲ್ಲ. ಅದು 100 ವರ್ಷ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿರೋದು, ಈಗಿರೋದು ಕೇವಲ 70 ವರ್ಷ ಮ್ಯಾಕ್ಸಿಮಮ್, 70 ವರ್ಷ 80 ವರ್ಷ. ಸೊ ಮತ್ತೆ ರೋಗಗಳು ಬರ್ತಾ ಇದೆ, ಅಕಾಲ ಮೃತ್ಯು ಕೂಡ ಆಗ್ತಾ ಇದೆ ಸಾಕಷ್ಟು. ಸೊ ಎಷ್ಟು ಜೀವಾವಧಿ ಇದೆ ಗೊತ್ತಿಲ್ಲ ನಮ್ದು. ಅದಕ್ಕೆ ಆದಷ್ಟು ಬೇಗ ನಾವು ತುಂಬಾ ತೀವ್ರವಾಗಿ ಭಕ್ತಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಅದೇ ಸಂದೇಶವನ್ನ ಪ್ರಹ್ಲಾದ್ ಹೇಳ್ತಾ ಇದರಲ್ಲಿ. ಸೊ ಸಂತೋಷದ ಮೌಲ್ಯವನ್ನು ಹಾಗೂ ಆಧ್ಯಾತ್ಮಿಕ ಗುರುತನ್ನು ತಿಳಿಯುವುದು ತಿಳಿದೋಸ್ಕರ ಜೀವನಕ್ಕೆ ಮಾನವ ಜನ್ಮವು ಕೊಡಲಾಗುತ್ತದೆ. ಅಥಾತ್ ಬ್ರಹ್ಮ ಜಿಜ್ಞಾಸ. ನಾವು ಮಾನವ ಜೀವನ ಯಾಕೆ ಸಿಕ್ಕಿದೆ, ಭಗವಂತನ ಬಗ್ಗೆ ಆಧ್ಯಾತ್ಮಿಕ ವಿಚಾರಗಳನ್ನು ಚರ್ಚೆ ಮಾಡೋದಿಗೆ. ಸೊ ಅದಕ್ಕೆ ಶುದ್ಧ ಭಕ್ತರ ಜೊತೆ ಒಂದು ಕ್ಷಣ ನಾವು ಕಳಿಬೇಕು. ಒಂದು ಕ್ಷಣ ಸಾಧು ಸಂಘ, ಸಾಧು ಸಂಘ ಸರ್ವ ಶಾಸ್ತ್ರ ಕೈ, ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೋಯ್. ಒಂದು ಲವ ಮಾತ್ರ, ಒಂದು ಕ್ಷಣ ಸಾಧುಗಳ ಸಂಘ ಮಾಡಿದ್ರೆ ಒಂದು ಅದ್ಭುತವಾದಂತಹ ಒಂದು ಲಾಭ ಸಿಗುತ್ತೆ, ಮಹಾ ಲಾಭ ಸಿಗುತ್ತೆ ಅಂತ ಹೇಳಿದ್ದಾರೆ.
ಸೊ ನಾವು ಸಮಯನ ವ್ಯರ್ಥ ಮಾಡೋದ್ ಬಂದು ನಾವು ಸಮಯನ ಸದುಪಯೋಗ ಮಾಡಬೇಕು. ಸೊ ಬ್ರಹ್ಮಮುಹೂರ್ತದಲ್ಲಿ ನಾವು ಬ್ರಹ್ಮಮುಹೂರ್ತ ಅಂದ್ರೆ ಬೆಳಗಿನ ಜಾವ, ಸೂರ್ಯೋದಯಕ್ಕಿಂತ ಮುಂಚೆ ಒಂದೂವರೆ ಗಂಟೆ. ಸೊ ಆ ಸಮಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡಬೇಕು, ಯಾಕೆಂದ್ರೆ ಆ ಸಮಯದಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಸೊ ಇಲ್ಲಿ ಯಾರಿಗಾದ್ರೂ ಬೆಳಿಗ್ಗೆ 4:45 ಕಾಲ್ ಬರುತ್ತಾ? ಫೋನ್ ಕಾಲ್ಸ್ ಬರೋದಿಲ್ಲ, ರೈಟ್? ನನಗಂತೂ ಬರೋದಿಲ್ಲ. ಏನೇ ಕಾಲ್ ಬಂದ್ರು 7:00 to 7:30 ನಂತರ ಸಬ್, ಅದು ರೇರ್ ಆಗಿ ಜನರಲಿ 9 ನಂತರ ಫೋನ್ ಮಾಡ್ತಾರೆ, ಯಾಕೆ ಅವ್ರಿಗೆ ಗೊತ್ತು 9 ನಾನು ಜಪ ಪೂಜೆ ಎಲ್ಲ ಮಾಡ್ತಿರ್ತೀನಿ ಅಂತ. ಸೊ ಅದೇ ರೀತಿ ನೀವು ಕೂಡ ಬೆಳಿಗ್ಗೆ ಎದ್ದು ಜಪ ಮಾಡಿದ್ರೆ ಡಿಸ್ಟ್ರಾಕ್ಷನ್ಸ್ ಅಷ್ಟು ಇರೋದಿಲ್ಲ. ಸೊ ನೀವು ತುಂಬಾ ಈಸಿಯಾಗಿ ಜಪ ಮಾಡೋದು ಹೇಗೆ? ಇಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ 8 ನಂತರ ಜಾಸ್ತಿ ಆಗುತ್ತೆ. 8 ಒಳಗಡೆ ನೀವು ಟ್ರಾವೆಲ್ ಮಾಡಿದ್ರೆ ಕಡಿಮೆ ಸಮಯದಲ್ಲಿ, ಅರ್ಧ ಸಮಯದಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ಅದೇ ನೀವು ತುಂಬಾ ಲೇಟ್ ಆಗಿ ಹೋದ್ರೆ ಅದೇ ಡಬಲ್ ಟೈಮ್ ತಗೊಳುತ್ತೆ, ರೈಟ್? ಸೊ ಅದಕ್ಕೆ ನಾವು ಬೆಳಿಗ್ಗೆ ಸಮಯದಲ್ಲಿ ಜಪ ಮಾಡ್ಬೇಕು, ಅಂದ್ರೆ ಮೈಂಡ್ ಟ್ರಾಫಿಕ್, ಮನಸ್ಸಲ್ಲಿ ಯೋಚನೆಗಳು ಕೂಡ ಕಮ್ಮಿ ಇರುತ್ತೆ. ಸೊ ಮನಸ್ಸಿನ ಆಲೋಚನೆಗಳು ಕಮ್ಮಿ ಇರುತ್ತೆ, ಇದ್ದ ಕಾರಣ ನಾವು ಆಧ್ಯಾತ್ಮಿಕ ಒಂದು ಚಿಂತನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮ ಎಲ್ಲ ಇಸ್ಕೊಂಡೇನೆ ಎಲ್ಲ ಭಕ್ತರು ಬೆಳಿಗ್ಗೆ ಜಪ ಮತ್ತೆ ಸಾಧನೆ ಮಾಡ್ತಾರೆ. 4:00 to 7:00 ಅವರು ಸಾಧನೆಯನ್ನ ಅಂದ್ರೆ ಜಪ ಮಾಡುವುದು ಮತ್ತೆ ಪೂಜೆ ಮಾಡೋದೆಲ್ಲ ಅವಾಗ ಮಾಡ್ತಾರೆ. ಸೊ ಮರಣದ ಸಮಯದಲ್ಲಿ ಶ್ರೀಕೃಷ್ಣನು ನಮ್ಮನ್ನು ಮರಳಿ ಧಾಮಕ್ಕೆ ಕೊರೆದೇಳಲು ಬರುತ್ತಾನೆ. ಸೊ ಯಾರಾದರೂ ಭಕ್ತಿಯನ್ನ ಮಾಡಿದ್ರೆ, ಭಕ್ತಿಯನ್ನು ಬೆಳೆಸ್ಕೊಂಡಿದ್ರೆ ಶ್ರೀಕೃಷ್ಣ ಬರ್ತಾನೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಅಥವಾ ಯಾರು ಭಕ್ತಿ ಮಾಡೋದಿಲ್ಲೋ, ಯಾರು ಭಕ್ತರಲ್ಲವೋ ಅವರಿಗೆ ಕಾಲರೂಪದಲ್ಲಿ, ಕಾಲರೂಪ ಅಂದ್ರೆ ಮೃತ್ಯು, ಕಾಲರೂಪದಲ್ಲಿ ಬಂದು ಕೃಷ್ಣ ಎಲ್ಲರನ್ನ ಕಳ್ಕೊಂಡು ಹೋಗ್ತಾನೆ. ಸೊ ಅದಕ್ಕೆ ನಮ್ಮ ಜೀವನ ಶೈಲಿಯನ್ನು ಆಯ್ಕೆ ಮಾಡಿಕೊಳ್ಳಲು ನಮ್ಮಲ್ಲಿ ಸ್ವೇಚ್ಛೆ ಇದೆ. ವಿ ಹ್ಯಾವ್ ದ ಫ್ರೀ ವಿಲ್. ಸೊ ನಾವು ಲೇಟಾಗಿ ಮಲ್ಕೊಂಡು ಲೇಟಾಗಿ ಹೇಳ್ಬೋದು, ಅಥವಾ ಬೇಗ ಮಲ್ಕೊಂಡು ಬೇಗ ಹೇಳ್ಬೋದು, ಅದು ನಮ್ಮ ಕೈಯಲ್ಲಿದೆ. ಸೊ ಯಾವ ರೀತಿ ನಾವು ಜೀವನ ಶೈಲಿಯನ್ನು ಬೆಳೆಸ್ಕೊಂತೀವೋ ಆ ರೀತಿ ನಮ್ಮ ಒಂದು ಭವಿಷ್ಯ ನಿರ್ಮಾಣವಾಗುತ್ತೆ. ಸೊ ಅದಕ್ಕೆ ನಾವು ಆದಷ್ಟು ಸತ್ವಗುಣದಲ್ಲಿ ನಾವು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಭಕ್ತಿ ಮಾಡದೇ ಇರೋದಕ್ಕೆ ಹಲವಾರು ಕಾರಣಗಳಿವೆ. ಇಲ್ಲಿ ಲೆಫ್ಟ್ ಸೈಡ್ ನೋಡೋಣ ಫಸ್ಟ್. ಇಲ್ಲಿ ಮಗು ಹೇಳ್ತಾನೆ, ನನ್ಗೆ ಭಗವದ್ಗೀತೆ ಓದಕ್ಕೆ ಬರಕ್ಕೆ ಬರೋದಿಲ್ಲ. ಓಕೆ, ಭಗವದ್ಗೀತೆ ಓದಲು ಆಗುವುದಿಲ್ಲ, ಏಕೆಂದ್ರೆ ತುಂಬಾ ಸ್ವಯಂ ತೃಪ್ತ, ಐ ಆಮ್ ಸೆಲ್ಫ್ ಸ್ಯಾಟಿಸ್ಫೈಡ್. ಕಾರ್ ಇದೆ ನನ್ನ ಹತ್ರ, ನಾನು ಆರಾಮಾಗಿ ಆಟ ಆಡ್ತೀನಿ, ಐ ವಿಲ್ ಬಿ ಜಸ್ಟ್ ಹ್ಯಾಪಿ. ಮತ್ತೆ ದೊಡ್ಡನಾದ್ಮೇಲೆ ಭಗವದ್ಗೀತೆ ಓದಲು ಆಗುದಿಲ್ಲ, ಯಾಕೆಂದ್ರೆ ತುಂಬಾ ಸಂತೋಷವಾಗಿದ್ದೀನಿ, ಮದುವೆ ಮಾಡಿಕೊಂಡು ಸಂಸಾರದಲ್ಲಿ ಚೆನ್ನಾಗಿದ್ದೀನಿ. ಭಗವದ್ಗೀತೆ ಓದಲು ಆಗುವುದಿಲ್ಲ, ಯಾಕೆಂದ್ರೆ ತುಂಬಾ ಬಿಡುವಿಲ್ಲವಾಗಿದೆ, ದೇರ್ ಇಸ್ ನೋ ಟೈಮ್. ಅದಕ್ಕೆ ಭಗವದ್ಗೀತೆ ಓದಕ್ಕೆ ಆಗೋದಿಲ್ಲ ಅಂತೆ. ಆಫೀಸಲ್ಲಿ ಕೆಲಸ ಮಾಡ್ತಾರ, ತುಂಬಾ ಜನ ಹೇಳ್ತಾರೆ, ನೋ ಟೈಮ್ ಸರ್, ಟೈಮೇ ಇಲ್ಲ, ಒಂದು ನಿಮಿಷ ಕೂಡ ಸಿಗೋದಿಲ್ಲ ಅಂತಾರೆ. ಆದರೆ ಸಮಯ ಇದೆ, ಆದರೆ ಸಮಯ ವ್ಯರ್ಥ ಆಗ್ತಾ ಇದೆ, ಯಾಕೆಂದ್ರೆ ಇಂದ್ರಿಯಗಳು ನಿಯಂತ್ರಣದಲ್ಲಿಲ್ಲ. ಮತ್ತೆ ಇಲ್ಲಿ ಭಗವದ್ಗೀತೆ ಓದಲು ಆಗೋದಿಲ್ಲ, ಯಾಕೆಂದ್ರೆ ತುಂಬಾ ಆಯಾಸವಾಗಿದೆ, ವೆರಿ ಟೈರ್ಡ್, ಸುಸ್ತಾಗಿದೆ ಕೆಲಸ ಮಾಡಿ. ಮತ್ತೆ ಭಗವದ್ಗೀತೆ ಓದಲು ಆಗೋದಿಲ್ಲ, ಯಾಕೆಂದ್ರೆ ತುಂಬಾ ತಡವಾಗಿದೆ, ಮೃತ್ಯು. ಇಲ್ಲಿ ಬಲ್ಗಡೆ ನೋಡಿ, ಒಬ್ರು ಭಕ್ತರು ಬಂದು ಹೇಳ್ತಾ ಇದ್ದಾರೆ, ದಯವಿಟ್ಟು ಭಗವದ್ಗೀತೆ ಓದಲು ಮತ್ತೆ ಅರ್ಥ ಮಾಡ್ಕೊಳ್ಳಲು ಸ್ವಲ್ಪ ಸಮಯವನ್ನು ವಿನಿಯೋಗಿಸಿ ಅಂತ, ಸಮಯ ಕೊಡಿ ಓದಿ ಅಂತ. ಮಗಳು ಹೇಳ್ತಾಳೆ, ನಾನು ತುಂಬಾ ಚಿಕ್ಕವಳು, ನಾನೀಗ ಬರೀ ಆ ಈ ಕಲಿತಾ ಇದ್ದೀನಿ. ದೊಡ್ಡವಳು, ಕ್ಷಮಿಸಿ, ನಾನು ಪರೀಕ್ಷೆ ಮತ್ತು ಶಾಲೆಯಲ್ಲಿ ನಿರತಳಾಗಿದ್ದೇನೆ, ಐ ಆಮ್ ವೆರಿ ಬ್ಯುಸಿ ಇನ್ ಸ್ಟಡೀಸ್. ದೊಡ್ಡವಳು ಹೇಳ್ತಾಳೆ, ಓ ನಾನು ಪ್ರೇಮದಲ್ಲಿದ್ದೇನೆ, ಬಹುಶಃ ಮುಂದಿನ ಬಾರಿ ಪ್ರಾಯಶಃ ನನ್ನ ವಿವಾಹ ಆದ ಮೇಲೆ ನಾನು ಮಾಡೋಣ ಅಂತ. ಇನ್ನೋಳು, ನನಗೆ ಮಗುವಾಗುವುದಿದೆ, ನನ್ನ ಗರ್ಭಿಣಿ, ನಮಗೀಗ ಕುಟುಂಬವಿದೆ, ಹೇಗಾದರೂ ನನ್ನ ಪತಿಯನ್ನು ಕೇಳಿ ನಿಮಗೆ ತಿಳಿಸುತ್ತೇನೆ. ಐ ಲಾಸ್ಟ್ ಮೈ ಹಸ್ಬೆಂಡ್ ಅಂಡ್ ಟೆಲ್ ಇದು ಸ್ಟ್ಯಾಂಡರ್ಡ್ ಉತ್ತರ ಕೊಡ್ತಾರೆ. ಮತ್ತೆ ನಾನು ತುಂಬಾ ನಿಶಕ್ತಳಾಗಿದ್ದೇನೆ ಹಾಗೂ ನೋವು ಮತ್ತು ಯಾತನೆಯಿಂದ ಸುಸ್ತಾಗಿದೆ ಅಂತ ಅಜ್ಜಿ ಹೇಳ್ತಾಳೆ. ನನ್ನ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಬೆನ್ನು ನೋಯ್ತಾ ಇದೆ, ಈಗ ಯಾಕೆ ಭಕ್ತಿ ಮಾಡೋದು ಅಂತ ಹೇಳ್ತಾಳೆ.
ಮತ್ತು ಇಲ್ಲಿ ಸತ್ತ ಮೇಲೆ ಪ್ರೇತ ಶರೀರದಲ್ಲಿದ್ದಾನೆ. ನಾನು ತುಂಬಾ ತಡ ಮಾಡಿದ್ದೇನೆ, ನನ್ನ ನಿಜವಾದ ಗುರುತನ್ನು ತಿಳಿಯಲು ನಾನು ಏನು ಮಾಡಲಿಲ್ಲ, ನನ್ನ ಮಾನವ ಜನ್ಮ ವ್ಯರ್ಥವಾಗಿ ಮಾಡಿಬಿಟ್ಟೆ. ಕುಟುಂಬ ಹಣ ಹಾಗೂ ಮಿತ್ರರೊಂದಿಗಿನ ನನ್ನ ರಂಗು ರಂಗಿನ ಜೀವನ ಸಾವಿನ ಸಮಯದಲ್ಲಿ ಉಪಯೋಗಕ್ಕೇ ಬರದಾಯಿತು. ಇಷ್ಟೆಲ್ಲ ನಾನು ಭೌತಿಕ ಇಂದ್ರತೃಪ್ತಿ ಮಾಡಿದೆ, ಯಾವುದೂ ಉಪಯೋಗಕ್ಕಿಲ್ಲ ಈಗ ಅಂತ ಪ್ರೇತ ಹೇಳ್ತಾ ಇದೆ. ಬೇರೆ ದೇಹನ ಒಪ್ಪಿಕೊಳ್ಳಲು ಇದೇ ಸಮಯ. ಹೇಗಾದ್ರೂ ನಿನ್ನ ಮುಂದಿನ ಜನ್ಮದಲ್ಲಿ ನಿನಗೆ ಮಾನವ ದೇಹ ಸಿಗುತ್ತದೆ ಎನ್ನುವ ಭರವಸೆ ಇಲ್ಲ ಅಂತ ಇಲ್ಲಿ ಯಮರಾಜ್ ಹೇಳ್ತಾರೆ. ಮೃತ್ಯು ಹೇಳ್ತಾ ಇದೆ, ನೀನು ಸಮಯ ವ್ಯರ್ಥ ಮಾಡಿದೆ, ಈಗೇನ್ ಮಾಡೋಕ್ಕಾಗೋದಿಲ್ಲ. ಯಾವ ರೀತಿ ಕರ್ಮ ಮಾಡಿದೆಯೋ ಆ ರೀತಿ ದೇಹ ನೀನು ತಗೊಳ್ಳೇಬೇಕು. ಸೊ ಬಾ ನನ್ನ ಜೊತೆ ಅಂತ ಯಮದೂತರು ಕರ್ಕೊಂಡು ಹೋಗ್ತಾರೆ. ಸೊ ಸಮಯ ವ್ಯರ್ಥ ಮಾಡ್ಬೋದು, ಬಿಕಾಸ್ ಟೈಮ್ ವಿಲ್ ನೆವರ್ ಕಮ್ ಬ್ಯಾಕ್ ಅಗೇನ್. ಸಮಯ ಎಂದು ವಾಪಸ್ ಬರೋದಿಲ್ಲ. ಸೊ ಅದಕ್ಕೆ ನಾವು ಈಗ ನಮ್ಗೆ ದೇವ್ರು ಕೊಟ್ಟಿರುವಂತ ಸಮಯವನ್ನ ನಾವು ಚೆನ್ನಾಗಿ ಬಳಸ್ಕೋಬೇಕು. ಓಕೆ, ಅದೇ ಅದರಿಂದ ಗೊತ್ತಾಗುತ್ತೆ. ಈಗ ಮುಂದಿನ ಸ್ಲೈಡ್ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸಮಯ ಹೇಗೆ ಇದೆ, ಸಮಯದ ಪ್ರಭಾವ ಹೇಗೆ ಕಾಣುತ್ತೆ ಈ ಜಗತ್ತಿನಲ್ಲಿ. ಸೊ ಸಮಯದ ಪ್ರಭಾವದಿಂದ ಕಾಲ ಬದಲಾಗ್ತಾ ಹೋಗುತ್ತೆ. ಈಗ ನಡೀತಾ ಇರೋದು ಕಲಿಯುಗ. ಕಲಿಯುಗ ಅಂತವಾದ ನಂತರ ಮತ್ತೆ ಸತ್ಯಯುಗ ಪ್ರಾರಂಭವಾಗುತ್ತೆ. ಅದೇ ಇಲ್ಲಿ ಸತ್ಯಯುಗ, ಸತ್ಯಯುಗಕ್ಕೆ ಗೋಲ್ಡನ್ ಏಜ್, ಸುವರ್ಣ ಯುಗ ಅಂತ ಕರೀತಾರೆ. ತ್ರೇತ ಯುಗಕ್ಕೆ ರಜತ ಯುಗ, ಸಿಲ್ವರ್ ಏಜ್. ದ್ವಾಪರ ಯುಗಕ್ಕೆ ಬ್ರಾಂಜ್ ಏಜ್. ಕಲಿಯುಗಕ್ಕೆ ಅಯನ್ ಏಜ್, ಸೊ ಲೋಹ ಅಯನ್. ಸೊ ಈ ರೀತಿ, ಯಾಕೆಂದ್ರೆ ಗೋಲ್ಡನ್ ಏಜ್ ಅಲ್ಲಿ ನಾನು ಮೊದಲು ಹೇಳ್ತಾ ಇದ್ದೆ, ಎಲ್ಲ ಧರ್ಮಗಳನ್ನ ಪಾಲನೆ ಮಾಡ್ತಾ ಇದ್ರು. ಎಲ್ಲ ಧರ್ಮದ ನಾಲ್ಕು ಕಾಲುಗಳನ್ನ ಅಲ್ಲಿ ಪಾಲನೆ ಮಾಡ್ತಾ ಇದ್ರು. ತಪಸ್, ಸತ್ಯಂ, ದಯಾ, ಶೌಚಂ, ಇತಿಪಾದ, ಕೃತೇ, ಕೃತಃ. ಕೃತ ಯುಗದಲ್ಲಿ ಧರ್ಮನಿಗೆ ನಾಲ್ಕು ಕಾಲುಗಳಿತ್ತು. ಅದು ಕ್ರಮೇಣವಾಗಿ ಅಧರ್ಮಾಂಶೈ ತ್ರಯೋ ಭಗ್ನ ಸ್ಮಯ ಸಂಗ ಮದಯಸ್ತವ ಅಂತ ಭಾಗವತದಲ್ಲಿ ಹೇಳ್ತಾರೆ. ಸೊ ಅಧರ್ಮದ ಪ್ರಭಾವದಿಂದ ಮೂರು ಕಾಲುಗಳು ನಾಶವಾಗ್ತಾ ಬರುತ್ತೆ. ಸೊ ಭಕ್ತಿಯನ್ನು ಮಾಡೋದಕ್ಕೆ, ಅಧ್ಯಾತ್ಮ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸತ್ಯಯುಗ ಉತ್ತಮವಾದುದು. ಸತ್ಯಯುಗದಲ್ಲಿ ಮುಖ್ಯ ಮಾರ್ಗವಾಗಿತ್ತು ಸಾಧನೆಗೆ ಮುಖ್ಯ ಮಾರ್ಗ ಯುಗಧರ್ಮ, ಧ್ಯಾನ, ವಿಷ್ಣುವಿನ ಮೇಲೆ ಧ್ಯಾನ. ತ್ರೇತಾಯುಗದಲ್ಲಿ ತ್ರೇತಾಯುಗದಲ್ಲಿ ಯಜ್ಞ, ಕೃತೇ ಧ್ಯಾಯತು ವಿಷ್ಣು ತ್ರೇತಾಯಂ ಯಜತೋ ಮಖೈ, ಯಜ್ಞಗಳ ಮುಖಾಂತರ ಅವರು ಸಾಧನೆಯನ್ನು ಮಾಡಿ ದೇವರನ್ನು ಪಡಿಬೋದಿತ್ತು. ದ್ವಾಪರ ಯುಗದಲ್ಲಿ ದೇವತಾರ್ಚನೆ, ದ್ವಾಪಾರೇರ್ ಪರಿಚರ್ಯಾಯಾಮ್. ಸೊ ದ್ವಾಪರ ಯುಗದಲ್ಲಿ ಭಗವಂತನ ಅರ್ಚನೆ ಮಾಡೋದು ದೇವಸ್ಥಾನದಲ್ಲಿ. ಕಲೋತ ಹರಿ ಕೀರ್ತನ, ಕಲಿಯುಗದಲ್ಲಿ ಹರಿಕೀರ್ತನೆ, ಕೃಷ್ಣ ಕೀರ್ತನೆ ಮಾಡೋದ್ರಿಂದ ಎಲ್ಲ ಸಿದ್ಧಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಕಲಿಯುಗದಲ್ಲಿ ಜೀವಿತಾವಧಿ ಎಷ್ಟಿದೆ, 100 ವರ್ಷ. ದ್ವಾಪರ ಯುಗದಲ್ಲಿ 10 ಪಟ್ಟು, ಅಂದ್ರೆ 1000 ವರ್ಷ ಬಾಳ್ತಾ ಇದ್ರು ಜನ. ತ್ರೇತಾಯುಗದಲ್ಲಿ 10,000 ವರ್ಷ, ಸತ್ಯಯುಗದಲ್ಲಿ 1,00,000 ವರ್ಷ ಜೀವನವನ್ನ ಮಾಡ್ತಾ ಇದ್ರು. ಅಷ್ಟು ದೀರ್ಘಕಾಲ ಅವರು ಬಾಳ್ತಾ ಇದ್ರು. ಸೊ ಈ 4 ಯುಗಗಳಿದೆ. ಸೊ 4 ಯುಗಗಳ ಚಕ್ರ ಅದು ಸುತ್ತಾ ಇರುತ್ತೆ. ಒಂದು ಯುಗದ ನಂತರ ಇನ್ನೊಂದು ಯುಗ ಬರ್ತಾ ಹೋಗುತ್ತೆ. ಸೊ ಈ ರೀತಿ ಯುಗಗಳು ಬದಲಾವಣೆ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಒಂದು ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಸೊ ಇಲ್ಲಿ ಒಂದು ದಿವ್ಯ ಯುಗ ಅಂದ್ರೆ, ಒಂದು ಕಲಿಯುಗ, ದ್ವಾಪಾರ ಯುಗ, ತ್ರೇತಾಯುಗ, ಸತ್ಯಯುಗ, ಅದಕ್ಕೆ ಒಂದು ದಿವ್ಯಯುಗ ಅಂತ ಕರೀತಾರೆ. ಸೊ ಇದು ಟೋಟಲ್ ನಾನು ಒಂದು ಮೊನ್ನೆ ಹೇಳ್ತಾ ಇದ್ದೆ, ಕಲಿಯುಗದ ಅವಧಿ ಎಷ್ಟು, 432,000. ಅದರ ಡಬಲ್ ದ್ವಾಪರ ಯುಗ. ಸೊ ಕಲಿಯುಗದ ಟ್ರಿಪಲ್ ತ್ರೇತಾಯುಗ, ಕಲಿಯುಗದ 4 ಪಟ್ಟು ಸತ್ಯಯುಗ. ಸೊ ಟೋಟಲ್ 43,00,000 ವರ್ಷ ಆಗುತ್ತೆ ಒಂದು ದಿವ್ಯಯುಗ. ಈ ರೀತಿ 71 ದಿವ್ಯಯುಗ ಸೇರಿದ್ರೆ ಒಂದು ಮನ್ವಂತರ, 14 ಮನ್ವಂತರಗಳು ಸೇರಿದ್ರೆ ಒಂದು ಕಲ್ಪ, ಬ್ರಹ್ಮಾಜಿಯ ಒಂದು ಹಗಿಲು, ಒಂದು ದಿನ, ಅದು ಒಂದು ಕಲ್ಪ. ಸೊ ಬ್ರಹ್ಮಾಜಿ 100 ವರ್ಷ ಬಾಳ್ತಾರೆ. ಓಕೆ, ಸೊ ಬ್ರಹ್ಮಾಜಿಯ 100 ವರ್ಷ ಅಂದ್ರೆ ಎಷ್ಟಾಯ್ತು, ನಮ್ಮ ಭೂಮಿಯ ಒಂದು ಸಮಯವನ್ನು ನೋಡಿದ್ರೆ 311,000,000,000,000,000 ಇಯರ್ಸ್. ಓಕೆ, 311 ಟ್ರಿಲಿಯನ್. ಟ್ರಿಲಿಯನ್ ಅಂದ್ರೆ ಎಷ್ಟು ಕೋಟಿ ನೀವು ಸೊನ್ನೆಗಳನ್ನ ಹಾಕಿ. ಸೊ 311 ಟ್ರಿಲಿಯನ್ ಅಂದರೆ ಅದ್ರ ಮುಂದೆ 12 ಸೊನ್ನೆ ಹಾಕ್ಬೇಕು, ಅಷ್ಟು ವರ್ಷ ಬ್ರಹ್ಮಾಜಿ ಬಾಳ್ತಾರೆ. ಸೊ ನಾವೀಗ ಎಲ್ಲಿದ್ದೀವಿ, ನಾವು ಬ್ರಹ್ಮಾಜಿಯ 51ನೇ ವರ್ಷ, 7ನೇ ಮನ್ವಂತರ, 28ನೇ ದಿವ್ಯಯುಗ. ಓಕೆ, ಇಲ್ಲಿ ಮುಂದೆ ಸ್ಲೈಡ್ ಅಲ್ಲಿ ನೋಡೋಣ. 21ನೇ ವರ್ಷದ 1ನೇ ತಿಂಗಳು, 1ನೇ ದಿನ,
ಮೊದಲನೇ ದಿನದ ಏಳನೇ ಮನ್ವಂತರ, ಏಳನೇ ಮನ್ವಂತರದ ಇಪ್ಪತ್ತೆಂಟನೇ ದಿವ್ಯಯುಗ, ಇಪ್ಪತ್ತೆಂಟನೇ ದಿವ್ಯಯುಗದ ಕಲಿಯುಗ, ಈ ಕಲಿಯುಗದ ಪ್ರಥಮ ಹೆಜ್ಜೆಯಲ್ಲಿ ನಾವಿದ್ದೀವಿ. ಓಕೆ, ಸೊ ಅದು ನಾವು ನಮ್ಮ ಸ್ಥಿತಿ ಈಗ. ಓಕೆ, ಸೊ ಇದು ಇಲ್ಲಿ ಈ ಒಂದು ಬ್ರಹ್ಮಾಂಡದ ಜೀವಿತಾವಧಿಯನ್ನು ನೋಡಿದ್ರೆ, ಈ ಲೈಫ್ ಸ್ಪ್ಯಾನ್ ನೋಡಿದ್ರೆ, ನಮ್ಮ 100 ವರ್ಷ ಏನೂ ಅಲ್ಲ, ಒಂದು ಕಣ ಇದ್ದಂಗೆ, ಜಸ್ಟ್ ಬರೀ ಒಂದು ಕ್ಷಣ ಅಷ್ಟೇ. ಓಕೆ, ನಾವು ಇಲ್ಲಿದ್ದೀವಿ ಈಗ. ಸಿ ಕಾಲಚಕ್ರ ತಿರುಗ್ತಾ ಇರುತ್ತೆ. ಕಾಲಚಕ್ರ ತಿರುಗಿದಾಗ ಏನಾಗುತ್ತೆ, ಹಸಿರು ಇದ್ದಂತ ಎಲೆ ಒಣಗೋಗುತ್ತೆ. ಅದೇ ರೀತಿ ನಮ್ಮ ಜೀವನ ಕೂಡ ಒಣಗೋಗುತ್ತೆ. ಇನ್ನೊಂದು ವಿಡಿಯೋ ನೋಡೋಣ, ಕಾಲದ ಪ್ರವಾಸ ಏನಾಗುತ್ತೆ ಅಂತ. ಸಮಯ ಸಮಯ ಪ್ರವಾಸದಿಂದ ಎಲ್ಲರೂ ಇದಕ್ಕೆ ವಯಸ್ಸಾಗುತ್ತೆ. Most people spend their lives wrapped up in rushing to and fro. So, generally, time flows quickly by. ಸಮಯ ಹೋಗ್ತಾ ಇದೆ, ಎಲ್ಲರೂ ವ್ಯಸ್ತವಾಗಿದ್ದಾರೆ. Days, months and years rush by in the blink of an eye. ದಿನ ತಿಂಗಳು ವರ್ಷ ಹೋಗ್ತಾ ಇರುತ್ತೆ. Yet for some reason people try to ignore this fact. ಆದರೆ ಅವರು ಆಯುಷ್ಯ ಕಳೀತಾ ಹೋಗುತ್ತೆ ನೋಡಿ, ಅವ್ರು ಏನಾಗ್ತಾರೆ, ವಯಸ್ಸಾಗಿ ವೃದ್ಧರಾಗಿ ಬಿಡ್ತಾರೆ. It is as if they think they will never grow old. ಅವ್ರು ಯಾವಾಗಲೂ ಶಾಶ್ವತವಾಗಿ ಇರ್ತೀವಿ ಅಂತ ಅವ್ರಿಗೆ. That they so fondly imagine will never end. ಆದರೆ ಆ ಯೌವನ really very short. Almost everyone realizes that he will grow old one day. Yet young people always feel that those days are very far off. They refuse to accept that they will one day be old, weak, and helpless. ಸೊ ಇದೇ ಸಮಯದ ಪ್ರಭಾವ. ಹೇಗೆ ದ್ರಾಕ್ಷಿ ಇರುತ್ತಲ್ಲ, ಹಸಿ ದ್ರಾಕ್ಷಿ, ಅದು ಬಿಸಿಲಲ್ಲಿ ಇಟ್ಟಾಗ ಅದು ಏನಾಗುತ್ತೆ, ಒಣಗೋಗುತ್ತೆ. ಅದು ಒಣಗುವಂಥ ದ್ರಾಕ್ಷಿ ರೀಸನ್ ಆಗಿಬಿಡುತ್ತೆ. ಅದೇ ರೀತಿ ಮನುಷ್ಯನ ಒಂದು ಸೌಂದರ್ಯ ಕೂಡ, ಅದು ಮೊದಲು ಚೆನ್ನಾಗಿ ಸುಂದರವಾಗಿರುತ್ತೆ, ಆದರೆ ಅದು ಕಾಲದ ಪ್ರಭಾವದಿಂದ ಅದು ಒಣಗಿ ಹೋಗುತ್ತೆ. ಸೊ ಒಣಗಿದ ಎಲೆಯದ ಹಾಗೆ ಅದು ಕಾಣುತ್ತೆ. ಅದರಲ್ಲಿ ನೋಡ್ಬೋದು ಕಾಲದ ಪ್ರಯಾಣ ಅಶಾಶ್ವತಿಗೆ ಕಾರಣ. ಕಾಲವು ಎಲ್ಲವನ್ನು ನಾಶ ಮಾಡ್ತಾ ಹೋಗುತ್ತೆ. ಅದಕ್ಕೆ ಈ ಜಗತ್ತಿಗೆ ದುಃಖಾಲಯಂ ಅಶಾಶ್ವತ ಅಂತ ಕರೀತಾರೆ. ಆದರೆ ಮೃತ್ಯು ಬರ್ತಾ ಇದೆ, ಆದರೆ ಮೃತ್ಯುವಿನ ಲಕ್ಷಣವನ್ನು ನಾವು ಏನಂತಾರೆ, ಇಗ್ನೋರ್ ಇಟ್, ನಿರ್ಲಕ್ಷಿಸ್ತೀವಿ ನಾವು. ಸೊ ಒಂದಿನ ಯಮರಾಜರು ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ ಒಬ್ಬ ವ್ಯಕ್ತಿಯನ್ನ, ಅವನ ಹೆಸರು ಅಮೃತ್ ಅಂತ. ಅಮೃತ್ ಬಾರಪ್ಪ ಹೋಗೋಣ, ಮೃತ್ಯು ಸಮಯ ಬಂತು. ಹೌದಾ, ಏನು ವಿಥೌಟ್ ಇನ್ವಿಟೇಷನ್ ಬಂದ್ಬಿಟ್ರೆ ನೀವು, ಫಸ್ಟ್ ಹೇಳಿ ಫೋನ್ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಬರ್ಬೇಕಿತ್ತು, ಡೈರೆಕ್ಟ್ ಆಗಿ ಬಂದ್ಬಿಟ್ರಿ ಅಂತ ಹೇಳ್ತಾರೆ. ಓ, ನಾನು ಆಗ್ಲೇ ವಾಟ್ಸಪ್ ಮಾಡಿದ್ನಲ್ಲ ನಿಂಗೆ, ಎಲ್ಲಿ ತೋರಿಸಿ. ಓ, 4,000 ಮೆಸೇಜ್ ಕಳಿಸಿದ್ದೆ ನೀನು ನಾನು ಬರ್ತಾ ಇದ್ದೀನಿ ಅಂತ, ನೀನು ನೋಡ್ಲಿಲ್ವಾ ಅಂತ ಕೇಳ್ತಾರೆ. ಹೌದಾ, ಏನ್ ಮೆಸೇಜ್ ಕಳಿಸಿದ್ದೆ? ಫಸ್ಟ್ ಕೂದಲು ಬಿಳಿ ಬಣ್ಣ ಆಯ್ತು, ಅದು ಫಸ್ಟ್ ಮೆಸೇಜ್. ಎರಡನೇದು ಹಲ್ಲುಗಳೆಲ್ಲ ಕಳೆದುಕೊಂಡು ಒಂದೊಂದಾಗಿ ಹಲ್ಲು ಬಿಡ್ತಾ ಹೋಯ್ತು, ಅದು ಎರಡನೇ ಮೆಸೇಜು. ನಾನು ಬರ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಎರಡನೇ ಮೆಸೇಜ್ ಕಳಿಸಿದೆ ನಾನು. ಮೂರನೇದು ಕಣ್ಣಿನ ದೃಷ್ಟಿ ಕಡಿಮೆ ಆಯಿತು, ಕಣ್ಣಲ್ಲಿ ಕೆಟ್ರಾಕ್ಟ್ ಬರ್ತಾ ಇತ್ತು, ಮತ್ತೆ ಸ್ಪೆಕ್ಟಿಕಲ್ಸ್ ಕನ್ನಡಕ ಆಗ್ಬೇಕಾಯ್ತು. ಮತ್ತೆ ನಾಲ್ಕನೇದಾಗಿ ಬೆನ್ನು ಬಗ್ಗಿತು, ಮತ್ತೆ ಲಕ್ವಾ ಪ್ಯಾರಾಲಿಸಿಸ್, ಕೈ ನಡುಗುತ್ತಲ್ಲ, ಪಾರ್ಕಿನ್ಸನ್ಸ್ ಡಿಸೀಸ್. ಮತ್ತೆ ಸ್ಟ್ರೋಕ್, ನಿನ್ಗೆ ಸ್ಟ್ರೋಕ್ ಕೂಡ ಆಗಿತ್ತು. ಇದೆಲ್ಲ 4 ಸಲ ಮೆಸೇಜ್ ಕಳಿಸಿದ್ದೆ ನೀನು, ನಾನು ನಿನ್ಗೆ ನೋಡ್ಲಿಲ್ವಾ ನೀನು ಅಂತ ಕೇಳ್ತಾರೆ. ಓ, ನೀವೆಲ್ಲ ಕಳಿಸಿದ್ರಿ, ನಾನು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಅಂತಾನೆ. ಹಾಗೆ ಎಂಬುದನ್ನು ಹೇಳ್ತೇನೆ, ಅಮೃತ್ ನೀನು ನಿನ್ನ ಇಡೀ ಜೀವನದಲ್ಲಿ ಆಧ್ಯಾತ್ಮಿಕತೆಗೆ ಅವಕಾಶ ಕೊಡದೆ ಇಂದ್ರಿಯ ಭೋಗದಲ್ಲಿ ತೊಡಗಿದ್ದಿ. ನಾನು ನಿನಗೆ ಕಳುಹಿಸಿದ ಪತ್ರಗಳನ್ನು ನಿನಗೆ ತಿಳಿದಿರಲು ಹೇಗೆ ಸಾಧ್ಯ? ಪತ್ರಗಳನ್ನು ನೋಡ್ಲಿಲ್ಲ, ಸೊ ಹೇಗೆ ಸಾಧ್ಯ? ಸೊ ಒಂದಲ್ಲ, ನಾನು ನಿನಗೆ 4 ಪತ್ರಗಳನ್ನು ಕಳುಹಿಸಿದೆ, ಆದರೆ ನೀನು ಅವೆಲ್ಲವನ್ನು ಕಡೆಗಣಿಸಿದೆ ಅಂತ ಇಲ್ಲಿ ಅಮೃತ್ ಹೇಳ್ತಾನೆ. ಓಕೆ, ಸೊ ಈ ರೀತಿ ಯಮರಾಜ್ ಹೇಳ್ತಾರೆ ನೋಡಿ,
ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾನು ಸಮಯ ಅಂತಿಮ ವಿಧ್ವಂಸಕ. ಶ್ರೀ ಭಗವಾನ್ ವಾಚ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತು ಇವ ಇಹ ಪ್ರವೃತ್ತ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಶು ಯೋಧಾ. ಕೃಷ್ಣ 11ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಅರ್ಜುನ ನಾನು ಸಮಯ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ, ನಾನು ಎಲ್ಲ ಲೋಕವನ್ನ ನಾಶ ಮಾಡ್ತಾ ಇದ್ದೀನಿ, ನೋಡು ನನ್ನ ವಿರಾಟ ರೂಪವನ್ನ ವಿಶ್ವರೂಪವನ್ನ. ಸೊ ಕೃಷ್ಣ 11ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿ ನಂತರ ಕಾಲರೂಪವನ್ನು ತೋರಿಸ್ತಾನೆ. ಕಾಲರೂಪ ನೋಡಿ ಅರ್ಜುನನಿಗೆ ಭಯ ಆಗುತ್ತೆ, ಕಾಲರೂಪದ ಬಾಯಿಯಲ್ಲಿ ಬಾಯಿಯಿಂದ ಬೆಂಕಿ ಬರ್ತಾ ಇದೆ, ಮತ್ತೆ ಎಲ್ಲ ಕೌರವರು ಭೀಷ್ಮ ದ್ರೋಣ ಭೀಷ್ಮಂ ತದ್ರೋಣಂ ಚ ಜಯದ್ರಥಂ ಚ ಎಲ್ಲರೂ ಬಾಯಿಯೊಳಗೆ ಹೋಗಿ ಅಲ್ಲಿ ಅಗೀತಾ ಇದ್ದಾರೆ. ವಿಶ್ವರೂಪದ ದವಡೆಯಲ್ಲಿ ಎಲ್ಲರನ್ನು ಅಗೀತಾ ಇದೆ, ಎಲ್ಲರೂ ಸಾಯ್ತಾ ಇದ್ದಾರೆ. ಇನ್ನು ಇದನ್ನ ದೃಶ್ಯ ನೋಡಿ ಅರ್ಜುನ್ ಭಯ ಆಗುತ್ತೆ. ಏನಿದು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಎಂತ ರೂಪ ಇದೆ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಕಾಲೋಸ್ಮಿ ನಾನು ಕಾಲ, ಇದು ಕಾಲ ರೂಪ, ಲೋಕಾನ್ ಸಮಾಹರ್ತು ಯೋ ಪ್ರವೃತ್ತ, ಎಲ್ಲ ಲೋಕವನ್ನು ನಾಶ ಮಾಡ್ತಾ ಇದ್ದೀನಿ ನಿಮ್ಮನ್ನು ಹೊರತಾಗಿ. ಹೃತೇಪಿ ತ್ವಾಂ ಪಾಂಡವರೇ, ನಿಮ್ಮನ್ನು ಹೊರತಾಗಿ ಎಲ್ಲರೂ ನಾಶವಾಗ್ತಾರೆ. ನ ಭವಿಷ್ಯಂತಿ, ಯಾರು ಉಳಿಯೋದಿಲ್ಲ. ಸರ್ವೇ ಎಲ್ಲರೂ, ಏ ಅವಸ್ಥಿತ ಪ್ರತ್ಯನಿಕೇಶು ಯೋಧ, ಇಲ್ಲಿ ಉಪಸ್ಥಿತರುವಂತ ಎಲ್ಲಾ ಯೋಧರು ನಾಶವಾಗಿ ಹೋಗ್ತಾರೆ. ಸೊ ಅದಕ್ಕೆ ಅರ್ಜುನ ತಿಳ್ಕೊ, ಇದನ್ನ ಜಸ್ಟ್ ನೀನು ಯುದ್ಧ ಮಾಡು ಅಷ್ಟೇ. ಇಲ್ಲಿ ವಿಶ್ವರೂಪನ ಕೃಷ್ಣ ತೋರಿಸ್ತಾ ಇದ್ದಾನೆ, ನಂತರ ಕಾಲ ರೂಪನ ತೋರಿಸ್ತಾನೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಮಯೇವೈತೆ ನಿಹಿತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್. ಸೊ ಕೃಷ್ಣ ಹೇಳ್ತಾನೆ, ನನ್ನ ಯೋಜನೆ ಪ್ರಕಾರ ಎಲ್ಲ ನಾಶವಾಗುತ್ತೆ, ಸೊ ನೀನು ನಿಮಿತ್ತನಾಗು. ತಸ್ಮಾತ್ ತ್ವಂ ಉತ್ತಿಷ್ಠ, ಎದ್ದೇಳು ಅರ್ಜುನ ಎದ್ದೇಳು, ಜಿತ್ವಾ ಶತ್ರುವನ್ ಗೆದಿ ಈ ಯುದ್ಧವನ್ನ. ಭುಂಕ್ಷ್ವ ರಾಜ್ಯಂ ಸಮೃದ್ಧಂ, ಈ ರಾಜ್ಯವನ್ನು ಹೋಗಿಸು. ಮಯವೈತೆ ನಿಹಿತ ಪೂರ್ವಮೇವ, ಎಲ್ಲರೂ ನಿಹಿತ, ಎಲ್ಲರೂ ನಾಶವಾಗಿರ್ತಾರೆ. ನಿಮಿತ್ತ ಮಾತ್ರ ಭವಸವ್ಯ ಸಾಚಿ, ಎದ್ದು ಈಗ ಯುದ್ಧ ಮಾಡು ಅಂತ ಹೇಳ್ತಾನೆ. ಸೊ ಕೃಷ್ಣನ ಭಕ್ತನು ಕೃಷ್ಣನಿಂದ ನಿಯಂತ್ರಿಸಲು ಆಯ್ಕೆ ಮಾಡುತ್ತಾನೆ, ಅವನು ಕೃಷ್ಣನ ನೇರ ಸಾಧನವಾಗುತ್ತಾನೆ. ಸೊ ಈ ಬಿಕಮ್ಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ಕೃಷ್ಣಾಸ್ ಹ್ಯಾಂಡ್. ಸೊ ಅದಕ್ಕೆ ನಾವು ಕಾಲದ ಪ್ರಭಾವದಿಂದ ಮೀರಬೇಕಾದ್ರೆ ನಾವು ಭಗವಂತನ ಒಂದು ನಿಮಿತ್ತರಾಗಬೇಕು, ಭಗವಂತನ ಒಂದು ಇಚ್ಛೆಯಲ್ಲಿ ನಾವು ಭಾಗವಹಿಸಬೇಕು, ಆಗ ಕಾಲದ ಪ್ರಭಾವ ಯಾರ ಮೇಲೆ ಆಗುವುದಿಲ್ಲ. ಸೊ ಇಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನೆ, ಸೊ ಇದು ಕಾಲದ ಪ್ರಭಾವ ದೇಹದ ಮೇಲಿದೆ, ಆತ್ಮದ ಮೇಲಲ್ಲ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವನ್ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ಅರ್ಜುನ ಈ ಯುದ್ಧ ಭೂಮಿಯಲ್ಲಿ ನೋಡ್ತಿರುವಂತ ಎಲ್ಲರೂ ನತ್ವ ನೀನು, ಏವ ಅಹಂ ನಾನು, ಜಾತುನಾಸಂ ನಾಶವಿಲ್ಲ, ಜನ್ಮ ಕೂಡ ಇಲ್ಲ. ನತ್ವಂ ನೇಮೇ ಜನಾಧಿಪಾಃ ಇಮೇ ಜನಾಧಿಪಾಃ, ಈ ಎಲ್ಲ ರಾಜರು ಕೂಡ ಎಲ್ಲರೂ ಶಾಶ್ವತವಾಗಿದ್ದಾರೆ. ನ ಚೈವ ನ ಭವಿಷ್ಯಾಮ ಸರ್ವೇ ವಯಂ ಅತಃ ಪರಂ, ನಾವು ಹಿಂದೆನೆ ಇದ್ವಿ, ಈಗೂ ಇದ್ದೀವಿ, ಮುಂದೇನೂ ಇರ್ತೀವಿ. ಸೊ ನಮಗೆ ನಾವೆಲ್ಲರೂ ಶಾಶ್ವತವಾದವರು ಅಂತ ಹೇಳ್ತಾನೆ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಸೊ ನಿಮ್ಮ ಸಮಯವನ್ನು ಸರಿಯಾಗಿ ಬಳಸಿ ಎಲ್ಲಾ ಶ್ರೇಷ್ಠ ವ್ಯಕ್ತಿಗಳು ಮೃತ್ಯುವನ್ನು ಎದುರಿಸುತ್ತಾರೆ. ಉದ್ದೇಶವು ಗುರಿಯನ್ನು ಸೃಷ್ಟಿಸುವುದಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಶುದ್ಧೀಕರಿಸುವುದು. ಸೊ ಅಲ್ಲಿನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ಆಕ್ಚುಲಿ ನಾವು ನಮ್ಮ ಗುರಿ ಕ್ಲಿಯರ್ ಆಗಿ ಇಟ್ಕೋಬೇಕು, ಕೃಷ್ಣನ ಸೇವೆ. ಸೊ ಕೃಷ್ಣನ ಸೇವೆಯಲ್ಲಿ ನಾವು ಮಾಡಿದಾಗ ಆಗ ನಮ್ಗೆ ಹೃದಯದ ಶುದ್ಧೀಕರಣವಾಗುತ್ತೆ. ಸೊ ಕೃಷ್ಣ ಅದನ್ನ ಇಲ್ಲಿ ಹೇಳ್ತಾರೆ. ಸೊ ಕಾಲ ಸೀಮಿತವಾದದ್ದು, ಲಿಮಿಟೆಡ್ ಟೈಮ್. ಆಯ್ತು, ಪ್ರಹ್ಲಾದ್ ಮಹಾರಾಜ್ ಹೇಳಿದ್ನಲ್ಲ, ಬರೀ ನಮ್ಮ ಜೀವನ 100 ವರ್ಷ ಇರ್ಬೋದು, ಆದ್ರೆ ಎಫೆಕ್ಟಿವ್ ಆಗಿ ಕೇವಲ 10 ವರ್ಷ ಮಾತ್ರ ಇದೆ, 10 productive years. ಅದರಲ್ಲೇ ಕೆಲಸ ಮಾಡೋದು ಎಲ್ಲ ಅದರಲ್ಲೇ ಆಗುತ್ತೆ. ಯಾಕಂದ್ರೆ ನಮ್ಮ ಜೀವನದ 50 ವರ್ಷ ನಿದ್ದೆಯಲ್ಲಿ ಹೋಗುತ್ತೆ, ಇದು ಪ್ರಾರಂಭದ 10 ವರ್ಷ ಆಟ ಆಡೋದ್ರಲ್ಲಿ, ಮತ್ತೆ ಅಂತಿಮ 10 ವರ್ಷ ಯಾವ್ದ್ರಲ್ಲಿ ಹೋಗುತ್ತೆ, ವೃದ್ಧಾಪ್ಯ 20 ವರ್ಷ, ಅಂತಿಮ 20 ವರ್ಷ ವೃದ್ಧಾಪ್ಯದಲ್ಲಿ ಚಿಂತೆಯಲ್ಲಿ ಹೋಗುತ್ತೆ.
ಸೊ ಉಳಿದಿದ್ದು ಕೇವಲ 10 ವರ್ಷ ಮಾತ್ರ. ಅದಕ್ಕೆ ನಾವು ಭಗವದ್ಗೀತೆಯನ್ನು ಓದಿ ಪರಮ ಪ್ರಭುವನ್ನು ನಾವು ಪಡೆಯಬೇಕು. ಸೊ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಆಲ್ರೆಡಿ ಹೇಳಿದೀವಿ, ಚಾಂಟಿಂಗ್ ಹರೇ ಕೃಷ್ಣ, ಶಾಸ್ತ್ರಗಳ ಅಧ್ಯಯನ, ಮತ್ತೆ ತೀರ್ಥಯಾತ್ರೆಗಳು. ಅಫ್ಕೋರ್ಸ್ ನಮ್ಮ ದೇವಸ್ಥಾನದಿಂದ ಹಲವಾರು ತೀರ್ಥಯಾತ್ರೆಗಳು ನಡೆಯುತ್ತೆ, ಹಲವಾರು ತೀರ್ಥಯಾತ್ರೆಗಳು, ಜಗನ್ನಾಥ್ ಪುರಿ, ವೃಂದಾವನ, ಮಾಯಾಪುರ, ಈ ರೀತಿ ಅಹೋಬಿಲಂ, ಬೇರೆ ಕಡೆ ಎಲ್ಲ ತೀರ್ಥಯಾತ್ರೆ ನಡೆಯುತ್ತೆ. ಸೊ ಅಲ್ಲಿ ಹೋಗಿ ಕೂಡ ಹೃದಯದ ಶುದ್ಧೀಕರಣವಾಗುತ್ತೆ. ಭಕ್ತರ ಸಂಘ, ತುಳಸಿ ಪ್ರದಕ್ಷಿಣೆ, ಮತ್ತೆ ಪ್ರಸಾದ ಸ್ವೀಕರಿಸುವುದು. ಸೊ ಇದರಿಂದ ನಾವು ಅತಿ ಬೇಗನೆ ಕೃಷ್ಣನನ್ನು ಪಡೆಯೋಕೆ ಸಾಧ್ಯವಾಗುತ್ತೆ. ಮತ್ತೆ ವಿಶೇಷವಾಗಿ ಹರಿಕೃಷ್ಣ ಮಂತ್ರ ಜಪ ಮಾಡುವುದು. ಸೊ ಹರೇ ಕೃಷ್ಣ ಮಂತ್ರ ಜಪ ಮಾಡುವುದರಿಂದ ನಮ್ಮ ಹೃದಯ ಅತಿ ಬೇಗನೆ ಶುದ್ಧವಾಗುತ್ತೆ. ಓಕೆ, ಸೊ ಚಾಂಟ್ ಹರೇ ಕೃಷ್ಣ ಅಂಡ್ ಬಿ ಹ್ಯಾಪಿ. ಓಕೆ, ಸೊ ಈಗ ಏನ್ ಮಾಡೋಣ ಅಂದ್ರೆ, ನನ್ನ ಹತ್ರ ಜಪಮಾಲೆ ಇದೆ, ಈಗ ಪ್ರಾಕ್ಟಿಕಲಿ ಜಪ ಮಾಡೋಣ ಎಲ್ಲರೂ. ಯಾಕಂದ್ರೆ ಇಷ್ಟು ದಿನ ನಾವು ಚಾಂಟಿಂಗ್ ಬಗ್ಗೆ ಹೇಳ್ತಾ ಇದೀವಿ, ಆದ್ರೆ ನಾವು ಜಪ ಇನ್ನು ಮಾಡಿಲ್ಲ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈಗ ಜಪ ಮಾಡೋಣ. ಓಕೆನಾ? ಸೊ ಯಾರ್ಯಾರು ರೆಡಿ ಇದ್ದೀರಾ? ಆರ್ ಆಲ್ ಆಫ್ ಯು ರೆಡಿ? ಓಕೆ, ಸೊ ಬೇಕಿದ್ರೆ ತಾವೆಲ್ಲ ವಿಡಿಯೋ ಆನ್ ಇಟ್ಕೋಬಹುದು, ಮ್ಯೂಟ್ ಆಗಿರುತ್ತೆ, ಬಟ್ ವಿಡಿಯೋ ಆನ್ ಇಟ್ಕೋಬಹುದು. ಸೊ ಎಲ್ಲರೂ ಪರಸ್ಪರ ನೋಡ್ತಾ ಜಪವನ್ನ ಮಾಡೋಣ. ಓಕೆ, ಹರೇ ಕೃಷ್ಣ ಮಂತ್ರ ಜಪವನ್ನು ಮಾಡೋಣ. ಸೊ ಇಲ್ಲಿ 114 ಜನ ಇದ್ದೀರಾ. ಸೊ 114 × 108 ಎಷ್ಟು ಮಂತ್ರ ಜಪ ಮಾಡ್ದಂಗೆ ಆಗುತ್ತೆ? ಸುಮಾರು 1000 ಮಂತ್ರಗಳ ಜಪ ಮಾಡ್ದಂಗೆ ಆಗುತ್ತೆ. ಸೊ ನೀವು ನಿಮ್ಮ ದೇವಸ್ಥಾನದಲ್ಲಿ, ನಿಮ್ಮ ಮನೇಲಿ ಕೂತಿದ್ದೀರಾ, ನಾನು ಇಲ್ಲಿ ದೇವಸ್ಥಾನದಲ್ಲಿ ಕೂತಿದ್ದೀನಿ. ಸೊ ಎಲ್ಲರೂ ಒಟ್ಟಿಗೆ ಕೂಡಿ ಜಪ ಮಾಡಿದ್ರೆ ಇಡೀ ಏನಂತಾರೆ ರಾಜ್ಯ, ಸುಮಾರು ಎಲ್ಲರೂ ಕರ್ನಾಟಕದವ್ರೆ, ಸೊ ಕೆಲವರು ಹೊರಗಿನಿಂದ ಕೂಡ ಇರ್ಬೋದು. ಸೊ ನಾವು ಎಲ್ಲಿ ಕೂತ್ಕೊಂಡು ಜಪ ಮಾಡ್ತೀವಿ, ಒಂದು ಗ್ಲೋಬಲ್ ಕನೆಕ್ಷನ್ ಆಗ್ಬಿಡುತ್ತೆ, ಸ್ಪಿರಿಚುವಲ್ ಕನೆಕ್ಷನ್. ಆಗ ಈ ಜಗತ್ತಿನ ವಾತಾವರಣ ಶುದ್ಧವಾಗುತ್ತೆ, ಆಧ್ಯಾತ್ಮಿಕವಾಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಜಪವನ್ನ. ಸೊ ನಾನು ಸ್ಟಾರ್ಟ್ ಮಾಡ್ತೀನಿ ಜಪಾನ, ತಾವೆಲ್ಲರೂ ನನ್ನ ಹಿಂದೆ ಹೇಳಿ. ಸೊ ಜಪ ಮಾಡೋದಕ್ಕಿಂತ ಮುಂಚೆ ಪಂಚತತ್ವ ಮಂತ್ರವನ್ನು ಹೇಳ್ತಾರೆ. ಸೊ ತಾವೆಲ್ಲರೂ ಆ ಪಂಚತತ್ವ ಮಂತ್ರವನ್ನ ಹೇಳಿ. ಸೊ ನಾನು ಶೇರ್ ಮಾಡ್ತೀನಿ, ಒಂದ್ ನಿಮಿಷ. ಪಂಚತತ್ವ ಮಂತ್ರ, ಸೊ ನಿಮಗೆ ಗೊತ್ತಿರ್ಬೋದು. ಓಕೆ, ಇವತ್ತೇ ಬೆಳಿಗ್ಗೆ ಮಾಡಿದ್ದೆ, ಒಂದ್ ನಿಮಿಷ. ಸಿಗ್ತಾ ಇಲ್ಲ ಡಾಕ್ಯುಮೆಂಟು, ಪರವಾಗಿಲ್ಲ. ಸೊ ಈಗ ನಾನು ವರ್ಡ್ ಫೈಲ್ ಶೇರ್ ಮಾಡ್ತೀನಿ. ಪಂಚತತ್ವ ಮಂತ್ರ ತುಂಬಾ ಮುಖ್ಯ, ಯಾಕೆಂದ್ರೆ ಪಂಚತತ್ವ ಮಂತ್ರ ಚಾಂಟ್ ಮಾಡೋದ್ರಿಂದ ನಮ್ಗೆ ವಿಶೇಷ ಅನುಗ್ರಹ ಸಿಗುತ್ತೆ. ಇಲ್ಲಿದೆ ಓಕೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಇದು ಒಂದು ಸಲ ಹೇಳ್ಬೇಕು ಚಾಂಟಿಂಗ್ ಮಾಡೋಕ್ಕಿಂತ ಮುಂಚೆ, ನಂತರ ಹರೇ ಕೃಷ್ಣ ಮಂತ್ರ ಜಪವನ್ನ ಇಲ್ಲಿ ಮಾಡಬೇಕು. ಓಕೆ, ಸೊ ಸುಮಾರು 10 ನಿಮಿಷ ಆಗುತ್ತೆ. ಸೊ ಎಲ್ಲರೂ 10 ನಿಮಿಷ ತಾವು ಏನು ಯೋಚನೆಗೆ ಇಟ್ಕೋಬೇಡಿ. ಸೊ ಜಸ್ಟ್ ನಮ್ಮ ಹಿಂದೆ ಈ ಹರೇ ಕೃಷ್ಣ ಮಂತ್ರವನ್ನ ಜಪ ಮಾಡಿ. ಓಕೆ, ನಾನು ಯಾವ ಸ್ಪೀಡಲ್ಲಿ ಮಾಡ್ತೀನೋ ಅದೇ ಸ್ಪೀಡಲ್ಲಿ ತಾವೆಲ್ಲರೂ ಮಾಡಿ. ಓಕೆ, ಸೊ ಮತ್ತೆ ನಮ್ಮ ಹತ್ರ ಒಂದು ವಿಡಿಯೋ ಕೂಡ ಇದೆ, ಅದನ್ನು ಕೂಡ ವಾಟ್ಸಪ್ ಗ್ರೂಪ್ ಅಲ್ಲಿ ಕಳ್ಸೋಣ. ಆ ವಿಡಿಯೋ ನೋಡ್ಕೊಂಡು ತಾವು ಮಾಡಬಹುದು. ಅದರಲ್ಲಿ ಕೌಂಟರ್ ಕೂಡ ಇದೆ, 1, 2, 3, 4 ಇಂದ 108 ವರೆಗೂ ಕೌಂಟ್ ಆಗುತ್ತೆ. ಅದು ನಾನೀಗ ಜಪಮಣಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಈ ವಿಡಿಯೋನ ಬಳಸೋದಿಲ್ಲ ನಾನು. ಓಕೆ, ಆಯ್ತು. ಈಗ ಇಷ್ಟು ಸ್ಕ್ರೀನ್ ಶೇರ್ ಸ್ಟಾಪ್ ಮಾಡೋಣ. ಸೊ ತಾವೆಲ್ಲರೂ ನನ್ನಿಂದ ಜಪ ಮಾಡಿ. ಹರೇ ಕೃಷ್ಣ 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 ಹರಿ ಹರೇ, ಹರೇ ರಾಮ 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 ಹರಿ ಹರೇ, ಹರೇ ಕೃಷ್ಣ 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 ಹರಿ ಹರೇ, ಹರೇ ರಾಮ 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 ಹರಿ ಹರೇ, ಹರೇ ಕೃಷ್ಣ 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 ಹರಿ ಹರೇ, ಹರೇ ರಾಮ 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 ಹರಿ ಹರೇ, ಹರೇ ಕೃಷ್ಣ 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 ಹರಿ ಹರೇ,
ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ 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 ಹರೇ ಹರಿ
हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण। ಸೊ ಒಂದು ಮಾಲೆ ಸಕ್ಸಸ್ಫುಲ್ ಆಗಿ ಜಪ ತಾವೆಲ್ಲ ಮಾಡಿದ್ದೀರಾ, ಸೊ ತುಂಬ ಧನ್ಯವಾದಗಳು. ಸೊ ಪ್ರತಿದಿನ ಈ ರೀತಿ ಮಾಡಿ. ಸೊ ಆಕ್ಚುಲಿ ನಾವು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು, ಉಚ್ಚಾರಣೆ ಮಾಡಿ ಅದನ್ನ ಕಿವಿಯಿಂದ ಕೇಳಬೇಕು, ಅದು ಜಪ ಆಗುತ್ತೆ. ವಿ ಚಾಂಟ್ ಆಡಿಬ್ಲಿ ಅಂಡ್ ಹಿಯರ್ ಅಟೆಂಟಿವ್ಲಿ. ಸೊ ತುಂಬ ಜೋರಾಗಿ ಅಂತಲ್ಲ, ಆಕ್ಚುಲಿ ಸಾಫ್ಟ್ ಆಗಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಅಟ್ಲೀಸ್ಟ್ ನಮಗೆ ಕೇಳುವಷ್ಟು ನಾವು ಉಚ್ಚಾರಣೆ ಮಾಡಬೇಕು, ಅದನ್ನು ಕೇಳಬೇಕು, ಆಗ ಹೃದಯದ ಶುದ್ಧೀಕರಣವಾಗುತ್ತೆ. ಓಕೆ, ಹರೇ ಕೃಷ್ಣ. ಸೊ ಈಗ ಯಾರಿಗಾದರೂ ಪ್ರಶ್ನೆ ಇದ್ರೆ ಪ್ರಶ್ನೆಗಳನ್ನ ತಗೊಂಡು, ಅದಕ್ಕಿಂತ ಮುಂಚೆ ಶಿವಾತ್ಮ ಗೋವಿಂದ ಪ್ರಭು. ಪ್ರಭು
Any announcements, sir? So announcements nale matte ee samayakke ನಾವೆಲ್ಲರೂ ಮತ್ತೆ ಕೂಡಿ ನೀವು ಎಲ್ಲರೂ ಭಾಗವಹಿಸಿದ್ದಕ್ಕೆ ಹಿಂದಿನ ಆರು ದಿವಸಗಳಲ್ಲಿ ಎಲ್ಲರಿಗೂ ಸರ್ಟಿಫಿಕೇಟ್ ಸಿಗುತ್ತೆ ನಿಮ್ಮೆಲ್ಲರಿಗೂ. ಸೊ ಅದೊಂದು ಪ್ರೋಗ್ರಾಮ್ ಇರುತ್ತೆ. ಸೊ ನೀವೆಲ್ಲರೂ ಮತ್ತೆ ಬರಬೇಕಾಗಿರುತ್ತೆ ನಾಳೆ ಸಾಯಂಕಾಲ ಇದೇ ಸಮಯಕ್ಕೆ. ಅದಾದ ನಂತರ ಇನ್ನು ಅಡ್ವಾನ್ಸ್ಡ್ ಕೋರ್ಸಸ್ ಕೆಲವು ಡೀಟೇಲ್ಸ್ಗಳನ್ನು ನಾಳೆ ನಿಮಗೆ ಸಿಗುತ್ತೆ. ಸೊ ಕೆಲವು ಜನ ಕೇಳ್ತಾ ಇದ್ರು ಇವತ್ತು ಸೆಷನ್ ಆದ್ಮೇಲೆ ಏನು ಅಂತ. ಸೊ ನಾಳೆ ಅಡ್ವಾನ್ಸ್ಡ್ ಗೀತಾ ಕೋರ್ಸ್ ಬಗ್ಗೆ ಮಾಹಿತಿ ಕೊಡಲಾಗುತ್ತೆ. ಅದರ ಜೊತೆ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಮತ್ತೆ ವಿಶೇಷ ಕಾರ್ಯಕ್ರಮ ಕೂಡ ಇರುತ್ತೆ. ಕೀರ್ತನೆ ಕಾರ್ಯಕ್ರಮ ಇವತ್ತು ಜಪ ಆಯ್ತು, ನಾಳೆ ಕೀರ್ತನೆ. ಸೊ ವಿಲ್ ಚಾಂಟ್ ಕೀರ್ತನ್ ಮೃದಂಗ ಕರತಾಳ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆ ಕೀರ್ತನೆಯನ್ನು ಮಾಡೋಣ. ಸೊ ತಾವೆಲ್ಲರೂ ನಾಳೆ ಮತ್ತೆ ಬನ್ನಿ. ಓಕೆ, ನಾಳೆ ಟುಮಾರೋ ಇಸ್ ದ ಕನ್ಕ್ಲೂಡಿಂಗ್ ಸಮಾರೋಪ ಕಾರ್ಯಕ್ರಮ. ಸೊ ಪ್ಲೀಸ್ ಕಮ್. ಮತ್ತೆ ಮುಂದಿನ ಸೂಚನೆಗಳು ಕೂಡ ಕೊಡಲಾಗುತ್ತೆ. ಎಸ್. ಸೊ ಕೆಲವು ಜನ ಕೈತಿದ್ದಾರೆ, ಶ್ರುತಿ ಅಂಡ್ ವಿನಯ್ ಭೋಸ್ಲೆ. ಎಸ್, ನೀವು ಅನ್ಮ್ಯೂಟ್ ಮಾಡ್ಬೇಕಾಗತ್ತೆ, ಅನ್ಮ್ಯೂಟ್ ಮಾಡಿ. ಎಸ್ ಪ್ರಭುಜಿ, ನಾವು ಜಪ ಮಾಡ್ಬೇಕಾರೆ ಜಪ ಮಾಡ್ಬೇಕಾರೆ ಕೇಳ್ತಾ ಇಲ್ಲ, ನೀವು ಮ್ಯೂಟ್ ಆಗಿದ್ದೀರಾ. ಮತ್ತೆ ಭೋಸ್ಲೆ ಅವರು. ಓಕೆ, ವಿನಯ್ ಭೋಸ್ಲೆ. ಅನ್ಮ್ಯೂಟ್ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿ ಅವರು ಇಲ್ಲಿ ಚಾಟ್ ಬಾಕ್ಸ್ ಇಲ್ಲಿ ಕೆಲವೊಂದು ಪ್ರಶ್ನೆ. ಪ್ರಭುಜಿ, ಇಸ್ ಇಟ್ ಪಾಸಿಬಲ್ ಟು ಟೈ ಡೌನ್ ಆತ್ಮ ಬೈ ಅರ್ಥ್ಲಿ ಡಿಸೈರ್ಸ್? ವಾಟ್ ಇಸ್ ಪ್ರೇತ ಅಂಡ್ ಭೂತ? ಯಾ, ಸೊ ಎಲ್ಲಿವರೆಗೂ ನಮ್ಗೆ ಭೌತಿಕ ಇಚ್ಛೆಗಳಿರುತ್ತೋ ಅಲ್ಲಿವರೆಗೂ ಅದು ಬಂಧನಾನೇ. ವಿ ಆರ್ ಬೌಂಡ್ ಟು ದಿಸ್ ಮೆಟಲ್ ವರ್ಲ್ಡ್. ಸೊ ಅವರ್ ಡಿಸೈರ್ಸ್ ಬೈಂಡ್ ಅಸ್ ಟು ದಿಸ್ ಮೆಟಲ್ ವರ್ಲ್ಡ್. ಸೊ ಎಷ್ಟು ನಾವು ಇಚ್ಛೆಗಳಿಂದ ಮುಕ್ತರಾಗ್ತೀವೋ ಅಷ್ಟು ನಾವು ನಿರ್ಮಾನ ಮೋಹ ಜಿತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ಎಲ್ಲ ಕಾಮ ವಾಸನೆಗಳಿಂದ ಎಲ್ಲ ಆಸೆಗಳಿಂದ ನಿವೃತ್ತರಾಗಿದ್ದಾರೆ ಅಂತವ್ರು ಮಾತ್ರ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ. ಆಲ್ ಅದರ್ಸ್ ವಿಲ್ ಬಿ ಬೌಂಡ್ ಟು ದಿಸ್ ಅರ್ಥ್. ಸೊ ಮೈಥುನ್ಯಾಗಾರಂ, ದಿಸ್ ಲೈಕ್ ಎ ಜೈಲ್ ವೇರ್ ಪೀಪಲ್ ಆರ್ ಬೌಂಡ್ ಬೈ ಶಾಕಲ್ಸ್ ಆಫ್ ಡಿಸೈರ್ಸ್. ಸೊ ಇದರಿಂದ ಬಿಡುಗಡೆ ಹೊಂದಬೇಕಾಗತ್ತೆ ನಾವು. ಸೊ ದೆನ್ ವಾಟ್ ಇಸ್ ಪ್ರೇತ ಅಂಡ್ ಭೂತ? ಸೊ ಸಿಂಪಲ್, ಪ್ರೇತ ಭೂತ ಅಂದ್ರೆ ನಮ್ಗೆ ಸ್ಥೂಲ ಶರೀರ ಇದೆ, ಕಣ್ಣಿಗೆ ಕಾಣುವಂಥದ್ದು, ಅದ್ರೊಳಗಡೆ ಸೂಕ್ಷ್ಮ ಶರೀರ ಇದೆ ಮತ್ತೆ ಅದ್ರೊಳಗಡೆ ಆತ್ಮ ಇದೆ. ಸೊ ಯಾರಾದರೂ ತೀರ್ಕೊಂಡ್ಮೇಲೆ, ಸಪೋಸ್ ಅವ್ರಿಗೆ ಸ್ಥೂಲ ಶರೀರ ಸಿಗ್ಲಿಲ್ಲ, ಇನ್ನೊಂದು ದೇಹ ಸಿಗ್ಲಿಲ್ಲ, ಇನ್ನೊಂದು ಜನ್ಮ ಸಿಗ್ಲಿಲ್ಲ, ಯಾಕಂದ್ರೆ ಏನೋ ಪಾಪ ಮಾಡಿದ್ರು. ಸೊ ಎಸ್ಪೆಷಲಿ ಸೂಸೈಡ್ ಯಾರು ಮಾಡ್ಕೊಂತಾರೆ, ಆತ್ಮಹತ್ಯೆ ಯಾರು ಮಾಡ್ಕೊಂತಾರೋ ಅವರು ಈ ಪ್ರೇತ ಶರೀರದಲ್ಲಿ ಭೂತ ಶರೀರದಲ್ಲಿ ಅವರು ಸ್ವಲ್ಪ ವರ್ಷ ಕಳಿಬೇಕಾಗತ್ತೆ. ಸೊ ಆದ ಕಾರಣ ಅವರಿಗೆ ತುಂಬಾ ನೋವು ಕೂಡ ಆಗುತ್ತೆ. ಆಕ್ಚುಲಿ ದೇ ಆರ್ ಸಫರಿಂಗ್, ಅವ್ರಿಗೆ ತುಂಬಾ ನೋವು ಆಗ್ತಾ ಇದೆ, ದುಃಖ ಆಗ್ತದೆ. ಯಾಕೆ? ಅವರಿಗೆ ಇಂದ್ರಿಯಗಳಿಲ್ಲ, ಅವ್ರ ಕೆಲಸ ಮಾಡೋದಕ್ಕೆ ಇಂದ್ರಿಯ ಇಚ್ಛೆಗಳಿದೆ, ಅವ್ರ ಇಚ್ಛೆಯನ್ನು ಪೂರೈಸೋದಕ್ಕೆ ಒಂದು ಸಾಮರ್ಥ್ಯ ಇಲ್ಲ. ಹಸಿವಾಗ್ತಾ ಇದೆ, ಊಟ ಮಾಡೋಕ್ಕಾಗಲ್ಲ, ಬಾಯಾರಿಕೆ ಆಗ್ತಿದೆ, ನೀರು ಕುಡಿಯೋಕ್ಕಾಗಲ್ಲ. ಸೊ ಒಂದು ಸೂಸೈಡ್ಗೆ ಶಿಕ್ಷೆ ಆಗಿ ಭೂತ ಶರೀರ ಅವರಿಗೆ ದೊರಕುತ್ತೆ. You know, because to chant during Brahmi Muhurta, should we take bath and chant? Yes, chant. Snana madkondu madodu ati uttama. Okay, suppose yaregadaru adare jwara bandide athwa ondu health sari illa, then avaru bari mukha tholkondu brush madkondu mukha tholkondu ikidara japa madabodu. Adare aarogya chenagidre snana madkondu madodu olledu, it's always better, fresh agirthivu navu. Yakandre malkondaga tamogunadalli hogutte nam deha. ಸೊ ಎದ್ದ ಮೇಲೆ ತಮಗುಣದಲ್ಲಿ ಇರುತ್ತೆ. ಸೊ ನೀರು ಹಾಕೊಂಡ ಮೇಲೆ ಸತ್ತುಗುಣಕ್ಕೆ ಬರುತ್ತೆ. ಸೊ ಸ್ನಾನ ಮಾಡಿದ ತಕ್ಷಣ ಸತ್ತುಗುಣಕ್ಕೆ ಬರ್ತೀವಿ. ಎಸ್ಪೆಷಲಿ ಕೋಲ್ಡ್ ವಾಟರ್, ಕೋಲ್ಡ್ ವಾಟರ್ ಬಾತ್ ಇಸ್ ಮೋರ್ ರಿಫ್ರೆಶಿಂಗ್, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಅದು ಫ್ರೆಶ್ ಆದ್ಮೇಲೆ ಜಪ ಚೆನ್ನಾಗಾಗುತ್ತೆ. ಓಕೆ, ಒಳ್ಳೆ ಅನುಭವ ಆಯ್ತು ಅಂತ ಹರ್ಷಿತ್ ಅವ್ರು ಹೇಳ್ತಾರೆ. ಚೈತ್ರ ಹೇಳ್ತಾರೆ, ಮುಪ್ಪಿನ ಸಮಯದಲ್ಲಿ ಭಗವದ್ಗೀತೆ ಓದಬಹುದೇ? ಮುಟ್ಟಿನ, ಓಕೆ,
ಐ ಥಿಂಕ್ ಇಟ್ಸ್ ಮುಟ್ಟು ಮೀನ್ಸ್ ಇಸ್ ಇಟ್ ಮೆನ್ಸುರೇಷನ್ ಟೈಮ್ ಓದ್ಬೋದು ಆ ಸಮಯದಲ್ಲಿ ಓದ್ಬೋದು ಜಪಾನು ಮಾಡ್ಬೋದು ಹರೇ ಕೃಷ್ಣ ಮಂತ್ರ ಕೂಡ ಹೇಳಬಹುದು ನೋ ಪ್ರಾಬ್ಲಮ್ ಜನರಲಿ ವಿಗ್ರಹಕ್ಕೆ ಸಂಬಂಧಿತವಾದಂತಹ ಪೂಜೆ ಕಾರ್ಯಗಳನ್ನು ಮಾಡೋಂಗಿಲ್ಲ ಆದರೆ ಭಗವದ್ಗೀತೆ ಓದೋದು ಜಪ ಮಾಡೋದು ಭಗವದ್ಗೀತೆ ಕೇಳುವುದು ಅದು ಮುಂದುವರಿಸ್ಬೋದು ನೋ ಪ್ರಾಬ್ಲಮ್ ಓಕೆ ವಾಟ್ ಟೈಮ್ ಟುಮಾರೋ ಆಲ್ಸೋ ಸೇಮ್ ಟೈಮ್ 7:00 ಶ್ರೇಯ ಅವರು ಕೇಳ್ತಾರೆ ಅರ್ಜುನನು ಕೃಷ್ಣನು ದೇವರೆಂದು ಹೇಗೆ ಅರಿತುಕೊಂಡ ಮೊದಲು ಅವರಿಗೆ ತಿಳಿದ ಕ್ಷಣದ ಕುರುಡು ತಿಳಿಸಿ ಅಂತ ಸೊ ಇದನ್ನ ಅರ್ಜುನ ಭಗವದ್ಗೀತೆಯ 10th chapter ವಿಭೂತಿ ಯೋಗ ಸೊ 10th chapter ಐ ಥಿಂಕ್ 13th ಪರಂ ಬ್ರಹ್ಮಾಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಇದ್ರಲ್ಲಿ ಹೇಳ್ತಾನೆ ಕೃಷ್ಣ ಅರ್ಜುನ ಹೇಳ್ತಾನೆ ಕೃಷ್ಣ ನೀನೇ ಪರಮ ಪುರುಷ ನನ್ಗೆ ಅರ್ಥ ಆಯ್ತು ಈಗ ಯು ಆರ್ ಸುಪ್ರೀಂ ಲಾರ್ಡ್ ಬಿಕಾಸ್ ನೀನು ಪರಂ ಬ್ರಹ್ಮ ಪರಂ ಧಾಮ ನೀನು ಶ್ರೇಷ್ಠನಾಗಿದ್ಯಾ 10.12 10th chapter 12th verse ಅವರು ಹೇಳ್ತಾರೆ ಶ್ಲೋಕ ಕೂಡ ತೋರಿಸೋಣ ಓಪನ್ ಮಾಡ್ತಾ ಇದ್ದೀನಿ ರಘುಜಿ ಭಾಗವತ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಭಾಗವತ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾವು ಇಸ್ಕಾನ್ ಕನ್ನಡ ಚಾನೆಲ್ ಅಂತ ಇದೆ ಇಸ್ಕಾನ್ ಕನ್ನಡ ಚಾನೆಲ್ ಅಲ್ಲಿ ಮಾಡ್ತಾ ಇದೀವಿ ಸೊ ಇಸ್ಕಾನ್ ಕನ್ನಡ ಚಾನೆಲ್ ಅದು ಪ್ರತಿ ಬುಧವಾರ ನಡೆಯುತ್ತೆ ಸಂಜೆ ಮತ್ತೆ ಗುರುವಾರ ಬೆಳಿಗ್ಗೆ ನಡೆಯುತ್ತೆ ಪ್ರಭುಜಿ ಅದ್ರ ಲಿಂಕ್ ಬೇಕಿತ್ತು ಸೊ ಅದ್ರ ಲಿಂಕ್ ನ ನಮ್ಮ ಓಕೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿಸ್ತೀನಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಓಕೆ ಪ್ರಭುಜಿ ಹರೇ ಕೃಷ್ಣ ಹರೇ ಕೃಷ್ಣ ಅರ್ಜುನೋವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ಅರ್ಜುನ ಹೇಳ್ತಾನೆ ಪರಂ ಬ್ರಹ್ಮ ನೀನು ಪರಂ ಬ್ರಹ್ಮ ನಾವೆಲ್ಲರೂ ಬ್ರಹ್ಮನ್ ನೀವು ಪರಬ್ರಹ್ಮನ್ ನಾವು ಆತ್ಮ ನೀವು ಪರಮಾತ್ಮ ಪರಂ ಧಾಮ ಎಲ್ಲರ ಧಾಮನೇ ನೀವು ಪವಿತ್ರಂ ಪವಿತ್ರವಾದವರು ಪರಮಂ ಭವಾನ್ ಭವಾನ್ ಪರಮಂ ಪುರುಷಂ ಶಾಶ್ವತಂ ದಿವ್ಯಂ ನೀನು ಶಾಶ್ವತವಾದ ದಿವ್ಯವಾದ ಪುರುಷ ಆದಿದೇವ ಅಜಂ ನಿನಗೆ ಯಾವುದು ಜನ್ಮವಿಲ್ಲ ನೀನು ವಿಭು ನೀನು ದೊಡ್ಡವನು ಈ ರೀತಿ ಅರ್ಜುನ ಹೇಳ್ತಾನೆ ಇಲ್ಲಿ ಒಪ್ಕೊಂತ ಇದ್ದಾನೆ ಕೃಷ್ಣನೇ ದೇವರಂತ ಆಹೋಸ್ತ್ವಾಂ ಋಷಿಯಸ್ತ್ ಸರ್ವೇ ಎಲ್ಲ ಋಷಿಗಳು ಕೂಡ ಇದನ್ನೇ ಹೇಳ್ತಾರೆ ದೇವರ್ಷಿ ನಾರದ ತಥಾ ಅಸಿತ ದೇವಲಹ ವ್ಯಾಸ ಇವರೆಲ್ಲರೂ ಹೇಳ್ತಾರೆ ಸ್ವಯಂ ಚೈವ ನೀನು ಸ್ವಯಂ ಖುದ್ದಾಗಿ ನೀನು ಹೇಳಿದೀಯ ಸೊ ಇಲ್ಲಿ 10th chapter 12th verse ಅರ್ಜುನ ಕೃಷ್ಣನೇ ಪರಮ ಪುರುಷ ಅಂತ ಒಪ್ಕೊಂತಾನೆ ಓಕೆ ಓಕೆ ಮತ್ತೇನ್ ಪ್ರಶ್ನೆಗಳಿದೆಯಾ ಓಕೆ ಡೈರೆಕ್ಟ್ ಆಗಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು ಅನ್ಮ್ಯೂಟ್ ಮಾಡ್ಕೊಂಡು ಕೆಲವರು ಕೈ ಎತ್ತಿದ್ದಾರೆ ಸೊ ಶ್ರಿಯಾ ಶ್ರಿಯಾ ಅವ್ರ ಕೈ ಎತ್ತಾ ಇದಾರೆ ವಿಡಿಯೋದಲ್ಲಿ ಇದು ಏನಂದ್ರೆ ಎಷ್ಟು ಎಷ್ಟು ವರ್ಷದವರೆಗೆ ಒಂದು ಮನುಷ್ಯ ಈ ಭೂಮಿ ಮೇಲೆ ಇರ್ಬೇಕು ಅಂತ ಹೇಳಿ ಏನಾದ್ರೂ ಇದೆಯಾ ಅಂದ್ರೆ ಪೂರ್ತಿ ವೃದ್ಧಾಪ್ಯ ಆಗಿ ಅವರು ಸಾಯೋದ ಇದು ಕರೆಕ್ಟ್ ಅವ್ರದ್ದು ಎಲ್ಲ ಕರ್ಮಗಳು ಮುಗ್ದಿದೆ ಅಂತ ಅರ್ಥನ ಅಥವಾ ಈಗ 40-50 years ಗೆಲ್ಲ ಹೀಗೆ ಸತ್ತೋಗ್ಬಿಟ್ರೆ ಅವ್ರದ್ದು ಈ ಜನ್ಮದಲ್ಲಿ ಅರ್ಧ ಕರ್ಮ ಆಗಿರುತ್ತೆ ಅಂದ್ರೆ ಇನ್ನೂ ಜವಾಬ್ದಾರಿ ಎಲ್ಲ ಇರುತ್ತೆ ಅವಾಗ್ಲೇ ಸತ್ತೋಗ್ಬಿಟ್ರೆ ಅವರಿಗೆ ಮತ್ತೊಂದ್ ಜನ್ಮದಲ್ಲಿ ಮತ್ತೆ ಅದ್ರದ್ದು ಪೆಂಡಿಂಗ್ ವರ್ಕ್ಸ್ ಎಲ್ಲ ಮಾಡ್ಬೇಕಂದ್ ಮತ್ತೆ ಜನ್ಮ ಬಂದೇ ಬರುತ್ತಾ ಅಥವಾ 40-50 ಆದ್ರೂ ನಿಮ್ಮ ಆಯುಷ್ಯ ಇಷ್ಟೇ ಇತ್ತು ಇವಾಗೂ ಮುಕ್ತಿ ಸಿಗೋ ಚಾನ್ಸ್ ಆಗಿರುತ್ತಾ ಹೇಗೆ ಅಂತ ಜನರಲಿ ಮನುಷ್ಯನ ಅದು ಲೈಫ್ ಸ್ಪ್ಯಾನ್ ಅದು ಫಿಕ್ಸ್ ಆಗಿರುತ್ತೆ ಪೂರ್ವ ಕರ್ಮದ ಅನುಸಾರವಾಗಿ ಇವ್ರು ಇಷ್ಟು ವರ್ಷ ಬಾಳ್ಬೇಕು ಅಂತ
ಸೊ 60 ವರ್ಷ 70 ವರ್ಷ 80 ವರ್ಷ ಬಾಳ್ಬೇಕು ಅಂತ ಅದು ಫಿಕ್ಸ್ ಆಗಿರೋದಿಲ್ಲ ಪೂರ್ವಕರ್ಮದ ಅನುಸಾರವಾಗಿ. ಸೊ ಆದ್ರೆ ನಾವು ಈ ಹುಟ್ಟಿದ ಮೇಲೆ ಮಾಡುವ ಕಾರ್ಯಗಳಿಂದ ಅದು ಬದಲಾಗಬಹುದು. ಓಕೆ, ಸೊ ಸಪೋಸ್ ಯಾರಿಗಾದ್ರೂ ಬೇಗ ಸಾಯುವಂತ ಒಂದು ಕರ್ಮ ಇದೆ, ಆದ್ರೆ ಯಾರಾದ್ರೂ ಭಕ್ತಿಯನ್ನ ಮಾಡಿದ್ರೆ ಅಥವಾ ಕೆಲವು ಪೂಜೆಗಳನ್ನ ಮಾಡಿದ್ರೆ ಅದನ್ನ ತಡೆಗಟ್ಟುವಂತ ಸಾಧ್ಯತೆ ಇರುತ್ತೆ. ಸೊ ದೋಷ ಪರಿಹಾರ ಅಂತ ಕರೀತಾರೆ ಅದಕ್ಕೆಲ್ಲ. ಸೊ ಅದು ನಿಗದಿತವಾಗಿದೆ, ಆದರೆ ಚೇಂಜ್ ಕೂಡ ಆಗ್ಬೋದು. ನಮ್ಮ ಭಾಗ್ಯ ಏನಿದೆಲ್ಲ ಅದು ಫಿಕ್ಸ್ ಆಗಿದೆ, ಜನ್ಮದ ಸಮಯದಲ್ಲಿ ಫಿಕ್ಸ್ ಆಗಿರುತ್ತೆ ಎಷ್ಟು ನಾವು ಬಾಳ್ಬೇಕು ಅಂತ. ಆದ್ರೆ ನಾವು ಮಾಡುವಂತ ಕಾರ್ಯಗಳಿಂದ ಅದು ಬದಲಾಗುವ ಸಾಧ್ಯತೆ ಇದೆ. ಮತ್ತೆ ಯಾರಾದ್ರೂ ಸಪೋಸ್ 60 ವರ್ಷ ಬಾಳ್ಬೇಕಿತ್ತು, ಅವರು 40 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಇನ್ನು ಬಾಕಿ 20 ವರ್ಷ ಬಾಕಿ 20 ವರ್ಷ ಅವರಿಗೆ ಶರೀರ ಸಿಗೋದಿಲ್ಲ, ಒಂದು ಪನಿಷ್ಮೆಂಟ್ ಸಿಗುತ್ತೆ. ಅಂತವ್ರು ಭೂತ ಆಗ್ತಾರೆ, ಅವರು ಒಂದು ಸೂಕ್ಷ್ಮ ದೇಹದಲ್ಲಿ ಅವರು ಸುತ್ತಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ. ಸೊ ಜನರಲಿ ಫಿಕ್ಸ್ ಆಗಿರುತ್ತೆ ಎಷ್ಟು ಬಾಳ್ಬೇಕು ಅಂತ. ಓಕೆ, ಆದ್ರೆ ಪೂರ್ತಿ ಅವ್ರದ್ದು ಅಂದ್ರೆ ಈ ಆಕ್ಚುಲಿ ಒಂದ್ ಮನುಷ್ಯ ಎಷ್ಟು ವರ್ಷ ಬಾಳ್ಬೇಕು ಅಂತ ಏನಾದ್ರೂ 80 ಅಂದ್ರೆ ಹೀಗೆ ಸಾಮಾನ್ಯವಾಗಿ ಕಲಿಯುಗದಲ್ಲಿ 100 ವರ್ಷ ಅಂತ ಹೇಳ್ತಾರೆ. ಆದ್ರೆ ಕಲಿಯುಗ ಹೇಗೆ ಬೆಳೀತಾ ಹೋಗುತ್ತೆ, ಅದು ಆಯುಷ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಕಲಿಯುಗದ ಅಂತದಲ್ಲಿ 50 ವರ್ಷನೇ ಬಾಳ್ತಾರಂತೆ. 50 ವರ್ಷದಲ್ಲಿ ಎಲ್ಲ ಬಿಳಿ ಕೂದಲು, ಬಿಳಿ ಗಡ್ಡ, ಎಲ್ಲ ಬೆನ್ನು ಬಗ್ಗಿರುತ್ತೆ, ಕೋಲು ಬಂದಿರುತ್ತೆ. ರೈಟ್. ಸೊ ಹೇಳ್ತಾರೆ, ತತಶ್ಚ ಅನುದಿನಂ ಧರ್ಮ ಸತ್ಯಂ ಶೌಚಂ ಕ್ಷಮಾ ದಯಾ ಕಾಲೀನ ಬಲಿನ ರಾಜನ್ ನಾಂಕ್ಷಿತಿ ಆಯು ಬಲಂ ಸ್ಮೃತಿ. ಭಾಗವತದ 12ನೇ ಅಧ್ಯಾಯದಲ್ಲಿ ಕಲಿಯುಗದ ಗುಣಲಕ್ಷಣಗಳ ಒಂದು ಅಧ್ಯಾಯ ಇದೆ. ಅಲ್ಲಿ ಹೇಳ್ತಾರೆ ಆಕ್ಚುಲಿ ಕಲಿಯುಗದಲ್ಲಿ 8 ಕ್ಷೀಣವಾಗ್ತಾ ಹೋಗುತ್ತೆ, 8 ಗುಣಗಳು. ಅದೇನು? ಧರ್ಮ, ತತಶ್ಚ ಅನುದಿನಂ ಧರ್ಮ, ಸತ್ಯ, ಶೌಚ, ಕ್ಷಮಾ, ದಯಾ, ಕಾಲೇನ ಬಲಿನ ರಾಜ ನಾಂಕ್ಷಿತಿ ಆಯು, ಆಯುಷ್ಯ ಕಡಿಮೆ ಆಗ್ತಾ ಹೋಗುತ್ತೆ ಕಲಿಯುಗದ ಪ್ರಭಾವ. ಆಯು ಬಲಂ ಶಕ್ತಿ, ಸ್ಮೃತಿ ಬುದ್ಧಿಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಈಗ ಲ್ಯಾಪ್ಟಾಪ್ ಬೇಕು, ಮೊಬೈಲ್ ಬೇಕು, ಎಲ್ಲ ಬೇಕು, ಎಲ್ಲ ನೋಟ್ಸ್ ಮಾಡ್ಕೊಂಡು ಅದ್ರ ಮರ್ತು ಹೋಗ್ತೀವಿ. ಸೊ ಆಯು ಬಲಂ ಸ್ಮೃತಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಕಲಿಯುಗದ. ಮತ್ತೆ ಹೈಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ಬಲ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಆಯುಷ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಕಲಿಯುಗದ ಅಂತದವರಿಗೆ. ಇನ್ನೊಂದು ಕೇಳ್ಬೇಕಿತ್ತು, ನಾವು ಈ ವಯಸ್ಸಿಂದನೇ ಹೀಗೆ ದೇವ್ರ ಹತ್ರ ಐ ಮೀನ್ ಮುಕ್ತಿಗಾಗಿ ಪ್ರಾರ್ಥನೆ ಮಾಡ್ಬೋದು, ಅಥವಾ ಯಾವ ಪ್ರಾರ್ಥನೆ ಒಳ್ಳೇದಂದ್ರೆ ಇವಾಗ ಮುಕ್ತಿ ನಮ್ಗೆ ಈ ಜನ್ಮ ಮೃತ್ಯುಗಳದ್ದು ಇದು ಬೇಡ, ಇನ್ನು ಮುಕ್ತಿ ಬೇಕು ಅಂತ ಕೇಳುವುದು ಸರಿನಾ, ಅಥವಾ ಎಲ್ಲ ಜವಾಬ್ದಾರಿಗಳ ಮುಗ್ದ ಮೇಲೆ ಅಂದ್ರೆ ಇನ್ನು ಈಗ ಮಕ್ಕಳೆಲ್ಲ ಚಿಕ್ಕವ್ರು ಇರ್ತಾರೆ ಅವ್ರದ್ದೆಲ್ಲ ಆದ್ಮೇಲೆ ಸ್ವಲ್ಪ ಅವ್ರೆಲ್ಲ ಅವ್ರದ್ದೆಲ್ಲ ಜವಾಬ್ದಾರಿ ಮುಗ್ದ್ಮೇಲೆ ನಮ್ಗೆ ಮುಕ್ತಿ ಕೊಡಿ ಅಂತ ಕೇಳ್ಬೇಕಾ, ಅಥವಾ ಇವಾಗಿಂದ ಕೇಳಿದ್ರು ತೊಂದ್ರೆ ಇಲ್ವಾ, ಹೇಗೆ? ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸೊ ಆಕ್ಚುಲಿ ಈ ಜಗತ್ತು ದುಃಖಾಲಯವಾಗಿದೆ, ಕಷ್ಟಗಳಿದೆ. ಸೊ ಕಷ್ಟಗಳನ್ನ ಎದುರಿಸೋದಕ್ಕೆ ಶಕ್ತಿ ಕೊಡು ಅಂತ ಕೇಳ್ಬೋದು, ಇದರಿಂದ ಮುಕ್ತಿ ಕೊಡು ಅಂತ ಕೇಳ್ಬೋದು. ಆದ್ರೆ ಮುಕ್ತಿಗಿಂತಲೂ ಉತ್ತಮವಾದ ಒಂದು ಇನ್ನೊಂದು ಪ್ರಾರ್ಥನೆ ಇದೆ, ಏ ಭಗವಂತ ದಯವಿಟ್ಟು ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸ್ಕೋ ಅಂತ. ಸೊ ಭಕ್ತಿ ಸೇವೆ ಇದು ಎಂತ ಮಾರ್ಗ ಅಂದ್ರೆ ಮನೇಲಿ ಇದ್ಕೊಂಡು ಮಾಡ್ಬೋದು. ಜ್ಞಾನ ಮಾರ್ಗ ಮಾಡೋರು ಮನೆ ಬಿಟ್ಟು ಮಾಡ್ಬೇಕಾಗುತ್ತೆ, ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡೋರು. ಸೊ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ ಕೃಷ್ಣ, ಶುಚೋ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಮಾತ್ಮನಃ ವಿವಿಕ್ತ ದೇಶ ಸೇವಿತ್ವಂ. ವಿವಿಕ್ತ ಒಂದು ನಿರ್ಜನ ದೇಶದಲ್ಲಿ ಹೋಗಿ ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡ್ಬೇಕು, ಒಂದು ಅಜಿನವನ್ನ ಹಾಕೊಂಡು ಅದನ್ನ ಕೂತ್ಕೋಬೇಕು, ಧ್ಯಾನ ಮಾಡ್ಬೇಕು ಅಂತ ಹೇಳ್ತೇನೆ. ಅದು ಪ್ರಾಕ್ಟಿಕಲ್ ಅಲ್ಲ. ಆದ್ರೆ ಭಕ್ತಿ ಯೋಗ ಯಾರಾದ್ರೂ ಮಾಡ್ಬೋದು, ಮನೇಲಿ ಇತ್ಕೊಂಡು ಮಾಡ್ಬೋದು, ಹೆಂಡತಿ ಮಕ್ಕಳ ಜೊತೆ ಪರಿವಾರದ ಜೊತೆ ಮಾಡುವಂತ ಮಾರ್ಗ ಇದು. ಸೊ ನೀವೇನ್ ಭಕ್ತರೇನ್ ಪ್ರಾರ್ಥನೆ ಮಾಡ್ಬೇಕಂದ್ರೆ ದಯವಿಟ್ಟು ನನ್ನನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸ್ಕೋ ಅಂತ. ಸೊ ಹರೇ ಕೃಷ್ಣ ಮಂತ್ರದ ಅರ್ಥನೇ ಅದು, ಹೇ ರಾಧೆ, ಹೇ ಕೃಷ್ಣ, ದಯವಿಟ್ಟು ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸ್ಕೋ ಅಂತ. ಹರೇ ಅಂದ್ರೆ ಶ್ರೀಮತಿ ರಾಧಾರಾಣಿ, ಭಗವಂತನ ಶಕ್ತಿ. ಕೃಷ್ಣ ಅಂದ್ರೆ ಭಗವಂತ. ಸೊ ರಾಧಾ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾ ಇದೀವಿ, ದಯವಿಟ್ಟು ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ, ಮತ್ತೆ ಪರಿವಾರವನ್ನು ಕೂಡ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ಸೊ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಗೀತೆಯನ್ನು ಕೇಳಬಹುದು, ಭಾಗವತವನ್ನು ಕೇಳಬಹುದು, ಕೀರ್ತನೆ ಮಾಡಬಹುದು, ಜಪವನ್ನು ಮಾಡಬಹುದು. ರೈಟ್. ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಬಹುದು. ಸೊ ಈ ರೀತಿ ಆ ಒಂದು ಮನೆಯ ಗೋಲೋಕವಾಗುತ್ತೆ. ಸೊ ಕೃಷ್ಣನನ್ನ ಆ ಮನೆಯ ಕೇಂದ್ರ ಬಿಂದು ಮಾಡ್ಕೊಳ್ಳಿ, ಅದೇ ಭಕ್ತಿ ಮಾರ್ಗ. ಸರಿ,
ತುಂಬಾ ಸರಳವಾಗಿದೆ ಈ ಭಕ್ತಿ ಮಾರ್ಗ. ಹರೇ ಕೃಷ್ಣ. ಎಸ್, ಈಗ ಮತ್ತೆ ಯಾರಿಗೆ ಪ್ರಶ್ನೆ ಇದೆ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮುಂಚೆ ಕೇಳಿದ ಪ್ರಶ್ನೆಗೆ ಮುಂದುವರೆದ ಭಾಗ, ಹಂಗಾದ್ರೆ ನೀವ್ ಹೇಳಿದ್ರಿ ಭಗವದ್ಗೀತೆಯ 10th ಚಾಪ್ಟರ್ ಅಲ್ಲಿ ಅರ್ಜುನ ಕೃಷ್ಣ ನೀನೇ ಪರಮಾತ್ಮ ಅಂತ ಹೇಳ್ತಾನೆ ಅಂತ, ಆದ್ರೆ ಭಗವದ್ಗೀತೆ ಗೀತೆಯ ಬೋಧನೆ ಮುಂಚೆ ಅವನಿಗೆ ತಿಳಿದಿರ್ಲಿಲ್ವಾ ಕೃಷ್ಣನೇ ಪರಮಾತ್ಮ ಎಂದು? ತಿಳಿದಿತ್ತು. ಆಕ್ಚುಲಿ ಭಗವದ್ಗೀತೆ ಕೃಷ್ಣನ ಒಂದು ಲೀಲೆ. ಅರ್ಜುನನಿಗೆ ಕೃಷ್ಣನ ಬಗ್ಗೆ ಎಲ್ಲ ಗೊತ್ತು, ಕೃಷ್ಣನೇ ಪರಮ ಪುರುಷ, ಸೊ ಕೃಷ್ಣನ ಪವಾಡಗಳು, ಕೃಷ್ಣನ ಶಕ್ತಿ ಗೊತ್ತು, ಬೃಂದಾವನದಲ್ಲಿ ಮಾಡಿದ್ರಂತ ಲೀಲೆಗಳೆಲ್ಲ ಗೊತ್ತು, ಎಲ್ಲ ಅಸುರರನ್ನ ಕೊಂದದ್ದು, ಜರಾಸಂಧನನ್ನು ಕೊಂದದ್ದು, ಸೋಲಿಸಿದ್ದು, ಶಿಶುಪಾಲನ ವಧೆ ಮಾಡಿದ್ದು ಎಲ್ಲ ಗೊತ್ತು ಅವರಿಗೆ. ಆದ್ರೆ ಈ ಕುರುಕ್ಷೇತ್ರದ ಅಂಡ್ ಅರ್ಜುನ ಆಲ್ಸೋ ಗ್ರೇಟ್ ಡಿವೋಟಿ, ಶುದ್ಧ ಭಕ್ತ ಅವನು, ಇಬ್ರು ಸ್ನೇಹಿತರು, ಒಂದು ಸಾಖ್ಯ ರಸದಲ್ಲಿದ್ದಾನೆ. ಸೊ ಅರ್ಜುನ ಇಸ್ ವೆರಿ ಡಿಯರ್ ಫ್ರೆಂಡ್ ಆಫ್ ಕೃಷ್ಣ, ಕೃಷ್ಣ ಬಗ್ಗೆ ಎಲ್ಲ ಗೊತ್ತು. ಆದ್ರೆ ಈ ಭಗವದ್ಗೀತೆ ಪ್ರಾರಂಭ, ಇದು ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಕೃಷ್ಣನ ಒಂದು ಯೋಚನೆ ಬಂತು, ನಾನು ಈ ಜಗತ್ತಿಗೆ ಭಗವದ್ಗೀತೆಯನ್ನು ಕೊಡಬೇಕು, ಸೊ ಅರ್ಜುನನನ್ನ ನಿಮಿತ್ತವಾಗಿ ಬಳಸಿಕೊಂಡು ನಾನು ಈ ಜಗತ್ತಿಗೆ ಭಗವದ್ಗೀತೆಯನ್ನು ಕೊಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ ಅರ್ಜುನನ್ನ ಭ್ರಮೆಗೊಳಗಾಗ್ತಾನೆ, ಭ್ರಮೆಗೆ ಒಳಗೆ ಮಾಡ್ತಾನೆ. ಸೊ ಪುಟ್ಸ್ ಅರ್ಜುನ ಇನ್ ಇಲ್ಯೂಷನ್ ವೆರಿ ಸ್ಟಾರ್ಟ್ಸ್ ಗೆಟಿಂಗ್ ಬಿವಿಲ್ಡರ್ಡ್. ನಾನು ಯುದ್ಧ ಮಾಡೋದಿಲ್ಲ, ನನ್ನ ಶರೀರ ನಡುಗ್ತಾ ಇದೆ, ನನ್ನ ಮುಖ ಒಣಗ್ತಾ ಇದೆ, ನನ್ನ ತಲೆ ಸುತ್ತಾ ಇದೆ. ಸೊ ಈ ರೀತಿ ಅವನು ಭ್ರಮೆಗೊಳಗಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಕಾರಣಗಳನ್ನು ಕೊಡ್ತಾನೆ. ಸೊ ಆ ಒಂದು ಮೋಹಕ್ಕೆ ಒಳ ಮಾಡಿದ ಕೃಷ್ಣನೇ ಯೂಸಸ್ ಹಿಮ್, ಮೋಹಕ್ಕೆ ಒಳ ಮಾಡಿ. ಸೊ ಅರ್ಜುನ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾನೆ, ಅದಕ್ಕೆ ಉತ್ತರವನ್ನು ಕೃಷ್ಣ ಕೊಡ್ತಾನೆ. ಆ ಒಂದು ಪರಸ್ಪರ ಚರ್ಚೆಯ ಮುಖಾಂತರ ನಮಗೆಲ್ಲ ಒಂದು ಸಂದೇಶವನ್ನ ಕೃಷ್ಣ ಕೊಟ್ಟಿದ್ದಾನೆ. ಸೊ ಅರ್ಜುನನಿಗೆ ಗೊತ್ತು, ಅರ್ಜುನನಿಗೆ ಯಾವುದೇ ಸಂಶಯ ಇಲ್ಲ ಕೃಷ್ಣನ ಬಗ್ಗೆ, ಆದರೆ ಅನ್ಯ ಜನರಿಗೆ ಸಂಶಯ ಇರಬಹುದು. ಆಕ್ಚುಲಿ ಭಗವದ್ಗೀತೆ 2nd ಅಧ್ಯಾಯದಲ್ಲಿ ಮುಗಿಯುತ್ತೆ. ಹೆಂಗೆ ಕೃಷ್ಣನ್ನ ಅರ್ಥಕೊಳ್ಳೋದು, ಇದೇ ಕೃಷ್ಣ ಅಂತ ನಾವ್ ಹೆಂಗೆ ಅರ್ಥಕೊಳ್ಳೋದು ಅಂತ ಅರ್ಜುನನ ಮೂಲಕ ತಿಳಿಯಲು ಪ್ರಯತ್ನ ಪಟ್ಟೆ. ಎಸ್ ಎಸ್ ಎಸ್. ಸೊ ನಮಗೆಲ್ಲರಿಗೂ ಒಂದು ಸಂದೇಶವನ್ನು ಕೊಡೋದಕ್ಕೆ ಅರ್ಜುನನ್ನ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡ್ತಾರೆ. ಸಪೋಸ್ ಮನೆಯಲ್ಲಿ ಸಪೋಸ್ ತಾಯಿ ಸೊಸೆಗೆ ಏನೋ ಹೇಳ್ಬೇಕಿತ್ತು, ಕರೆಕ್ಷನ್ ಕೊಡ್ಬೇಕಿತ್ತು, ಆದ್ರೆ ಸೊಸೆ ಈಗ ಜಸ್ಟ್ ಬಂದಿದ್ದಾಳೆ ಮದುವೆ ಮಾಡ್ಕೊಂಡು, ಸೊ ಡೈರೆಕ್ಟ್ ಹೇಳಕ್ ಆಗಲ್ಲ. ಅದಕ್ಕೆ ಏನಿರ್ತ, ಮಗಳಿಗೆ ಬೈತಾಳೆ, ಹೇ ಉಪ್ಪು ಜಾಸ್ತಿ ಹಾಕಿದ್ಯಾ, ಕಡಿಮೆ ಹಾಕ್ಬೇಕು ಗೊತ್ತಿಲ್ವಾ ಅಂತ ಜೋರಾಗಿ ಹೇಳ್ತಾಳೆ. ಆಗ ಸೊಸೆನು ಕೇಳ್ತಾಳೆ, ಓ ಈ ಮನೆಯಲ್ಲಿ ಉಪ್ಪು ಕಡಿಮೆ ಹಾಕ್ಬೇಕು ಅಂತ. ಸೊ ಅದೇ ರೀತಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಈ ರೀತಿ ಯಾಕೆ ನೀನು ಮಾಡ್ತಾ ಇದೀಯಾ, ನೀನು ಭಕ್ತಿ ಮಾಡ್ಬೇಕು, ಯುದ್ಧ ಮಾಡು, ಕರ್ತವ್ಯ ಮಾಡು ನೀನು ಅಂತ ಅರ್ಜುನ್ ಹೇಳ್ತಾ ಇದ್ದಾನೆ. ಸೊ ಅದ್ರ ಮುಖಾಂತರ ನಮ್ಗೆಲ್ಲ ಗೊತ್ತಾಗುತ್ತೆ, ಓ ನಾವು ಕರ್ತವ್ಯನ ಮಾಡ್ಬೇಕು, ಭಕ್ತಿಯನ್ನು ಮಾಡ್ಬೇಕು ಅಂತ ಒಂದು ಸಂದೇಶ ನಮ್ಗೂ ಗೊತ್ತಾಗುತ್ತೆ. ಸೊ ಓಕೆ, ಧನ್ಯವಾದಗಳು ಗುರುಜಿ, ಹಾಗೂ ಇಸ್ಕಾನ್ ಸಂಸ್ಥೆಗೂ ಧನ್ಯವಾದ ನಮ್ಗೆಲ್ಲ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತುಂಬಾ ಥ್ಯಾಂಕ್ಸ್ ಶ್ರೇಯ ಅವರೇ. ಸೊ ನಿಮ್ಗೂ ಕೂಡ ಧನ್ಯವಾದ, ಮತ್ತೆ ಇಲ್ಲಿ ಉಪಸ್ಥಿತರಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದ. ನಿಮ್ಮಿಂದ ಈ ಕಾರ್ಯಕ್ರಮ ಏನಂತಾರೆ ಸಕ್ಸಸ್ಫುಲ್ ಆಗ್ತಾ ಇದೆ. ಎಸ್, ಈ ತುಂಬಾ ಜನ ಕೈತಿದ್ದಾರೆ. ಬಿ ಆರ್ ಶ್ರೀ ವಿನಯ್, ಮಂಜುನಾಥ್ ಭೋಸ್ಲೆ, ಭೀಷ್ಮನ ಅಪ್ಪನ ಹೆಸರು ಶಾಂತನು, ಅವ್ರ ಅಪ್ಪನ ಹೆಸರ ನಾನು ನೋಡ್ಬೇಕಾಗತ್ತೆ, ನೆನಪಿಲ್ಲ ಈಗ. ನಾಳೆ ಕಲ್ತೀವಿ ಪ್ರಭುಜಿ. ಓಕೆ, ಹರೇ ಕೃಷ್ಣ. ಮತ್ತೆ ಯಾರ್ದು ಪ್ರಶ್ನೆ? ಮಂಜುನಾಥ್ ಭೋಸ್ಲೆ ಅವರು. ಮಂಜುನಾಥ್ ಭೋಸ್ಲೆ ಅವರು, ನಮಸ್ತೆ ಗುರುಜಿ. ಎಲ್ಲಾ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಆಗಿದೆ, ನಾವು ಕೇಳಿದ್ವಿ, ಆಯ್ತು ಅನ್ಸುತ್ತೆ.
ಆಮೇಲೆ ನಾವು ದೇವ್ರಗಳನ್ನ ಯಾವ ದೇವ್ರನ್ನ ನಾವು ಕೃಷ್ಣ ನಮ್ಮ ಮನೆ ದೇವ್ರನ್ನ ಪೂಜನೆ ಮಾಡ್ಬೇಕಾ ಅಥವಾ ಕೃಷ್ಣನ್ ನೆನೆಸ್ಬೇಕಾ ಅಥವಾ ಯಾವ ದೇವ್ರು ಒಂದೇನಾ ಅಂತ ದೇವ್ರಗಳು ಜಾಸ್ತಿ. ಓಕೆ, ಸೊ ಇಲ್ಲಿ ಜಾಸ್ತಿ ದೇವ್ರು ಇದಾರೆ, ಕನ್ಫ್ಯೂಸ್ ಆಗ್ತದೆ ಯಾರು ದೇವ್ರು ಅಂತ. ಅದಕ್ಕಿಂತ ಮುಂಚೆ ನಮ್ಮ ವಿನಯದ ಪ್ರಶ್ನೆಗೆ ಉತ್ತರ, ಶಾಂತುವಿನ ತಂದೆ ಹೆಸರು ಪ್ರತೀಪ ಅಂತ. ಸೊ ಮಂಜುನಾಥ್, ಹಲವಾರು ದೇವರಿದ್ದಾರೆ, ಸೊ ದೇವಾದಿ ದೇವ ಯಾರು? ಎಲ್ಲ ದೇವರು ಇಬ್ಬರಾಗ ಸಾಧ್ಯನಾ ಅಥವಾ ಒಬ್ರೇನಾ? ದೇವ್ರ ಒಬ್ರೇ. ಇಬ್ರು ಪ್ರೈಮ್ ಮಿನಿಸ್ಟರ್ ಆಗ ಸಾಧ್ಯನಾ? ಇಲ್ಲ, ಇಲ್ಲ, ಒಬ್ಬನೇ ತಾನೇ. ಓನ್ಲಿ ಒನ್, ಏಕಂ. ಸೊ ಒಬ್ಬನೇ ದೇವರು. ಆ ಒಬ್ಬ ದೇವರು ಯಾರು? ಎಲ್ಲರೂ ಸಮಾನವಾಗಿ ಆಗೋದಿಲ್ಲ. ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಗೋದಿಲ್ಲ, ಕ್ಯಾಬಿನೆಟ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಗೋದಿಲ್ಲ, ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಂತ ಒಂದು ಪವರ್ ಇರುತ್ತೆ ಅವ್ರ ಹತ್ರ. ಅದೇ ರೀತಿ ಕೃಷ್ಣ ಎಲ್ಲ ದೇವತೆಗಳು ಪ್ರೈಮ್ ಮಿನಿಸ್ಟರ್. ಓಕೆ, ಮತ್ತೆ ಕೃಷ್ಣನ ಕೆಳಗಡೆ ಹಲವಾರು ದೇವತೆಗಳು ಈ ಜಗತ್ತನ್ನ ನಡೆಸ್ತಾ ಇದ್ದಾರೆ. ಕೆಲವರು ವಾಟರ್ ಡಿಪಾರ್ಟ್ಮೆಂಟ್ ಅವರು ವರುಣ, ರೈನ್ ಡಿಪಾರ್ಟ್ಮೆಂಟ್ ಮಳೆ ಬರೆಸೋರು ಇಂದ್ರ, ಅಗ್ನಿ ಅವರು ಅಗ್ನಿ ದೇವರು ಬೆಂಕಿಯನ್ನು ಕೊಡ್ತಾರೆ, ಅದರಿಂದ ನಾವು ಅಡಿಗೆಯನ್ನು ಮಾಡಬಹುದು, ಯಜ್ಞವನ್ನು ಮಾಡಬಹುದು. ಇದು ಎಲ್ಲ ದೇವತೆಗಳು ಇದ್ದಾರೆ. ಮದ್ಭಯಾದ್ವಾತಿ ವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತಿ ಇಂದ್ರೋ ದಹತ್ಯಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್. ಸೊ ತೃತೀಯ ಸ್ಕಂದದಲ್ಲಿ ಹೇಳ್ತಾರೆ, ಭಾಗವತದ ತೃತೀಯ ಸ್ಕಂದದಲ್ಲಿ. ಎಲ್ಲವೂ ಕೃಷ್ಣನ ನಿಯಂತ್ರಣದಲ್ಲಿದೆ. ಕೃಷ್ಣನ ಭಯದಿಂದ ವಾಯು ಚಲನೆ ಮಾಡುತ್ತೆ, ಸೂರ್ಯಸ್ತಪತಿ ಸೂರ್ಯ ತನ್ನ ಬಿಸಿಲನ್ನು ಕೊಡುತ್ತೆ, ದಹತ್ ವರ್ಷತ್ ಇಂದ್ರೋ ದಹತ್ ಅಗ್ನಿ ಇಂದ್ರ ಮಳೆ ಕೊಡ್ತಾನೆ, ಮತ್ತೆ ಅಗ್ನಿ ಉರಿತಾನೆ. ಸೊ ಮತ್ತೆ ಮೃತ್ಯುಶ್ಚರತಿ ಮದ್ಭಯ, ಎಲ್ಲವೂ ಕೃಷ್ಣನ ಅಧೀನದಲ್ಲಿ ಕೆಲಸ ಮಾಡ್ತವೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಲ್ಲಾ ದೇವತೆಗಳಲ್ಲಿ ಶ್ರೇಷ್ಠವಾದವರು ಕೃಷ್ಣ. ಸೊ ನೀವು ಹರೇ ಕೃಷ್ಣ ಮಂತ್ರ ಜಪ ಮಾಡಿ, ಕೃಷ್ಣನನ್ನ ಪರಮ ಪುರುಷೋತ್ತಮ ಅಂತ ಒಪ್ಕೊಳ್ಳಿ. ಅದೇ ಭಗವದ್ಗೀತೆಯ ಸಾರ, ಎಲ್ಲಾ ಶಾಸ್ತ್ರಗಳ ಸಾರವೇ ಅದು. ಏಕೋ ದೇವೋ ದೇವಕಿ ಪುತ್ರ ಏವ ಆದಿಶಂಕರಾಚಾರ್ಯರು ಹೇಳ್ತಾರೆ, ಒಬ್ಬನೇ ದೇವರು. ಯಾರವರು? ದೇವಕಿ ಪುತ್ರ ಕೃಷ್ಣ ಅಂತ. ಸೊ ಹಲವಾರು ಜನ ಮನೆಯಲ್ಲಿ ಮನೆ ದೇವರನ್ನ ಪೂಜೆ ಮಾಡ್ತಾ ಇರ್ತಾರೆ, ಹಾಗೇನ್ ಮಾಡ್ಬೇಕು? ಕೃಷ್ಣನನ್ನ ಕೂಡ ಆಲ್ಟರ್ಲ್ಲಿ ಇಡಿ. ಸೊ ಮನೆ ದೇವರನ್ನು ಕೂಡ ಕೃಷ್ಣನ ಕೆಳಗಡೆ ಇಡಬಹುದು. ಹೇಗೆ ಆಚಾರ್ಯರನ್ನ ಇಡ್ತೀವಿ, ಅನ್ಯ ದೇವತೆಗಳನ್ನ, ಸೊ ಕೃಷ್ಣನನ್ನ ಮೇಲೆ ಇಟ್ಟು, ಸೊ ಮತ್ತೆ ಎಲ್ಲಾ ದೇವತೆಗಳನ್ನ, ಹೇಗೆ ರಾಜ ಸಿಂಹಾಸನದ ಮೇಲೆ ಕೂತ್ಕೋತಾನೆ, ಪಕ್ಕದಲ್ಲಿ ಮಂತ್ರಿಗಳು ಕೂತ್ಕೋತಾರೆ, ಮತ್ತೆ ಹಲವಾರು ಸೇವಕರು ಎಲ್ಲರೂ ಕೂತ್ಕೋತಾರೆ. ಆ ರೀತಿ ಕೃಷ್ಣನನ್ನ ಸೆಂಟ್ರಲ್ ಇಟ್ಕೊಂಡು ಎಲ್ಲರನ್ನ ಕೃಷ್ಣನ ಏನಂತಾರೆ, ಕೃಷ್ಣನ ದಾಸರು ಅಂತ ನಾವು ನೋಡಿ, ಕೃಷ್ಣನ ಭಕ್ತರಾಗಿ ನಾವು ನೋಡಿ, ಅವ್ರಿಗೆ ಕೂಡ ಒಂದು ಗೌರವವನ್ನ ಆರಾಧನೆಯನ್ನ ಮಾಡ್ಬೋದು. ಓಕೆ ಗುರುಜಿ, ಇನ್ನೊಂದು ಪ್ರಶ್ನೆ ಗುರುಜಿ, ತುಳಸಿ ಗಿಡನ ಹೆಣ್ಮಕ್ಳು ಏನ್ ಮುಟ್ಬಾರ್ದು ಕೀಳ್ಬಾರ್ದು ಅಂತಾರೆ, ಅದು ಎಲೆ ಕೀಳೋದು ಅಥವಾ ಅದ್ರದ್ದು ಬೀಜ ಕೀಳೋದು ಅಂತಾರೆ, ಅದ್ ಮಾಡ್ಬೋದಾ ಬೇಡ? ಹಾಗಂತ ನಾನೇನ್ ಕೇಳಿಲ್ಲ, ಹಂಗೇನಿಲ್ಲ. ಒಂದು ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಬೇಕಿದ್ರೆ ಅವಾಯ್ಡ್ ಮಾಡ್ಬೋದು, ಬಟ್ ಬೇರೆ ಸಮಯದಲ್ಲಿ ತುಳಸಿ ಪೂಜೆ ತುಳಸಿ ಸೇವೆ ಎಲ್ಲ ಮಾಡ್ತಾರೆ, ಏನ್ ತೊಂದರೆ ಇಲ್ಲ, ಏನಿಲ್ಲ, ಮಾಡ್ಬೋದು. ತುಳಸಿ ಜಲದಾನ ಕೂಡ ಮಾಡ್ಬೋದು. ಎಸ್, ತುಂಬಾ ಜನ ಕರೀತಿದ್ದಾರೆ, ಪ್ರೇಮ, ಎಸ್, ಭವ್ಯ, ಶಶಿಧರ್. ಓಕೆ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಸಂಚಿತ್ ಕರ್ಮ ಅಂತ ಹೇಳಿದ್ರಿ, ಅದೇ ಸಿಲೋಲಿ ತುಂಬ ಹೋಗಿರುತ್ತೆ ಎಲ್ಲ ಜನ್ಮಗಳದು ಅಂತ ಹೇಳಿದ್ರಿ, ಅದನ್ನ ನಾವು ಕರ್ಸ್ಬೇಕಂದ್ರೆ ಹರೇ ಕೃಷ್ಣ ಜಪ ಮಾಡಿದ್ರೆ ಆ ಸಂಚಿತ್ ಪಾಪ ಫುಲ್ ಹೊಟ್ಟೋಗುತ್ತಾ? ಹೋಗುತ್ತೆ. ಆಮೇಲೆ ಇನ್ನೊಂದ್ ಡೌಟ್ ಇತ್ತು. ಸೊ ಒಂದು ಶ್ಲೋಕ ಇದೆ, ಆ ಶ್ಲೋಕದಲ್ಲಿ ಹೇಳ್ತಾರೆ,
ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಕಲೋನ್ಮುಖಂ ಕ್ರಮೇಣೈವ ಪ್ರಳೀಯತ ವಿಷ್ಣು ಭಕ್ತಿರದಾತ್ಮನಾಂ ಶೀಲಿ ನೋಡಿ ಪದ್ಮಪುರಾಣದಲ್ಲಿ ಶ್ಲೋಕ ಬರುತ್ತೆ ಅಪ್ರಾರಬ್ಧ ಫಲ ಅಪ್ರಾರಬ್ಧ ಅಂದ್ರೆ ಆಕ್ಚುಲಿ ಎಲ್ಲ ಸಂಚಿತ ಕರ್ಮ ಏನು ಸ್ಟಾಕ್ ಆಗಿರುವಂತ ಕರ್ಮ ಸೊ ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಬೀಜ ಕೂಡ ಪಾಪ ಬೀಜ ಕೂಡ ಒಂದ್ ಪಾಪ ಇಚ್ಛೆಗಳು ಕೂಡ ಇದ್ರೆ ಅದು ಕೂಡ ನಾಶವಾಗುತ್ತೆ ಕ್ರಮೇಣೈವ ಪ್ರಳೀಯತ ಕ್ರಮೇಣವಾಗಿ ನಾಶವಾಗುತ್ತೆ ವಿಷ್ಣು ಭಕ್ತಿ ರಥಾತ್ಮನ ಯಾರು ವಿಷ್ಣು ಭಕ್ತಿಯಲ್ಲಿ ರಥರಾಗಿದ್ದಾರೋ ತೊಡಗಿದಾರೋ ಅವರ ಎಲ್ಲಾ ಕರ್ಮಗಳು ನಾಶವಾಗುತ್ತೆ ಅಂತ ಹೇಳ್ತಾರೆ ಸೊ ಚಾಂಟಿಂಗ್ ಮಾಡ್ತಾ ಇರಿ ಕ್ರಮೇಣವಾಗಿ ಆಗುತ್ತೆ ಒಂದು ಕ್ಷಣದಲ್ಲಿ ಆಗ್ಲಿಕ್ಕಿಲ್ಲ ಕ್ರಮೇಣವಾಗಿ ಆಗ್ತಾ ಇರುತ್ತೆ ಓಕೆ ಎಸ್ ಮತ್ತೆ ಯಾರು ಕೇಳಿದ್ರೆ ಶಶಿಧರ್ ಕೃಷ್ಣ ಗುರುಜಿ ಹರೇ ಕೃಷ್ಣ ಭಗವದ್ಗೀತೆಯು ಯಾಕೆ ಇದು ದ್ವಾಪರ ಯುಗದಲ್ಲಿ ಪ್ರಚಲಿತವಾಯಿತು ಯಾಕೆ ಇದು ತ್ರೇತಾಯುಗದಲ್ಲಿ ಪ್ರಚಲಿತವಾಗಲಿಲ್ಲ ಯಾಕೆಂದ್ರೆ ಶ್ರೀರಾಮನು ಕೂಡ ಶ್ರೀಕೃಷ್ಣನ ಅವತಾರವೇ ಜಾಸ್ತಿ ದ್ವಾಪರ ಯುಗದೇ ಇದು ಇದೆ ಅದಕ್ಕೆ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಭಗವದ್ಗೀತೆ ಇತ್ತು ಪ್ರಚಲಿತವಾಗಿತ್ತು ಈ ಜ್ಞಾನ ಮುಂಚೆನೆ ಇತ್ತು ಆದ್ರೆ ಕ್ರಮೇಣವಾಗಿ ಕಾಲದ ಪ್ರಭಾವದಿಂದ ನಾಶವಾಯಿತು ಅಂತ ಹೇಳ್ತಾರೆ ಸೊ ಇದನ್ನ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ ನಾಲ್ಕನೇ ಅಧ್ಯಾಯ ನಾನು ತೋರಿಸ್ತೇನೆ ಇಲ್ಲಿ ನಾಲ್ಕನೇ ಅಧ್ಯಾಯದ ಪ್ರಥಮ ಎರಡು ಶ್ಲೋಕಗಳು ಹೇಳ್ತಾರೆ ಕೃಷ್ಣ ಹೇಳ್ತಾನೆ ಈ ಜ್ಞಾನವನ್ನು ನಾನು ಸಾವಿರಾರು ವರ್ಷಗಳ ಹಿಂದೆ ನಾನು ಇದನ್ನ ಕೊಟ್ಟಿದ್ದೆ ಅಂತ ಹೇಳ್ತಾನೆ ಇಮಂ ವಿವಸ್ವತೇ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ಮನ ವಿಪ್ರಾಹ ಮನು ರಿಕ್ಷಾಕವಿ ಬ್ರವೀತ್ ಸೊ ರಾಜರ್ಷಿಗಳು ಈ ಅವ್ಯಯವಾದ ಜ್ಞಾನವನ್ನು ಪರಂಪರೆಯ ಮೂಲಕ ಅರ್ಥ ಮಾಡಿಕೊಂಡರು ಸೊ ಕೃಷ್ಣ ಹೇಳ್ತಾನೆ ನಾನು ವಿವಸ್ವಾನ್ ಸೂರ್ಯದೇವನಿಗೆ ಕೊಟ್ಟೆ ಸೂರ್ಯದೇವರಾದರು ಮನು ಮಹಾರಾಜರಿಗೆ ಕೊಟ್ಟರು ಮನು ಮಹಾರಾಜರು ವೈವಸ್ವತ ಮುನಿಯಲ್ಲಿ ವೈವಸ್ವತ ಮುನಿ ಕೊಟ್ಟರು ವೈವಸ್ವತ ಮುನಿ ಇಕ್ಷ್ವಾಕು ಕೊಟ್ಟ ಸೊ ಈ ರೀತಿ ಪರಂಪರೆಯಲ್ಲಿ ಬರ್ತಾ ಇತ್ತು ಆದರೆ ಏವಂ ಪರಂಪರಾ ಪ್ರಾಪ್ತ ನಿಮ್ಮ ರಾಜರ್ಷಿಯೋ ವಿಧು ಸಕಾಲೇನೇಹ ಮಾತ ಯೋಗೋ ನಷ್ಟ ಪರಂತಪ ಆದರೆ ಕ್ರಮೇಣವಾಗಿ ಕಾಲದ ಪ್ರಭಾವದಿಂದ ಸ ಕಾಲೇನ ಕಾಲದ ಪ್ರಭಾವದಿಂದ ಮಹತಾ ಯೋಗೋ ಈ ಒಂದು ಮಹಾನ್ ಯೋಗ ಪದ್ಧತಿ ನಷ್ಟವಾಯಿತು ಅಂತ ಅರ್ಜುನನಿಗೆ ಹೇಳ್ತಾನೆ ಸಯವಾಯಂ ಮಯಾತೇದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋ ಸೀಮೆ ಸಗಾಚೇತಿ ರಹಸ್ಯಂ ಹಿ ಎತದುತ್ತಮಂ ಹೇಳ್ತಾರೆ ಮೂರನೇ ಶ್ಲೋಕದಲ್ಲಿ ಅದೇ ಜ್ಞಾನವನ್ನ ನಾನು ಈಗ ಅದ್ಯ ನಿನಗೆ ಮತ್ತೆ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ನೀನು ನನ್ನ ಭಕ್ತ ಮತ್ತೆ ಸಖಾ ನೀನು ನನ್ನ ಭಕ್ತ ಮತ್ತೆ ಸ್ನೇಹಿತನಾದ ಕಾರಣ ಆ ಒಂದು ಉತ್ತಮವಾದ ರಹಸ್ಯವನ್ನ ರಹಸ್ಯಂ ಉತ್ತಮಂ ಏತದ್ ಈ ಒಂದು ಉತ್ತಮವಾದ ರಹಸ್ಯವನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಅರ್ಜುನನಿಗೆ ಮತ್ತೆ ಪುನಃ ಈ ಜ್ಞಾನವನ್ನು ಕೊಡ್ತಾರೆ ಓಕೆ ಓಕೆ ಭವ್ಯ ಅವರು ಕೇಳ್ತಾ ಇದಾರೆ ನಮಸ್ತೆ ಪ್ರಭುಜಿ ಪ್ರಭುಜಿ ನಂದು ಎರಡು ಕ್ವಶನ್ ಇದೆ ಮೊದಲನೇದು ನಾನು ಮೊನ್ನೆ ಒಂದು ಆರ್ಟಿಕಲ್ ಓದ್ದೆ ಸೌದಿ ಅರೇಬಿಯಾ ಅಂತ ಕಂಟ್ರೀಸ್ ಅಲ್ಲೆಲ್ಲ ಈ ಭಗವದ್ಗೀತೆ ಆಗಿರ್ಬೋದು ಮತ್ತೆ ರಾಮಾಯಣ ಎಲ್ಲವನ್ನ ಸ್ಕೂಲ್ ಅಲ್ಲಿ ಕರಿಕ್ಯುಲಮ್ ಆಗಿ ಇಟ್ಟು ಅದನ್ನ ಮಕ್ಕಳಿಗೆ ಹೇಳ್ತಾ ಇದಾರಂತೆ ಸೊ ಈಗ ನೀವೆಲ್ಲ ಮಾಡ್ತಾ ಇದ್ದೀರಾ ಭಗವದ್ಗೀತೆ ಕ್ಲಾಸಸ್ ಇಸ್ಕಾನ್ ಇಂದ ಕಂಡಕ್ಟ್ ಮಾಡ್ತಾ ಇದ್ದೀರಾ ಇದು ಇನ್ನೂ ಹೆಚ್ಚು ಜನಕ್ಕೆ ತಲುಪಬೇಕು ಅಂತಂದ್ರೆ ನಾವು ಯಾವ ರೀತಿ ನಾವು ತಲುಪಿಸ್ಬೋದು ಅನ್ನೋದು ಒಂದ್ ಪ್ರಶ್ನೆ ಇನ್ನೊಂದು ಈ ಭಗವದ್ಗೀತೆ ಅರ್ಥ ನಮ್ಗೆ ತಿಳ್ಕೊಳಕ್ಕೆ ಒಂದಷ್ಟು ನಮ್ಗೆ ಆ ಪದಗಳು ಶ್ಲೋಕಗಳ ಕನ್ನಡದಲ್ಲಿ ಏನ್ ಅರ್ಥ ಇದೆ ಅಥವಾ ಇಂಗ್ಲಿಷ್ ಅಲ್ಲಿ ಏನಿದೆ ನಮ್ಗೆ ಒಂದೊಂದ್ಸಲ ಕಷ್ಟ ಅನ್ಸುತ್ತೆ ಹೀಗಿರ್ಬೇಕಾದ್ರೆ ಮಕ್ಕಳಿಗೆ ಶ್ಲೋಕ ಬರೀ ಶ್ಲೋಕ ಹೇಳ್ಕೊಡೋದು ಒಳ್ಳೇದಾ ಅಥವಾ ಶ್ಲೋಕದ ಜೊತೆ ಅವ್ರಿಗೆ ಅರ್ಥ ಸಮೇತ ಹೇಳ್ಕೊಟ್ರೆ ಒಳ್ಳೇದಾ ಅನ್ನೋದು ನನ್ನ ಪ್ರಶ್ನೆ ಪ್ರಭುಜಿ ಸೊ ಪ್ರಥಮ ಪ್ರಶ್ನೆ ತುಂಬಾ ಉತ್ತಮವಾದ ಪ್ರಶ್ನೆ ಈ ಭಗವದ್ಗೀತೆ ಜ್ಞಾನವನ್ನು ಹೇಗೆ ಹೆಚ್ಚು ಪ್ರಚಾರ ಮಾಡುವುದು ಸೊ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಕೃಷ್ಣ 500 ವರ್ಷಗಳ ಹಿಂದೆ ಅವರು ಬಂದು ಸಂಕೀರ್ತನೆಯನ್ನು ಉದ್ಘಾಟನೆ ಮಾಡಿದ್ರು ಅವರು ಹೇಳ್ತಾರೆ ಈ ಪೃಥ್ವಿಯ ಪ್ರತಿಯೊಂದು ನಗರದಲ್ಲಿ ಗ್ರಾಮದಲ್ಲಿ ಈ ಹರೇಕೃಷ್ಣ ಮಂತ್ರ ತಲುಪುತ್ತೆ ಅಂತ ಅದು ಸತ್ಯವಾಗ್ತಾ ಇದೆ ಈ ಜಗತ್ತಿನ ಪ್ರತಿಯೊಂದು ರಾಷ್ಟ್ರದಲ್ಲೂ ತಲುಪಿದೆ ಸೊ ಇನ್ನು ಹಳ್ಳಿಗಳಲ್ಲಿ ಮಾತ್ರ ಉಳಿದಿದೆ ಅಲ್ಲಿ ಕೂಡ ತಲುಪುತ್ತೆ ಸೊ ಈ ಆನ್ಲೈನ್ ಮುಖಾಂತರ ಸುಮಾರು ಜನರಿಗೆ ತಲುಪ್ತಾ ಇದೆ ಈಗ ಈ ಸೆಷನ್ ಅಲ್ಲಿ ಸುಮಾರು 100 ಜನ 100+ ಜನ ಇದ್ರಿ ಈಗ ಮುಂದಿನ ತಿಂಗಳು ಮತ್ತೆ ಈ ಭಗವದ್ಗೀತೆ ಸಿಂಪ್ಲಿಫೈಡ್ ಮಾಡ್ತೀವಿ
ಆಗ ನೀವು ಪ್ರತಿಯೊಬ್ರು ಅಟ್ಲೀಸ್ಟ್ ಇಬ್ಬರಿಬ್ಬರನ್ನು ಕರ್ಕೊಂಬಂದ್ರೆ ಇದು 200 ಆಗುತ್ತೆ. ಹೌದು, ಮತ್ತೆ 200 ಆದ್ಮೇಲೆ ಮತ್ತೆ 400 ಆಗುತ್ತೆ. ಲೆಟ್ಸ್ ಡಬಲ್ ಇಟ್ ಎವ್ರಿ ಟೈಮ್. ಸೊ ಎಲ್ಲರೂ ಶೇರ್ ಮಾಡ್ತಾ ಇದ್ದಂಗೆ ಅದು ಹೇಗೆ ಕೊರೋನಾ ವೈರಸ್ ಎಕ್ಸ್ಪ್ರೆಡ್ ಆಗುತ್ತೆ. ಅದೇ ರೀತಿ ಇದು ಗೀತಾನ ಕೂಡ ಹರಡಿಸ್ಬೇಕು ವೈರಲ್ ಆಗಿ. ವೈರಲ್ ಅಂತ ಕರೀತಾರಲ್ಲ ವೈರಲ್, ಸೊ ಅದೇ ರೀತಿ ವೈರಲ್ ಆಗಿ ಇದನ್ನ ಹರಡಿಸ್ಬೇಕು. ಸೊ ಮತ್ತೆ ಎರಡನೇ ಪ್ರಶ್ನೆಗೆ ಉತ್ತರ, ಎಳೆ ವಯಸ್ಸಿನಲ್ಲಿ ಶ್ಲೋಕಗಳನ್ನ ಹೇಳ್ಕೊಡೋದು ಉತ್ತಮ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಮೂರು ವರ್ಷದಿಂದನೇ ಸ್ಟಾರ್ಟ್ ಮಾಡ್ಬೋದು ಶ್ಲೋಕ ಹೇಳ್ಕೊಡೋದಕ್ಕೆ, ಅವ್ರಿಗೆ ಅರ್ಥ ಅಂದ್ರೆ ಅವ್ರಿಗೆ ನೆನಪಿರುತ್ತೆ. ಓಕೆ, ಸೊ ಮೋಸ್ಟ್ಲಿ ಸಾಧ್ಯವಾದ್ರೆ ನಾಳೆ ಒಬ್ಬರನ್ನ ಕರಿತೀನಿ, ನಮ್ಮ ಕಾಂಗ್ರೆಗೇಷನ್ ಹುಡುಗ, 5 ವರ್ಷ ಆಗಿರ್ಬೇಕು ಈಗ. ಸೊ ಇಡೀ ಭಗವದ್ಗೀತಾ ಬಾಯ್ಪಾಟ್ ಮಾಡಿದ್ದಾನೆ. ಸೊ ವಿಷ್ಣು ಸಹಸ್ರನಾಮ ಕೂಡ ಬಾಯ್ಪಾಟ್ ಮಾಡಿದ್ದೀನಿ, ಆದ್ರೆ ಕರೆಸ್ತೀವಿ. ಸೊ ಅವರಿಂದ ನೀವು ಭಗವದ್ಗೀತೆ ಒಂದು ಅಧ್ಯಾಯವನ್ನು ಕೇಳಿ. ಸೊ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ. ಸೊ ಆದಷ್ಟು ಎಲ್ಲ ಮೆಮರೈಸ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತೆ ಒಂದು ಏಜ್ ನಂತರ ಅವರಿಗೆ ಅರ್ಥ ಕೂಡ ಆಗುತ್ತೆ. ಸೊ ಒಂದೊಂದು ಶ್ಲೋಕವನ್ನ ಅರ್ಥವನ್ನ ಬಿಡಿಸಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಎಳೆ ವಯಸ್ಸಿನಲ್ಲಿ ಅವರಿಗೆ ಜಾಸ್ತಿ ಬಯಪಾಟ್ ಮಾಡುವಂತ ಒಂದು ಚಟವನ್ನ ಬೆಳೆಸ್ಕೊಳ್ಬಹುದು. ಅಂದ್ರೆ ಯಾವ ಏಜ್ ಇಂದ ಅವ್ರಿಗೆ ಅರ್ಥ ಹೇಳ್ಬೋದು ಗುರುಜಿ? ಹೇಳ್ಬೋದು, 5 ವರ್ಷದ ನಂತರ ಹೇಳ್ಬೋದು. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರಲ್ಲ, ಕೌಮಾರಂ ಆಚರಿತ ಪ್ರಾಜ್ಞೆ ಅಂತ. ಸೊ 5 ವರ್ಷದ ಒಳಗೆ ಹೆಚ್ಚು ಬಯಪಾಟ್ ಮಾಡ್ತಾರೆ, ಮತ್ತೆ 5 ವರ್ಷದ ಮೇಲೆ ಕೂಡ ಅದು ಬಯಪಾಟ್ ಮಾಡ್ತಾರೆ, ಪ್ಲಸ್ ಅರ್ಥ ಕೂಡ ಆಗತ್ತೆ, ಸಾಧ್ಯತೆ ಇರುತ್ತೆ, ಕೆಲವೊಂದು ವಿಷಯಗಳ ಅರ್ಥ ಆಗುತ್ತೆ. ಧನ್ಯವಾದಗಳು ಗುರುಜಿ, ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಈ 4-5 ದಿವಸ. ತುಂಬಾ ಥ್ಯಾಂಕ್ಸ್ ಇಸ್ಕಾನ್ ಟೆಂಪಲ್ ಗೆ ಅಂಡ್ ಟೀಮ್ ಗೆ. ಥ್ಯಾಂಕ್ ಯು ಪ್ರಭುಜಿ. ನಿಮಗೂ ಕೂಡ ತುಂಬಾ ಧನ್ಯವಾದ. ಜೈ ಕೃಷ್ಣ. ಓಕೆ, ಮತ್ತಾರು ಇಲ್ಲಿ? ನಂದೀಶ್, ನೆಕ್ಸ್ಟ್ ನಾಗೇಶ್ ಕೇಳಿ. ನಂದೀಶ್ ಅವರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನ ಪ್ರಶ್ನೆ ಬಂದು ಪ್ರಭುಜಿ, ಕುಟುಂಬದ ಪರಿವಾರದಲ್ಲಿ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದ್ರೂ ಮರಣ ಹೊಂದಿದ ನಂತರ ಅವರ ಸಮಾಧಿ ಹಾಗೂ ಫೋಟೋಗಳನ್ನ ಪೂಜೆ ಮಾಡ್ತೀವಿ ಭಕ್ತಿಪೂರ್ವಕವಾಗಿ, ಅದು ಅವರಿಗೆ ಹೇಗ್ ಗೊತ್ತಾಗುತ್ತೆ ಗುರುಜಿ? ನಮ್ಮ ಫ್ಯಾಮಿಲಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತಾ ಇಲ್ವಾ? ಆಗುತ್ತೆ. ಹೇಗೆ? ಅದು ಸಟಲ್ ಕನೆಕ್ಷನ್, ಸೂಕ್ಷ್ಮ ಕನೆಕ್ಷನ್ ಇರುತ್ತೆ. ಯಾರಾದ್ರೂ ತೀರ್ಕೊಂಡ ಮೇಲೆ ಅವ್ರಿಗೆ ಪ್ರತಿ ವಾರ, ಪ್ರತಿ ತಿಂಗಳು ಮತ್ತೆ ಪ್ರತಿ ವರ್ಷ ಒಂದು ಪಿಂಡದಾನ ಮಾಡ್ತಾರೆ. ಸೊ ಪಿತೃಪಕ್ಷದಲ್ಲಿ ಅಥವಾ ಅವರ ಜನ್ಮ ಅವರ ಮರಣ ತಿಥಿಯಲ್ಲಿ ಮಾಡ್ತಾರೆ. ಸೊ ಅದು ಸೂಕ್ಷ್ಮವಾಗಿದೆ ಕನೆಕ್ಷನ್, ಹೇಗೆ ಮೊಬೈಲ್ ನಾವು ಬಟನ್ ಒತ್ತಿದ್ರೆ ಇನ್ನೊಬ್ಬರ ಜೊತೆ ಮಾತಾಡ್ಬೋದು, ಸೂಕ್ಷ್ಮವಾದ ಒಂದು ಕನೆಕ್ಷನ್ ಇದೆ. ಅದೇ ರೀತಿ ಈ ಜಗತ್ತಲ್ಲೂ ಕೂಡ ಸೂಕ್ಷ್ಮವಾದ ಕನೆಕ್ಷನ್ಸ್ ಇದೆ. ಸೊ ಇಲ್ಲಿ ಭಕ್ತಿಪೂರ್ವಕವಾಗಿ ಅದು ನೈವೇದ್ಯವನ್ನಲ್ಲಿ ಅರ್ಪಣೆ ಮಾಡಿದ್ರೆ ಅವ್ರಿಗೆ ತಲುಪುತ್ತೆ ಅಂತ ಒಂದು ಸಿಸ್ಟಮ್ ಇದೆ ದೇವರಲ್ಲಿ. ಅದೇ ಜನರು ಅದನ್ನ ಮೂಢ ನಂಬಿಕೆ ಅಂತ ಅನ್ಕೊಂತಾರೆ, ಅದು ಮೂಢ ನಂಬಿಕೆ ಅಲ್ಲ, ಅದು ಸಿಸ್ಟಮ್ ಇತ್ತು, ಈಗಲೂ ಇದೆ. ಅದನ್ನ ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ಆ ಪೂರ್ವಜರಿಗೆ ಕಷ್ಟ ಆಗುತ್ತೆ. ಧನ್ಯವಾದಗಳು ಪ್ರಭುಜಿ. ಓಕೆ, ನೆಕ್ಸ್ಟ್. ಓಕೆ, ಎಲ್ಲರೂ ಕೈ ಕೆಳಗತ್ತಿದ್ದಾರೆ, ಕ್ವಶನ್ಸ್ ಮುಗಿತಾ? ಚಾಟ್ ಬಾಕ್ಸ್ ನಲ್ಲಿ ಪ್ರಶ್ನೆ ಇದೆ. ಹೆಸರು? ದೇರ್ ಮೆನಿ ಚಾಟ್ಸ್. ಹೌ ಟು ಎಂಡ್ ಕಲಿಯುಗ ಅಂಡ್ ವಾಟ್ ಈಸ್ ದ ಫೀಚರ್ಸ್ ಆಫ್ ಕಲಿಯುಗ? ಓ, ಇದು ದೊಡ್ಡ ಪ್ರಶ್ನೆ. ಸೊ ಕಲಿಯುಗ ಅಂತವಾಗುತ್ತೆ, ಇನ್ನು ತುಂಬಾ ಸಮಯ ಇದೆ, 427,000 ವರ್ಷ ಇದೆ ಕಲಿಯುಗ ಎಂಡ್ ಆಗೋದಕ್ಕೆ. ಸೊ ಮತ್ತೆ ಕಲಿಯುಗದ ಲಕ್ಷಣಗಳೇನು? ನೀವು ಭಾಗವತವನ್ನ ಓದಿ. ಸೊ ಭಾಗವತದಲ್ಲಿ ಒಂದು 12ನೇ ಸ್ಕಂಧ ಅಧ್ಯಾಯ 2, ಓಕೆ, ಸೊ ಅಧ್ಯಾಯ 2ರಲ್ಲಿ ಅದು ಸಿಂಪ್ಟಮ್ಸ್ ಇದೆ. ನೀವು ಬೇಕಿದ್ರೆ ಈ ಭಾಗವತವನ್ನು ಓದಿ, ಸಿಂಪ್ಟಮ್ಸ್ ಆಫ್ ಕಲಿಯುಗ 2ನೇ ಅಧ್ಯಾಯ 12ನೇ ಸ್ಕಂಧ, ಅದರಲ್ಲಿ ಸಂಪೂರ್ಣವಾದ ಜ್ಞಾನ ಇದೆ ಏನಾಗುತ್ತೆ ಅಂತ. ಸೊ ಫಸ್ಟ್ ನಾನು ಆಲ್ರೆಡಿ ಹೇಳಿದೆ ಈ ಶ್ಲೋಕವನ್ನ. ಸೊ 8 ಗುಣಗಳು ಕ್ಷಯವಾಗುತ್ತೆ, ಧರ್ಮ, ಸತ್ಯ, ಶೌಚ, ಕ್ಷಮ, ದಯ, ಆಯು, ಬಲಂ, ಸ್ಮೃತಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ವಿತ್ತಂ ಏವ ಖಲು ನೃಣಾಂ. ಸೊ ಜನ್ಮಾಚಾರ ಗುಣೋದಯ, ಯಾರ ಹತ್ರ ದುಡ್ಡು ಇದೆಯೋ ಅವರೇ ಗುಣಶೀಲವಂತರು, ಗುಣವಂತರು ಅಂತ ಅವ್ರು ಅನ್ಸ್ಕೊಂತಾರೆ.
ಧರ್ಮ ನ್ಯಾಯ ವ್ಯವಸ್ಥಾನ ಕಾರಣ ಬಲಮೇವಹಿ. ಯಾರ ಹತ್ರ ಬಲ ಇದೆಯೋ ಅವರಿಗೆ ಧರ್ಮ ಸಿಗುತ್ತೆ, ನ್ಯಾಯ ಸಿಗುತ್ತೆ, ನ್ಯಾಯ ವ್ಯವಸ್ಥೆ ಎಲ್ಲ ಅವರು ಪರವಾಗಿರುತ್ತೆ. ಸೊ ದುಡ್ಡೇ ದೊಡ್ಡದು ಅಂತ ಕಲಿಯುಗದಲ್ಲಿ ನಂಬುತ್ತಾರೆ. ಮತ್ತೆ ದಾಂಪತ್ಯ ಅಭಿರುಚಿರಿ ಹೆತ್ತರು ಜನರು ಮದುವೆ ಆಗಾಕ್ತಾರೆ. ಓ ನಾನು ಇನ್ನೇನು ಇಷ್ಟಪಡ್ತೀನಿ, ನೀನು ಇಷ್ಟಪಡ್ತೀನಿ, ಅದಕ್ಕೆ ಮದುವೆ ಆಗ್ತಾರೆ. ಮತ್ತೆ ಸ್ತ್ರೀತ್ವ ಪುಂಸತ್ವ ರತಿರ್, ಯಾರು ಉತ್ತಮ ಸ್ತ್ರೀ, ಯಾರು ಉತ್ತಮ ಪುರುಷ, ಹೀರೋ ಹೀರೋಯಿನ್, ಯಾರು ಯಾರು ಹೀರೋ ಹಿಂದೆ ಹುಡುಗಿರು ಕುಣಿತಾರೋ ಅವನು ಹೀರೋ, ಯಾವ ಹುಡುಗಿ ಹಿಂದೆ ಹುಡುಗರು ಕುಣಿತಾರೋ ಅವರು ಸ್ತ್ರೀ, ಉತ್ತಮ ಸ್ತ್ರೀ. ರತಿರೇವ ಹಿ ವಿಪ್ರತೆ ಸೂತ್ರಮೇವ ಹಿ, ವಿಪ್ರ ಅಂದ್ರೆ ಯಾರು, ಯಾರು ದಾರ ಕಟ್ಕೊಂತಾರೋ ಅವರೇ ಬ್ರಾಹ್ಮಣರು ಅಥವಾ ವಿಪ್ರರು ಅಂತ ಕರೆಸ್ಕೊಂತಾರೆ. ಆಕ್ಚುಲಿ ಬರೀ ದಾರ ಕಟ್ಕೊಂಡ್ರೆ ಒಂದು ವಿಪ್ರರಾಗೋದಿಲ್ಲ, ಲಕ್ಷಣಗಳು ಇಡಬೇಕು. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೊಡ್ತಾರೆ ಲಕ್ಷಣಗಳು, ಯಾರು ಆ ಲಕ್ಷಣಗಳನ್ನ ತೋರಿಸ್ತಾರೋ ಅವರು ಬ್ರಾಹ್ಮಣರು, ಜನ್ಮದಿಂದ ಯಾರು ಬ್ರಾಹ್ಮಣರಾಗೋದಿಲ್ಲ. ಸೊ ಈ ರೀತಿ ಹಲವಾರು ಗುಣಗಳಿದೆ. ಸೊ ನೀವು ಇದನ್ನ ಓದಿ, ಇಡೀ ಅಧ್ಯಾಯ ಅದೇ ಕಲಿಯುಗದ ಲಕ್ಷಣಗಳಿದೆ. ಓಕೆ, ಹಾಗೆ ಇನ್ನೊಂದು ಪ್ರಶ್ನೆ ಇದೆ. ಎಷ್ಟು ನಮ್ಮ ಈ ಜನ್ಮದ ಕರ್ಮ ಯಾವುದು ಎಂದು ಹೇಗೆ ತಿಳಿಯುವುದು? ಸೊ ನಮ್ಮ ಈ ಜನ್ಮದ ಕರ್ಮ ಏನು ಅಂತ ಹೇಗೆ ತಿಳಿಯೋದು? ಓಕೆ, ಸೊ ತಿಳಿಯೋದು ಕಷ್ಟ, ಆದ್ರೆ ಜಾತಕ ನೋಡಿದ್ರೆ ಸ್ವಲ್ಪ ಗೊತ್ತಾಗ್ಬೋದು ಏನೇನು ಇದೆ ಅಂತ. ಸೊ ಎಷ್ಟು ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಇಂಡಿಕೇಶನ್ ಬರ್ಬೋದು. ಸೊ ಅದರಿಂದ ಗೊತ್ತಾಗುತ್ತೆ, ಯಾಕಂದ್ರೆ ನಮ್ಮ ಪೂರ ಜನ್ಮದ ಕರ್ಮದ ಅನುಸಾರವಾಗಿ ನಾವು ಒಂದು ಸ್ಥಳದಲ್ಲಿ ಒಂದು ಒಂದು ಪರಿವಾರದಲ್ಲಿ ಹುಟ್ಟಿರ್ತೀವಿ. ಸೊ ಆ ಒಂದು ಸ್ಥಳ, ಹುಟ್ಟುವ ಸಮಯ, ಅದರಿಂದ ಒಬ್ಬರ ಒಂದು ಕರ್ಮದ ಲಕ್ಷಣವನ್ನ ತಿಳಿಸ್ಬೋದು, ಜ್ಯೋತಿಷ್ಯ ತಿಳಿಸ್ಬೋದು. ಆದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಕೆಲವರು ಚೀಟ್ ಕೂಡ ಮಾಡ್ತಾರೆ. ಸೊ ಯಾರಾದ್ರೂ ಪ್ರಾಮಾಣಿಕವಾದ ಜ್ಯೋತಿಷ್ಯರು ಗೊತ್ತಿದೆ ಅವ್ರ ಹತ್ರ ಕೇಳ್ಬೋದು, ಇಲ್ಲಾದ್ರೆ ತುಂಬಾ ಚೀಟ್ ಮಾಡೋರು ತುಂಬಾ ಜನ ಇದಾರೆ ಕಲಿಯುಗದಲ್ಲಿ. ಹರೇ ಕೃಷ್ಣ. ಇನ್ನೊಂದು ಪ್ರಶ್ನೆ ಇದೆ. ಇಟ್ಸ್ ಅಡ್ವೈಸ್ಡ್ ನಾಟ್ ಟು ಈಟ್ ಪ್ರಿಪೇರ್ಡ್ ಫುಡ್ ಲೆಫ್ಟ್ ಫಾರ್ ಮೋರ್ ದನ್ 3 hours. Then on a routine basis, should we throw out remaining food and waste or preserve that food carefully and eat in your next meal? Yeah, so preferably we can eat fresh food, but sometimes it's not possible. So manele idre athwa anta vyavasthe idre bisi bisi uta madidre olledu, yavaglu bisi uta tinnadu olledu. Adare kelavu anivarya belige butti kattkondu madhyana office alli uta madbekagutte kelavu super agilla. ಸೊ ಬಟ್ ಯಾವುದು ಬೇಗ ಹಳಸುತ್ತೋ, ಎಸ್ಪೆಷಲಿ ದಾಲ್ ಬೇಳೆ ಬೇಗ ಕೆಟ್ಟೋಗುತ್ತೆ, ನೀರಿನ ಅಂಶ ಜಾಸ್ತಿ ಇದ್ರೆ ಕೆಟ್ಟೋಗ್ಬಿಡುತ್ತೆ. ಸೊ ಅದು ಹಳಸಿರಬಾರ್ದು ಮತ್ತೆ ಕೊಳಿತಾ ಇರಬಾರ್ದು ಅಂತ ಆಹಾರವನ್ನ ಸೇವನೆ ಮಾಡಬೇಕು. ಸೊ ಆದರೆ ಪ್ರಸಾದದ ಒಂದು ಮಹಿಮೆ ಇದೆ, ಪ್ರಸಾದವನ್ನು ಸ್ವೀಕರಿಸಿದರೆ ಪ್ರಸಾದದ ಒಂದು ಆಧ್ಯಾತ್ಮಿಕ ಶಕ್ತಿ ಹಾಗೆ ಇರುತ್ತೆ, ಆಧ್ಯಾತ್ಮಿಕ ಶಕ್ತಿ ಕಡಿಮೆ ಆಗೋದಿಲ್ಲ ಪ್ರಸಾದದಲ್ಲಿ. ಸೊ ಪ್ರಸಾದವನ್ನ ವಿಳಂಬವಾದರೂ ಕೂಡ ಅದನ್ನು ಸ್ವೀಕರಿಸಬಹುದು. ಬಟ್ ಪಾಯಿಂಟ್ ಇಸ್, ಆದಷ್ಟು ಸತ್ವಗುಣದ ಆಹಾರವನ್ನ ಸೇವನೆ ಮಾಡಿ. ಹೋಟೆಲ್ ಅಲ್ಲಿ ತಿನ್ನೋ ಬದಲು ಅಟ್ ಲೀಸ್ಟ್ ಬುತ್ತಿ ಕಟ್ಕೊಂಡು ಹೋಗೋದು ಒಳ್ಳೇದು, ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೋಗೋದು ಒಳ್ಳೇದು, ಹೋಟೆಲ್ ಅಲ್ಲಿ ಅಲ್ಲಿ ಇಲ್ಲಿ ತಿನ್ನೋದಕ್ಕೇನು ಉತ್ತಮ. ಓಕೆ ಹರೇ ಕೃಷ್ಣ. ಇಲ್ಲಿ ಕೈ ಎತ್ತಿದ್ದಾರೆ ವೇಣುಗೋಪಾಲ್. ಮುಂದಿನ ಪ್ರಶ್ನೆ, ಇಲ್ಲಿ ವೇಣುಗೋಪಾಲ್ ಅವರು ಕೈ ಎತ್ತಿದ್ದಾರೆ. ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ ಶಿವಾತ್ಮ ಗುರು, ಬ್ರೇಕ್ ಆಗ್ತಾ ಇದೆ. ಓಕೆ ಹರೇ ಕೃಷ್ಣ. ವೇಣುಗೋಪಾಲ್ ಅವರೇ ಹೇಳಿ. ಹರೇ ಕೃಷ್ಣ. ಭಗವದ್ಗೀತೆ ಸಾರದಂತೆ ಶಕ್ತಿವಂತನಲ್ಲೂ ದುರ್ಬಲನಲ್ಲೂ ಬಲಿಷ್ಠನಲ್ಲೂ ಬಡವನಲ್ಲೂ ಬಲಿದನಲ್ಲೂ ಆತ್ಮ ಇದ್ದೇ ಇರುತ್ತೆ. ಹಾಗೆ ಸಂತನಲ್ಲೂ ಸಾಮಾನ್ಯನಲ್ಲೂ ಸಂತುಷ್ಟನಲ್ಲೂ ದುಃಖಿತನಲ್ಲೂ ಸುಂದರ ವ್ಯಕ್ತಿಯಲ್ಲೂ ಕುರೂಪಿಯಲ್ಲೂ ಮತ್ತು ಮನುಷ್ಯನಲ್ಲೂ ಎಲ್ಲ ಪ್ರಾಣಿಗಳಲ್ಲೂ ಹಾಗೂ ಸರ್ವರಲ್ಲೂ ಎಲ್ಲೆಡೆಯೂ ಇರುತ್ತೆ. ಹಾಗೂ ನೀತಿ ನಿಷ್ಠನಲ್ಲೂ
ಆಗಿರೋ ದುಷ್ಟನ ಇದೆ ಅಂದ್ರೆ ಸಾವಿಲ್ಲದ ನೋವಿಲ್ಲದ ಭಗವಂತನ ಆತ್ಮ ಪರಮಾತ್ಮನ ಓಕೆ ಸೊ ಪ್ರಶ್ನೆ ಏನು ಹರೇ ಕೃಷ್ಣ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಕೇಳ್ತಾ ಇಲ್ಲ ಸರಿಯಾಗಿ ಈಗ ಯಾ ಪ್ರಶ್ನೆ ಕೇಳಿ ದೇಹ ಮರಣದ ನಂತರ ಆತ್ಮ ಭಗವಂತನಲ್ಲೋಗ್ಬೋದು ಬೇರೆ ಕಡೆ ಹೋಗ್ಬೋದು ಆದ್ರೆ ದೇಹಕ್ಕೆ ಏನು ಕೆಲಸ ಇರಲ್ಲ ಅಂದ್ರೆ ಮರಣದ ನಂತರ ಮುಂದಿನ ಜನ್ಮದಲ್ಲಿ ದೇಹಕ್ಕೂ ದೇಹದ ಭಾಗವಾಗಿ ಏನಾದ್ರು ಏನಂತಾರೆ ಅದನ್ನ ಸ್ವಭಾವ ನಿಷ್ಠೆಗಳೆಲ್ಲ ಬರುತ್ತೋ ಅಥವಾ ಆತ್ಮನ ಮುಖಾಂತರ ಬರುತ್ತೋ ಅದು ಸೂಕ್ಷ್ಮ ಶರೀರ ಇದೆ ಓಕೆ ಸೊ ನಮ್ಮ ದೇಹದಲ್ಲಿ ಸ್ಥೂಲ ಶರೀರ ಇದೆ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ ಮನಸ್ಸು ಓಕೆ ಸೊ ಮನಸ್ಸು ಮತ್ತೆ ಆತ್ಮ ಮುಂದಿನ ದೇಹಕ್ಕೆ ಹೋಗುತ್ತೆ ಓಕೆ ಮನಸ್ಸು ಮನಸ್ಸು ಮತ್ತೆ ಆತ್ಮ ಎರಡು ಮುಂದಿನ ದೇಹಕ್ಕೆ ಹೋಗುತ್ತೆ ಸೊ ಹೇಗೆ ಸಾಫ್ಟ್ವೇರ್ ಇದೆಯಲ್ಲ ಇಲ್ಲಿ ಹಾರ್ಡ್ವೇರ್ ಇದೆ ನಿಮ್ ಕಂಪ್ಯೂಟರ್ ಇದೆ ಮೊಬೈಲ್ ಇದೆ ಸೊ ಮೊಬೈಲ್ ಹಾರ್ಡ್ವೇರ್ ಇದೆ ಸಾಫ್ಟ್ವೇರ್ ಇದೆ ಸೊ ಇಲ್ಲಿ ಸಾಫ್ಟ್ವೇರ್ ತೆಗೆದು ಇನ್ನೊಂದ್ ಕಡೆ ಹಾಕ್ಬಿಡಿ ಓಕೆ ಹಾಗೇನಾಗುತ್ತೆ ಸೇಮ್ ಸ್ಕ್ರಿಪ್ಟ್ಸ್ ಅಲ್ಲಿ ಕೂಡ ಇರುತ್ತೆ ಸೇಮ್ ಪ್ರೋಗ್ರಾಮ್ಸ್ ಅಲ್ಲಿ ಕೂಡ ರನ್ ಆಗುತ್ತೆ ರೈಟ್ ಕಂಪ್ಯೂಟರ್ ಚೇಂಜ್ ಏನ್ ಮಾಡ್ತಾರೆ ಇಲ್ಲಿಂದ ಎಲ್ಲ ಹಾರ್ಡ್ ಡಿಸ್ಕ್ ಇಂದ ಇನ್ನೊಂದ್ ಕಡೆ ಕಾಪಿ ಮಾಡ್ಬಿಡ್ತಾರೆ ಅದೇ ರೀತಿ ಸತ್ ಮೇಲೆ ಏನಾಗುತ್ತೆ ದೇಹ ಹಾರ್ಡ್ ಡ್ರೈವ್ ಹಾರ್ಡ್ ಡಿಸ್ಕ್ ಮಣ್ಣಾಯ್ತು ಆದ್ರೆ ಒಳಗಿಡೋ ಪ್ರೋಗ್ರಾಮ್ಸ್ ಎಲ್ಲ ಮುಂದಿನ ದೇಹಕ್ಕೂ ಹೋಯ್ತು ಓಕೆ ಆ ರೀತಿ ಆಗುತ್ತೆ ಓಕೆ ಸೊ ಆ ಒಂದು ಸೂಕ್ಷ್ಮ ದೇಹದಲ್ಲಿ ಎಲ್ಲ ಸ್ವಭಾವ ಮತ್ತೆ ನಮ್ಮ ಕರ್ಮಗಳು ಎಲ್ಲ ಇರುತ್ತಲ್ಲಿ ಸೊ ಇದು ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಇಂದ್ರಿಯಾಣಿ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಭಗವದ್ಗೀತೆ 15ನೇ ಅಧ್ಯಾಯ ಹೇಳ್ತಾರೆ ಇದನ್ನ ನೀವು ಇದನ್ನ ಈ ಶ್ಲೋಕವನ್ನು ಓದಿ ಅದು ನಿಮ್ಗೆ ಅರ್ಥ ಆಗುತ್ತೆ 15 ಸೊ ಶರೀರಂ ಯದವಾಪ್ನೋತಿ ಯಚ್ಚ ಪುತ್ರಾಮದೀಶ್ವರ ಗೃಹೀತ್ವೇತಾನಿ ಸಂಯಾತಿ ವಾಯೋರ್ಗಂಧ ನಿವಾಶಯ ಸೊ ಶರೀರಂ ಯದವಾಪ್ನೋತಿ ಶರೀರ ಬಿಡೋ ಸಮಯದಲ್ಲಿ ಈಶ್ವರ ಅಂದ್ರೆ ಜೀವ ಆತ್ಮ ಗೃಹೀತ್ವೇತಾನಿ ಸಂಯಾತಿ ವಾಯೋರ್ಗಂಧ ನಿವಾಶಯ ಈ ಸೂಕ್ಷ್ಮ ಮನಸ್ಸನ್ನ ಮತ್ತೆ ಇಂದ್ರಿಯವನ್ನ ತಗೊಂಡು ಮುಂದಿನ ದೇಹಕ್ಕೆ ಹೋಗುತ್ತೆ ಓಕೆ ಸೂಕ್ಷ್ಮವಾದ ಯಾವು ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಎಲ್ಲ ಸೂಕ್ಷ್ಮ ಇಂದ್ರಿಯಗಳನ್ನ ಮನಶ್ಚಾಯಂ ಅಧಿಷ್ಠಾಯ ಮನಶ್ಚಾಯ ಮನಸ್ಸನ್ನು ಕೂಡ ತಗೊಂಡು ಮುಂದಿನ ದೇಹಕ್ಕೆ ಹೋಗುತ್ತೆ ಓಕೆ ಅಂತ ಇಲ್ಲಿ ಹೇಳ್ತಾರೆ ಓಕೆ ಸೊ ಲಿವಿಂಗ್ ಎಂಟಿಟಿ ದಸ್ ಟೇಕಿಂಗ್ ಅನದರ್ ಗ್ರಾಸ್ ಬಾಡಿ ಅಟೆಂಡ್ಸ್ ಎ ಸರ್ಟನ್ ಟೈಪ್ ಆಫ್ ಐ ಇಯರ್ ಟಂಗ್ ನೋಸ್ ಅಂಡ್ ಸೆನ್ಸ್ ಆಫ್ ಟಚ್ ವಿಚ್ ಇಸ್ ಗ್ರೂಪ್ಡ್ ಅಬೌಟ್ ದಿ ಮೈಂಡ್ ಈ ದಸ್ ಎಂಜಾಯ್ಸ್ ಎ ಪರ್ಟಿಕ್ಯುಲರ್ ಸೆಟ್ ಆಫ್ ಸೆನ್ಸ್ ಆಬ್ಜೆಕ್ಟ್ಸ್ ಮುಂದಿನ ದೇಹದಲ್ಲಿ ಮತ್ತೆ ಅದು ವಿಷಯಾನುಪಸೇವತೆ ಭೋಗಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಸೊ ನಮ್ಮ ಸ್ವಭಾವಗಳು ಬರೋದು ಸೂಕ್ಷ್ಮ ದೇಹದಿಂದ ಮನಸ್ಸಿನಿಂದ ಪವಿತ್ರ ಅವರು ಪ್ರಶ್ನೆ ಕೇಳಿದ್ದಾರೆ ನಮಸ್ತೆ ಗುರುಜಿ ನಮಸ್ತೆ ಮೊದಲಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಭಗವದ್ಗೀತೆ ಕ್ಲಾಸ್ ಇಸ್ಕಾನ್ ಸಂಸ್ಥೆಯಿಂದ ಆಯೋಗ ಮಾಡಿದಕ್ಕೆ ನಂದು ಎರಡು ಪ್ರಶ್ನೆ ಇದೆ ಗುರುಜಿ ಪ್ರಸಾದ ಸೇವನೆ ಮಾಡ್ಬೇಕು ಅಂತ ಹೇಳಿದಿರಾ ಅಲ್ವಾ ಮನೆಯಲ್ಲಿ ನಾವು ಹೇಗೆ ಅದನ್ನ ದೇವ್ರಿಗೆ ಅರ್ಪಣೆ ಮಾಡ್ಬೇಕು ಅದಕ್ಕೆ ಏನಾರು ವಿಧಾನ ಇದೆಯಾ ಹೇಗೆ ಏನು ಅಂತ ಒಂದು ಎರಡನೇದು ಕೆಲವರು ಸತ್ತಾಗ ಅಂಗದಾನ ಮಾಡ್ತಾರೆ ಕಣ್ಣು ಬೇರೆ ಬೇರೆ ಅಂಗದಾನ ಮಾಡ್ತಾರೆ ಅದನ್ನ ಮಾಡಿದ್ರೆ ಕೆಲವ್ರು ಹೇಳ್ತಾರೆ ಮುಂದಿನ ಜನ್ಮದಲ್ಲಿ ಅದು ಇಲ್ದೆ ಹೋಗ್ತಾರೆ ಅಂತ ಅದು ನಿಜಾನ ಸೊ ಮೊದಲನೇ ಪ್ರಶ್ನೆ ಪ್ರಸಾದ ಹೇಗೆ ಮಾಡ್ಬೇಕು ಅಂತ ಸೊ ಮನೆಯಲ್ಲಿ ಫಸ್ಟ್ ಕ್ಲೀನ್ ಆಗಿ ಸ್ವಚ್ಛವಾಗಿ ಎಲ್ಲ ಸ್ವಚ್ಛ ಪಾತ್ರೆಗಳಲ್ಲಿ ಅಡಿಗೆ ಹೇಗೆ ನೈವೇದ್ಯ ಮಾಡ್ತೀರ ಪ್ರತಿದಿನ ಹಾಗೆ ಕ್ಲೀನ್ ಆಗಿ ಅಡಿಗೆ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಇರಬಾರ್ದು ಸೊ ಒಂದು ಸ್ಪೆಷಲ್ ಪ್ಲೇಟ್ ನೀವು ಮನೇಲಿ ಇಟ್ಕೊಳ್ಳಿ ಅದು ಕೇವಲ ನೈವೇದ್ಯಕ್ಕೋಸ್ಕರ ಪ್ಲೇಟು ಗ್ಲಾಸು ಅಥವಾ ಒಂದು ಲೋಟ ಇಟ್ಕೋಬಹುದು ಸೊ ಸೊ ಪ್ಲೇಟಲ್ಲಿ ಎಲ್ಲ ನೀವೇನು ಅಡಿಗೆ ಮಾಡ್ತಿದ್ರೆ ಅದೇ ಒಂದು ಭಾಗ ಸ್ವಲ್ಪ ಎಲ್ಲ ಅಡಿಗೆಯನ್ನು ಹಾಕಿ ನೀರಿಟ್ಟು ಅದೇ ತುಳಸಿ ದಳವನ್ನು ಅದರ ಮೇಲೆ ಇಡಬೇಕು ನಂತರ ದೇವರ ಮುಂದೆ ಇಟ್ಟು
ನೀವು ಭಗವಂತನೇ. ಸೊ ನೀನು ನಮಗೆ ಇದನ್ನೆಲ್ಲ ಕೊಟ್ಟಿದೀಯಾ, ಎಲ್ಲ ಕೊಟ್ಟವನೇ ನೀನು, ನೀರು ಗಾಳಿ ಮತ್ತೆ ಅನ್ನ ಎಲ್ಲ ಕೊಟ್ಟವ್ರು ನೀನೆ. ಸೊ ಇದನ್ನ ನಿಮಗೆ ಅರ್ಪಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಇದನ್ನು ಸ್ವೀಕರಿಸುವಂತ ಪ್ರಾರ್ಥನೆ ಮಾಡಿ ಕೃಷ್ಣನಿಗೆ. ಸೊ ಕೆಲವೊಂದು ಮಂತ್ರಗಳು ಇದೆ, ಆ ಮಂತ್ರಗಳನ್ನ ನಾವು ಚಾಂಟ್ ಮಾಡ್ತೀವಿ. ವಿಶೇಷವಾಗಿ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸೊ ಹೇ ಕೃಷ್ಣ, ದಯವಿಟ್ಟು ಇದನ್ನು ಸ್ವೀಕರಿಸುವಂತ. ಸೊ ನಿಮ್ಮ ಆಲ್ಟರ್ ಅಲ್ಲಿ ಕೃಷ್ಣನ ಫೋಟೋ ಇಟ್ಟು ಮತ್ತೆ ಗುರುಗಳ ಫೋಟೋ ಕೂಡ ಇಡಿ, ಶೀಲ ಪ್ರಭಾದರ ಫೋಟೋ. ಸೊ ಫಸ್ಟ್ ಶೀಲ ಪ್ರಭಾದರಿಗೆ ಪರ್ಮಿಷನ್ ತಗೊಂಡು ನಂತರ ಕೃಷ್ಣನಿಗೆ ಈ ಅರ್ಪಣೆಯನ್ನ ಮಾಡ್ತೀವಿ. ಸೊ ಒಂದು 5 ನಿಮಿಷ 10 ನಿಮಿಷ ಇಟ್ಟು ನಂತರ ಅದನ್ನ ತಗೊಂಡು ಆ ಪ್ಲೇಟ್ ಅಲ್ಲಿ ತಿನ್ಬೇಡಿ, ಆ ಪ್ಲೇಟ್ ಇಂದ ಇನ್ನೊಂದು ಪ್ಲೇಟ್ ಹಾಕಿ ಅದರಲ್ಲಿ ಎಲ್ಲರಿಗೂ ಬಡಿಸ್ಕೊಡಿ. ಓಕೆ, ಈ ರೀತಿ ಸಿಂಪಲ್ ವಿಧಾನ ಮನೆಯಲ್ಲಿ ಪ್ರಸಾದವನ್ನು ಮಾಡೋದು. ಸೊ ನಿಮ್ ಡೌಟ್ ಬರುವುದು ಕೃಷ್ಣ ಸ್ವೀಕರಿಸ್ತಾನೆ ಇಲ್ಲೋ, ಕರೆಸ್ತಾನೆ. ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ಕೃಷ್ಣ ಕಣ್ಣಿನಿಂದ ಎಲ್ಲವನ್ನ ಸ್ವೀಕರಿಸ್ತಾನೆ. ಓಕೆ, ಎರಡನೇ ಪ್ರಶ್ನೆ ಗುರುಜಿ ಉತ್ತರ. ಹಾ, ಎರಡನೇ ಪ್ರಶ್ನೆ ಏನಿತ್ತು? ಇದು ಅಂಗದಾನ ಮಾಡ್ತಾರೆ, ಅಂಗದಾನ ಮಾಡಿದಾಗ. ಹೌದು, ಅಂಗದಾನ ಮಾಡಿದಾಗ ನಮ್ಮ ದೇಹದ ಒಂದು ಭಾಗ, ಯಾಕೆಂದ್ರೆ ಈ ದೇಹವನ್ನ ಸುಡ್ತಾರೆ ಜನರಲ್ಲಿ, ದೇಹ ಸತ್ತಾಗ ಜನರು ದೇಹವನ್ನು ಸುಡ್ತಾರೆ. ಯಾಕೆ? ಯಾಕೆಂದ್ರೆ ಒಂದು ಆತ್ಮ ಈ ಶರೀರವನ್ನು ಬಿಟ್ಟು ಹೋಗ್ತಾ ಇದೆ, ಆದ್ರೆ ಈ ಶರೀರಕ್ಕೆ ಆಸಕ್ತಿ ಇರುತ್ತೆ, ಮತ್ತೆ ಬರಬೇಕು ಒಳಗಡೆ ಅಂತ ಅದು ಬರಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಆ ಅಂಗವನ್ನು ಸುಟ್ಟು ಬಿಟ್ರೆ, ದೇಹವನ್ನು ಸುಟ್ಟಾಗ ಅದಕ್ಕೆ ಬರೋದಕ್ಕೆ ಚಾನ್ಸ್ ಇರೋದಿಲ್ಲ. ಆಯ್ತು, ನನ್ನ ದೇಹ, ನನ್ನ ಮನೆ ಸುಟ್ಟೋಯ್ತು, ಈಗ ದೇಹ ಅಂದ್ರೆ ನಮ್ಮ ಮನೆ ಸುಟ್ಟೋಯ್ತು, ಈಗ ಮುಂದಿನ ದೇಹಕ್ಕೆ ಹೋಗೋಣ ಅಂತ ಅದು ಫ್ರೀ ಆಗ್ಬಿಡುತ್ತೆ. ಓಕೆ, ಅದಕ್ಕೆ ದೇಹವನ್ನು ಸುಡ್ತಾರೆ ಜನರಲಿ ಹಿಂದೂ ಧರ್ಮದಲ್ಲಿ. ಅದ ಮತ್ತೆ ವಿಶೇಷವಾಗಿ ಮಹಾನ್ ಸನ್ಯಾಸಿಗಳು ಯಾರಿದ್ದಾರೆ, ಮುಕ್ತ ಪುರುಷರು, ಅವರಿಗೆ ದೇಹದ ಮೇಲೆ ಏನು ಆಸಕ್ತಿ ಇರೋದಿಲ್ಲ. ಅವರ ದೇಹ ಆಕ್ಚುಲಿ ಸ್ಪಿರಿಚುಲೈಸ್ ಆಗಿಬಿಟ್ಟಿದೆ, ಅದು ಆಧ್ಯಾತ್ಮಿಕವಾಗಿದೆ ಅವರ ಭಕ್ತಿಯ ಪವರ್ ಇಂದ. ಅದಕ್ಕೆ ಅಂತವರ ದೇಹಕ್ಕೆ ಸಮಾಧಿಯನ್ನು ಕಟ್ಟಿ ಅದಕ್ಕೆ ಪೂಜೆ ಮಾಡ್ತಾರೆ. ಸೊ ಅವರ ಸಮಾಧಿಯಲ್ಲಿ, ಆಚಾರ್ಯರ ಸಮಾಧಿಯಲ್ಲಿ ಆಚಾರ್ಯರ ಉಪಸ್ಥಿತಿಯನ್ನ ನಾವು ಅನುಭವಿಸಬಹುದು. ಅಂತ ಮುಕ್ತ ಪುರುಷರಿಗೆ ಸಮಾಧಿಯನ್ನು ಮಾಡ್ತಾರೆ. ಇದರಲ್ಲಿ ಸಾಮಾನ್ಯ ಜನರಿಗೆಲ್ಲ ದೇಹವನ್ನು ಸುಡ್ತಾರೆ, ಯಾಕಂದ್ರೆ ದೇಹ ಮುಂದೆ ಹೋಗ್ಬೇಕು. ಸೊ ಆಸಕ್ತಿ ಇದ್ರೆ ಮತ್ತೆ ಬರೋದಕ್ಕೆ ಟ್ರೈ ಮಾಡುತ್ತೆ, ಅದು ಮುಂದಿನ ಪ್ರಯಾಣ ನಿಂತು ಹೋಗುತ್ತೆ ಅದಕ್ಕೋಸ್ಕರ. ಸೊ ಅಂಗದಾನ ಮಾಡಿದ್ರು ಕೂಡ ಒಂದು ಅಂಗ ಇಲ್ಲಿ ಉಳ್ಕೊಳ್ಳುತ್ತೆ. ಸೊ ಸತ್ತ ಮೇಲೆ ಅಂಗದಾನ ಮಾಡುವುದು ಅಷ್ಟು ಉತ್ತಮ ಅಲ್ಲ. ಆದ್ರೆ ಯಾರಾದ್ರೂ ಜೀವಂತವಿದ್ದಾಗ ಸಪೋಸ್ ಯಾರಾದ್ರೂ ಲಿವರ್ ಬೇಕಿತ್ತು, ಓಕೆ, ಲಿವರ್ ಕೊಡ್ಬೋದು. ಯಾಕಂದ್ರೆ ಅವರು ಸಪೋಸ್ ನಮ್ಮ ಇಸ್ಕಾನ್ ಅಲ್ಲೂ ಕೂಡ ಒಬ್ಬ ವರಿಷ್ಠ ಭಕ್ತರಿದ್ರು, ಶ್ಯಾಮ್ ಸುಂದರ್ ಪ್ರಭು ಅಂತ ಅವರು, ಶೀಲ ಪ್ರಭಾದರ ಶಿಷ್ಯರು. ಅವ್ರ ಲಿವರ್ ಫುಲ್ ಡ್ಯಾಮೇಜ್ ಆಗಿತ್ತು. ಸೊ ಲಿವರ್ ರಿಪ್ಲೇಸ್ ಮಾಡ್ಲಿಲ್ಲ ಅಂದ್ರೆ ಅವ್ರದ್ದು ಜೀವ ಉಳಿಯೋದಿಲ್ಲ. ಸಾಗ ಒಬ್ರು ಭಕ್ತರು ರೆಡಿ ಆದರು, ತಮ್ಮ ಅಂಗವನ್ನೇ ಕೊಟ್ಟರು. ಅಂತ ಮಹಾಭಕ್ತರಿಗೆ ಅಂಗವನ್ನು ಕೊಟ್ಟಾಗ ಅವರು ಮತ್ತೆ ಈಗ ಸ್ಟ್ರಾಂಗ್ ಆಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಯಾರಿಗೆ ಕೊಡ್ತಾ ಇದ್ದೀರಾ ಅದೊಂದು ಖಚಿತವಾಗಿರ್ಬೇಕು, ಅವ್ರು ಹೇಗೆ ಆ ಅಂಗವನ್ನು ಬಳಸ್ಕೊಂತಾರೆ ಅಂತ. ಓಕೆ, ಸಪೋಸ್ ಯಾರಿಗೂ ಕಣ್ಣಿಲ್ಲ, ಅವರಿಗೆ ಕಣ್ಣು ಕೊಟ್ಟು ಅವರು ಪಾಪ ಕಾರ್ಯಗಳನ್ನು ಮಾಡಿದ್ರೆ ಅದು ಕರ್ಮದ ಭಾಗಿ ಆಗ್ತೀವಿ ತಾನೆ, ಕರೆಕ್ಟ್? ಸೊ ಅದು ಯಾರಿಗೆ ಕೊಡ್ತಾ ಇದ್ದೀರಿ ಅಂತ ಅದು ಖಚಿತವಾದ್ರೆ ನೀವು ಅವ್ರಿಗೆ ಕೊಡಿ. ರಕ್ತದಾನ ಕೂಡ ಹಾಗೆ, ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಕೊಡ್ಬೇಕು. ಆದ್ರೆ ಯಾರಿಗೆ ಕೊಡ್ತಾ ಇದ್ದೀರಾ ಅದು ಗೊತ್ತಿರ್ಬೇಕು, ಯಾರಿದ್ದಾರೆ, ಮತ್ತೆ ಅವ್ರಿಗೆ ಭೇಟಿ ಆಗ್ಬೋದು. ಮತ್ತೆ ಯಾಕಂದ್ರೆ ಅವ್ರಿಗೆ ಜೀವನವನ್ನು ಕೊಡ್ತಾ ಇದ್ದಾರೆ, ನೀವು ಆ ಜೀವನವನ್ನು ಒಂದು ಸದುಪಯೋಗ ಮಾಡ್ಬೇಕು. ಸದುಪಯೋಗ ಮಾಡ್ಲಿಲ್ಲ ಮತ್ತೆ ಅವ್ನು ಕುಡಿಯೋ ಚಟ, ತಿನ್ನೋ ಚಟ, ಕಳ್ತನ ಏನಾದ್ರು ಮಾಡಿದ್ರೆ, ಸೊ ಅವ್ನ ಜೀವ ಉಳಿದ್ರೂ ಕೂಡ ಅದು ವ್ಯರ್ಥ. ಅವ್ನು ನರ್ಕಕ್ಕೆ ಹೋಗ್ತಾನೆ, ಅದ್ರ ಜೊತೆ ನಾವು ಕೂಡ ಅದ್ರ ಸಹಭಾಗಿ ಆಗ್ತೀವಿ. ಸೊ ದಾನ ಮಾಡಿ, ಆದ್ರೆ ಯಾರಿಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರ್ಬೇಕು, ಅದನ್ನ ಹೇಗೆ ಬಳಸ್ಕೊಂತ ಇದ್ದಾರೆ ಅಂತ ಕೂಡ ಗೊತ್ತಿರ್ಬೇಕು. ಧನ್ಯವಾದ. ಓಕೆ, ಹರೇ ಕೃಷ್ಣ. ಸೊ ಶಿವಾತ್ಮ ಗೋಯಿಂಗ್ ಥ್ರೂ, ಐ ಥಿಂಕ್ ಇಟ್ಸ್ 9 o'clock. ಮತ್ತೆ ನಾಳೆ ಮೀಟ್ ಆಗೋಣ ಬೇಕಿದ್ರೆ. ಹಾ ಪ್ರಭು, ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಬೇಕಂದ್ರೆ ಅವ್ರು ವಾಟ್ಸಪ್ ಅಲ್ಲಿ ಕೂಡ ಹಾಕ್ಬೋದು, ಆ ಪ್ರಶ್ನೆಗೆ ಉತ್ತರ ಹಾಗೆ ಕೊಡ್ಬೋದು. ಮುಂದಕ್ಕೆ ಅಡ್ವಾನ್ಸ್ ಕೋರ್ಸ್ ಯಾರಾದ್ರೂ ಬಂದ್ರೆ ಅಲ್ಲೂ ಚರ್ಚೆ ಮಾಡ್ಬೋದು. ಇದು ಬಿಗಿನಿಂಗ್, ಹೇಗೆ ಸ್ಕೂಲ್ 14 ವರ್ಷ ಕಲಿತೀವಿ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್, ನಂತರ ಇಂಜಿನಿಯರಿಂಗ್ 16 ವರ್ಷ ಆಕ್ಚುಲಿ, ಮತ್ತೆ ಎಮ್ ಟೆಕ್ 2 ವರ್ಷ, ಒಂದು PhD ಮಾಡ್ತಾರೆ. ಸೊ ಲಾಂಗ್ ಜರ್ನಿ. ಸೊ ABCD, ಈಗ ಭಗವದ್ಗೀತೆ ABCD ಆಯ್ತು 6 ದಿನದಲ್ಲಿ.
ಏನು ಅಡ್ವಾನ್ಸ್ಡ್ ಕೋರ್ಸ್ ಸೂಪರ್ ಅಡ್ವಾನ್ಸ್ಡ್ ಕೋರ್ಸ್ ಡಾಕ್ಟರೇಟ್ ಮಾಡಬೇಕಾದ್ರೆ ಇಡೀ ಜೀವನ ಇದೆ. ಸೊ ಇಟ್ ನಾಟ್ ಜಸ್ಟ್ ಒನ್ ಡೇ, ಒಂದ್ ದಿನದಲ್ಲಿ ಎಲ್ಲ ಕಲ್ತ್ಕೊಳಕ್ ಆಗೋದಿಲ್ಲ. ಸೊ ಭೌತಿಕ ವಿಷಯಗಳನ್ನೇ ಕಲ್ತ್ಕೊಳಕ್ ಆಗೋದಿಲ್ಲ, ಆಧ್ಯಾತ್ಮಿಕ ವಿಷಯಗಳು ಒಂದ್ ದಿನದಲ್ಲಿ ಕಲ್ತ್ಕೊಳಕ್ ಸಾಧ್ಯ. ಇಟ್ ಅ ಜರ್ನಿ, ಇದೊಂದು ಪ್ರಯಾಣ. ಪ್ರಯಾಣದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಅವ್ರಿಗೆ ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಸತ್ಯ ಸತ್ಯ. ಓಕೆ, ಹರೇ ಕೃಷ್ಣ, ಧನ್ಯವಾದ ಪ್ರಭು. ಧನ್ಯವಾದ. ಸೊ ಭಾನುಕುಮಾರಿ ಅವ್ರು ಕರೆಯುತ್ತಿದ್ದಾರೆ, ಅರ್ಜೆಂಟ್ ಇದೆಯಾ ಅಥವಾ ನಾಳೆವರೆಗೂ ವೇಟ್ ಮಾಡಬಹುದು? ಪ್ರಶ್ನೆ ಎಸ್ ಹರೇ ಕೃಷ್ಣ. ಮತ್ತೆ ಮ್ಯೂಟ್ ಅನ್ಮ್ಯೂಟ್ ಆಗ್ತಾ ಇದೆ. ಹೇಳಿ ಹೇಳಿ. ಓಕೆ, ನಾಳೆ ಕೇಳೋಣ. ಹರೇ ಕೃಷ್ಣ. ಶೀಲಪ್ರಪಾದಕ್ಕೆ ಜಯ.